ಫಲವಿಲ್ಲದೆ ಗುಡಿಯ ಸುತ್ತಿದರೆ ಫಲವೇನು, ಎತ್ತು ಗಾಣವನ ಸುತ್ತಿ ಬಂದಂತೆ. ಸುಂದರೆ ತಲರಟೆ ಚಿಕ್ಕಳು ಚಿಕ್ಕಳಾಗಿ ಅಮ್ಮ ನೋಡಮ್ಮ ಅಣ್ಣ ಕಿವಿ ಹಿಂಡ್ಬಿಟ್ಟ. ಕಣದು ಕಂಡ ಹೇಳಿದ್ರೆ ಕೆಣದಂತ ಕೋಪ ಅಂತ ಅವಳ ಮೇಲೆ ಯಾಕೋ ಕಿಡಿಕಿಡಿ ಕಾರ್ತಿ. ನಿನಗಂತೂ ಮಿಂದಿದ್ದೆ ಗಂಗೆ, ಒಲಿದಿದ್ದೆ ರಂಭೆ ಅಂತ ಆಗ್ಬಿಟ್ಟಿದೆ. ಅಮ್ಮ ತಮ್ಮಯ್ಯ ಅಂತೀನಿ, ಒಂದ್ ಕಡೆ ಹೋದ ಕಡೆ ಬಾಯಿ ಸ್ವಲ್ಪ ಬೀಗ ಹಾಕು. ನನ್ನ ಸ್ವಭಾವನೇ ಹಾಗೆ ಕಣು. ಗೊಂಬೆ ಕೈ ಮುಗಿದ್ರು ನಂಬಿಕೆ ಇರಬೇಕು ಕಣೆ ಲಕ್ಷ್ಮಿ, ಭಕ್ತಿಯಿಂದ ಕೇಳ್ಕೋ, ಆಯ್ಸಿರೋ ಮಗನ್ ಕೊಡು ಅಂತ. ಮಗ ಸೊಸೆಗಿಂತ ಮಗನ್ ಬೇಗೆ ಜಾಸ್ತಿ ಆಗೋಗಿದಿಲ್ಲ ಗುಂಡಮ್ಮನವರೇ. ನಿಮ್ಗೆ ಏನ್ ಮಾಡೋದು ಅಂತಮ್ಮ, ಅತ್ರಿ ಮುನಿಗೂ ಪುತ್ರ ವ್ಯಾಮೋಹ ಬೆಳ್ಳಿಲ್ಲ. ಪ್ರಾಣಿ ಇದ್ದಾಗ ಮಕ್ಕಳನ್ನ ಹೆರಬೇಕು, ಹೊತ್ತಿದ್ದಾಗ ಗೂಡ್ ಸೇರ್ಬೇಕು ಅಂತ ಗಾದೆ. ಅದಕ್ಕೆ ಮುಟ್ಟಿಗೆ ಮುಂಚೆ ಮಗು ತಾಯಿ ಆಗ್ಲಿ ಅಂತ ಆತರ. ಅತ್ತೆ ನನ್ಗೆ ಆಶೀರ್ವಾದ ಮಾಡಿ. ಓಹೋ, ಇವತ್ತೇನು ಹೊಸ್ತಾಗ ಆಶೀರ್ವಾದ ಮಾಡ್ಬೇಕೇನು? ನಾನ್ ನಿನ್ಗೆ ಯಾವತ್ತೂ ಏನು ಹಸ್ಲಿಲ್ಲ ಅನ್ನೋದು ಆಗ್ತಾ ಇದೆಯಲ್ಲ. ಅಷ್ಟು ಕಾಂತ ಹೇಳ್ತಾರೆ, ಸೊಸೆ ಇಲ್ದವಳು ಸೌಭಾಗ್ಯವಂತೆ, ಯಾರೂ ಇಲ್ದವಳು ವಾರಣವಂತೆ ಅಂತ. ಎಲ್ಲರ ಮುತ್ತಿನ ಹಾಗೆ ಹನ್ನೆರಡು ಮಕ್ಕಳನ್ನ ಗೆದ್ದು ಹದಿಮೂರನ ಮಗು ಸಿದ್ಧವಾಗಿರೋ ಮಹಾತಾಯಿ ಸಂಸಾರ ಲಕ್ಷ್ಮಿ. ಈಕೆ ಸೀರೆನ ನೀವು ಇಟ್ಕೊಂಡಿರೋದು, ಮೊದ್ಲು ಈಕೆ ಕಾಲಿಗೆ ನಮಸ್ಕಾರ ಮಾಡು. ಆ ದೇವರು ನಿಮ್ಮ ಅತ್ತೆ ಆಸೆನ ನೆರವೇರೋ ಹಾಗೆ ಮಾಡಿ. ನನಗೆ ಹಾಸ್ಪಿಟಲ್ ಟೈಮ್ ಆಯ್ತು, ನಾನು ಬರ್ತೀನಿ ಗುಂಡಮ್ಮನವರೇ. ಒಳ್ಳೇದಮ್ಮ, ನೀನು ಹೋಗಿ ಜಯ, ಹೋಗಿ ಮನೆ ಬಾಗಿಲು ತೆಗೆದಿರು, ನಾವು ನಿನ್ನ ಹಿಂದೆನೇ ಬಂದ್ಬಿಡ್ತೀನಿ. ನಡೆಯಮ್ಮ ಜಯ. ಯಾಕೆ ಇಷ್ಟೊತ್ತು ತಾರಾಬಾಯಿ ಇರುತ್ತಲ್ಲ ಏನಾದ್ರು ಒಂದು ತಾಪತ್ರ? ಅಷ್ಟಿಲ್ದೆ ಹೇಳಿದ್ರೆ ಸಂಸಾರದ ಮಧ್ಯೆ ಕಷ್ಟ, ಅಧಿಕಾರದ ತುದಿ ಕಷ್ಟ ಅಂತ. ವಿಜಯ ಲಕ್ಷ್ಮೀಚಂದ್ರ ಈಗಿನ ಪೂಜೆಗೆ ಬರ್ತಾಳೆ ಅಂತ ಹೇಳಿ ಅಂದ್ಲಲ್ಲ, ಬರ್ಲಿಲ್ವೇನೋ? ಹ್ಮ್, ಮಗಳ ಮನೆಗೆ ಅಂದ್ರೆ ಬರೀ ಕೈ ಬರೋಕಾಗುತ್ತೆ ತಾರಾಬಾಯಿ. ಏನಾದ್ರೂ ಹುಡುಗರು ತಂದೆ ತರಬೇಕು, ಅದಕ್ಕೆ ಗತಿ ಇಲ್ಲದೆ ಸುಮ್ಮನಾಗಿರ್ಬೇಕು. ಹುಡುಗರಿಗೋಸ್ಕರ ಹಿಂದಿರ್ದು ಬರ್ದೇ ಇರಲ್ಲ, ಪಾಪ ಅವ್ರ ಹುಷಾರ್ ಇದೆಯೋ ಇಲ್ವೋ. ಅತ್ಯುತ್ತಮ ಮಾರಿ ಬಂದು ಅತ್ತೇನ್ ಪಡ್ಕೊಂಡು ಹೋಯ್ತು ಅಂತ ನನಗೆ ಎದುರುವಾದಿಸ್ತಾ ಇದೇನೆ. ಅಮ್ಮ ಮನೆ ಹೋಗೋವರೆಗಾದ್ರೂ ಸ್ವಲ್ಪ ಸುಮ್ಮನಿರಮ್ಮ. ಹೆತ್ತ ತಾಯಿನೇ ಎಲ್ರೆದ್ರಿಗೂ ಅನ್ನೋಕ್ ಶುರು ಮಾಡ್ಬಿಟ್ಟೇನೋ. ತಿಳ್ಕೊಳ್ಳು, ತಾಯಿ ಮಾತಿಗೆ ತರ್ಕವಿಲ್ಲ, ತಂದಿಟ್ಟಿಗೆ ಉಪ್ಪಿಲ್ಲ. ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ಸ್ವಲ್ಪ ಸುಮ್ಮನಿರು. ಲಕ್ಷ್ಮಿ ಪ್ರಸಾದ ತಗೊಂಡು ಮನೆಗೆ ಹೋಗೋಣ ನಡಿ. ಮುಖ್ಯ ನನ್ ಗ್ರಹಚಾರ ಚೆನ್ನಾಗಿಲ್ಲ, ಅವ್ರು ಹೋದಾಗಲೇ ನಾನು ಅವ್ರ ಹಿಂದೆ ಬಿದ್ದಿದ್ರೆ ಎಷ್ಟೋ ನೆಮ್ಮದಿ ಆಗ್ತಿತ್ತು. ಔಷಧ ಕಂಡವ್ರು ಹೀಗಾಗುತ್ತೆ ಅಂತ ತಾನೆ. ಗುಂಡಿ ಗಂಡನ ರಾಜ್ಯ ರಾಮರಾಜ್ಯ, ಮಕ್ಕಳ ರಾಜ್ಯ ಯಮರಾಜ್ಯ ಅಂದಿತ್ತು. ನೀವು ಏನಿಲ್ಲ ಇಷ್ಟೇನಾ ಇನ್ನೇನೋ ಅಂತ ತಿಳ್ಕೊಂಡೆ. ಇದು ಇದು ನಿಂದು ನೋಡ್ದಿರಮ್ಮ, ಅಣ್ಣನ ಹೋಗ್ಲಿ ಪಾಪ ಅಂತ ಕಾಗದ ತಂದ್ಕೊಟ್ರು ನನ್ ಕಿವಿ ಇಂತಾನೆ ಅಂದ್ರ ಅಂದಾಗೆ. ಚೀ ಸೌ ಲಕ್ಷ್ಮಿಗೆ ಆಶೀರ್ವಾದಗಳು. ಈ ಕಾಗದ ತಲುಪುವ ವೇಳೆಗೆ ನಾಗಪ್ರತಿಷ್ಠೆ ಪೂಜೆ ಸಾಂಗವಾಗಿ ಮುಗಿದಿರಬಹುದು. ಸಮಾರಂಭಕ್ಕೆ ನಾನು ಬರಲಿಲ್ಲವೆಂದು ಬೇಸರ ಮಾಡಿಕೊಳ್ಳಬೇಡ. ಅಲ್ಲಿಗೆ ಹೊರಡಬೇಕೆಂದಿದ್ದಾಗ ಮುಂಬೈನಿಂದ ಸರಸ್ವತಿಯ ಕಾಗದ ಬಂದಿತ್ತು. ಅವಳಿಗೆ ಇಲ್ಲೇ ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿದೆ. ವೆರಿ ಗುಡ್, ವೆರಿ ಗುಡ್. ನಾಳೆ ಅವಳು ಬರುವುದರಿಂದ ನನ್ನ ಪ್ರಯಾಣ ನಿಲ್ಲಿಸಬೇಕಾಯಿತು. ಅಳಿಯಂದಿರಿಗೂ ನಿಮ್ಮ ಅತ್ತೆಯವರಿಗೂ ಸಂದರ್ಭ ವಿವರಿಸಿ ನನ್ನ ಪರವಾಗಿ ಕ್ಷಮಾಪಣೆ ಕೇಳಿಕೋ. ನೋಡಿದ್ರ ಅತ್ತೆ ಸರಸು ಕರ್ಕೊಂಡು ಬರಬೇಕಾಯ್ತು, ಅದಕ್ಕೆ ಅಪ್ಪ ಬರಲಿಲ್ಲ. ಊಟ ಬಲ್ಲನು ರೋಗ ಇಲ್ಲ, ಮಾತು ಬಲ್ಲನು ಜಗಳ ಇಲ್ಲ ಅಂತ ನಿಮ್ಮಪ್ಪ ಮಾತು ಬಲ್ಲನ ಕಡೆ ಹೇಗ್ ಬೇಕಾದ್ರೂ ತಪ್ಪಿಸ್ಕೊಳ್ತಾನಾತ. ಅಯ್ಯೋ ಸ್ವಲ್ಪ ಸುಮ್ಮನಿರಮ್ಮ, ನೀನು ಪೂಜೆ ಮಾಡಲು ಸಂಕಲ್ಪಿಸಿದ ಫಲವೆಂದು ಕಾಣುತ್ತದೆ. ಎಷ್ಟೋ ವರ್ಷಗಳಿಂದ ದೂರದಲ್ಲಿದ್ದ ಸರಸ್ವತಿ ಊರಿಗೆ ಬರುತ್ತಿದ್ದಾಳೆ. ಅವಳ ಆರೈಕೆಯಲ್ಲಿ ಖಂಡಿತ ನಿನಗೆ ಸುಖ ಪ್ರಸವವಾಗುತ್ತದೆ ಎಂಬ ನಂಬಿಕೆ ನನಗಿದೆ. ನಿಮ್ಮ ಅತ್ತೆಯವರನ್ನು ಕೇಳಿ ದಿನ ತಿಳಿಸಿದರೆ ತಕ್ಷಣ ನಾನು ಬಂದು ಕರೆದುಕೊಂಡು ಹೋಗುತ್ತೇನೆ. ಹ್ಮ್, ಕಡುಬಿನ ಹೊತ್ತಿಗೆ ಪಿಡುಗು ಬಂತು ಅಂದ ಹಾಗೆ ಈಗಲೇ ಬರಬೇಕಾಗಿತ್ತೇನು ಊರಿಗೆ ಆ ಸರಸ್ವತಿ. ಒಂದು ವಾರ ಮುಂಚೆನೂ ಆಮೇಲೆ ಬಂದಿದ್ರೆ ಏನಾಗ್ತಿತ್ತು ನಷ್ಟ. ಅತ್ತೆ ಅತ್ತೆ, ನನ್ ಸರಸ್ವತಿ ನೋಡಿ ತುಂಬಾ ವರ್ಷಗಳಾಗೈತು. ನೀವು ಹೂ ಅಂದ್ರೆ ಎರಡು ದಿವಸ ಊರಿಗೆ ಹೋಗ್ಬಿಟ್ಟು ಬರ್ತೀನಿ. ನಿನಗೇನಾದ್ರೂ ತಲೆಗಿಲ್ಲ ಕೆಟ್ಟಿದ್ದೇನೆ? ಈ ಸ್ಥಿತಿಯಲ್ಲಿ ನೀನು ಊರು ಊರು ಅಲೆಯೋಣ ಅಂದ್ರೆ ಏನು? ಪ್ರೀತಿ ವಾತ್ಸಲ್ಯ ನಿನ್ಗೊಬ್ಬಳಿಗಿದ್ರೆ ಸಾಕೆ, ಅವಳಿಗೂ ಇದು ಬೇಡ. ತಂದೆ ಮಗಳು ಇಬ್ಬರು ಜೊತೆಯಲ್ಲಿ ಬಂದಿದ್ರೆ ಅದೆಷ್ಟು ಚೆನ್ನಾಗಿರ್ತಿತ್ತು. ಇಲ್ಲದ ಮೋಹ ತಿನಕದು ಬರ್ತೀಯೇ. ಅಮ್ಮ ಅಮ್ಮ, ಸರಸ್ವತಿ ಅದಕ್ಕಿಂತ ಚಿಕ್ಕೋಳ ದೊಡ್ಡೋಳ ಎರಡೂ ಅಲ್ಲ, ಅವರಿಬ್ರು ಅವಳಿ ಜವಳಿ. ಅವಳಿ ಜವಳಿ ಅಂದ್ರೆ ಸುಮ್ಮನೆ
ಲಕ್ಷ್ಮಿ. ಏನಿದು ಚಿಕ್ಕ ಮಿಶಿಕಲ ಮಗು ತರ ಆಳೋದೆ? ಅಮ್ಮನ ಸ್ವಭಾವ ನಿಗೇನು ಹೊಸದೇನು? ನನ್ಗೆ ಸರಸು ನೋಡ್ಬೇಕು ಅಂತ ಎಷ್ಟು ಆಸೆ ಆಗ್ತಿದೆ. ನಾನೇನು ಅಲ್ಲೇ ಹೋಗಿ ಇದ್ಬಿಡ್ತಿದ್ನೇನು, ಒಂದೆರಡು ದಿವಸ ಇದ್ಬಿಟ್ಟು ಬಂದ್ಬಿಡ್ತಿದ್ದೆ. ನೋಡ್ ಲಕ್ಷ್ಮಿ, ಅಮ್ಮ ಹೇಳಿದ್ರು ಸ್ವಲ್ಪ ನ್ಯಾಯ ಇದೆ. ನೀನೀಗ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ರೆಸ್ಟ್ ತಗೊಂಡ್ರೆ ಅಷ್ಟು ಒಳ್ಳೇದು. ಅದಿಲ್ಲೇ ನೀನು ನಿನ್ ತಂಗಿ ಸರಸ್ವತಿ ಇಬ್ರು ಒಂದೇ ತರ ಇದ್ದೀರಂತಲ್ಲ, ನೀವಿಬ್ರು ನನ್ನ ಎದುರಿಗೆ ಒಟ್ಟಿಗೆ ಬಂದ್ಬಿಟ್ರೆ ನನ್ ಚಿನ್ನ ಯಾರು ಅಂತ ಹೇಗೆ ಕಂಡಿಡಿಯೋದು? ಓ ಅದೇ, ನಮ್ಮನ್ನೇ ಕೇಳಿ ತಿಳ್ಕೋಬೇಕು ಅಷ್ಟೇ. ನಮ್ಮ ಅಪ್ಪ ಕೂಡ ಅವಳು ಹೇಳ್ಬೇಕಾದ ವಿಷಯ ನನ್ಗೆ ಹೇಳ್ಬಿಟ್ಟು, ನನ್ಗೆ ಹೇಳ್ಬೇಕಾದ ವಿಷಯ ಅವಳ ಹತ್ರ ಹೇಳ್ಬಿಟ್ಟು ಎಷ್ಟೋ ಸಾರ್ ಪೇಚಾಡಿದ್ದಾರೆ. ಅವಳ ಪರೀಕ್ಷೆ ಅಂತ ನಮ್ಮ ಮದ್ವೆಗೆ ಬರ್ಲಿಲ್ಲ, ಬಂದಿದ್ರೆ ನೀವ್ ಬೇಸ್ ಬಿದ್ದು ಕಂಡ್ಬಿಡೋದ್ನ ಒಂದ್ ನೋಡ್ಬಹುದಾಗಿತ್ತು. ಅದಕ್ಕೆಲ್ಲ ನಮ್ಮ ಹತ್ರ ಫಸ್ಟ್ ಕ್ಲಾಸ್ ಔಷಧಿ ಇದೆ ಗೊತ್ತಾ? ಏನದು? ನಿನ್ ತರ 100 ಜನ ಬರ್ಲಿ, ಒಂದ್ಸಲಿ ಹೀಗ್ ನೋಡಿ ಹಾಗಂದ್ರೆ ಸಾಕು, ನನ್ ಡಾರ್ಲಿಂಗ್ ಯಾರು ಅಂತ ಹೇಳ್ಬಿಡ್ತೀನಿ. ಅದ್ರಲ್ಲಿ ನೀನು ಸರಸ್ವತಿ ಒಂದೇ ತಾಯಿ ಮಕ್ಕಳು, ಅದ್ರಲ್ಲೂ ಅವಳಿ ಜವಳಿ ಒಂದೇ ತರನು ಇದ್ದೀರಿ, ಆದ್ರೆ ಸ್ವಭಾವ ಮಾತ್ರ ಹೀಗೆ. ನೀನ್ ಮದುವೆ ಆದೆ, ಗೃಹಿಣಿ ಆದೆ, ಸರಸ್ವತಿ ಇನ್ನು. ಅದಕ್ ಕಾರಣ ಇದೆ, ನಾವಿಬ್ರು ಚಿಕ್ಕ ವಯಸ್ಸಿನಲ್ಲಿ ಹಳ್ಳಿಯಲ್ಲಿದ್ದಾಗ. ಏನಾಗತ್ತಮ್ಮ? ಏನ್ ಬೇಕು? ಬಂದ್ರ ಡಾಕ್ಟರ್ ಕರ್ಕೊಂಡ್ ಬಂದಿ ನೋಡು. ನಮ್ಮನ್ನೆಲ್ಲದು ತೋರ್ಸೋದೇ ಲಲಿತಾ, ನಾನೆಂತ ಪಾಪಿ ಲಲಿತಾ, ಮುಂಚಿತವಾಗಿ ಡಾಕ್ಟರ್ ಕರ್ಕೊಂಡು ಬಂದೆ, ನಾನೇ ನಿನ್ನ ಕೈಯಾರೆ ಕೊಲ್ಬಿಟ್ಟೆ ಲಲಿತಾ, ಕೈಯಾರೆ ಕೊಲ್ಬಿಟ್ಟೆ, ಮಕ್ಕಳೆಲ್ಲ ತಬರಿ ಮಾಡ್ಬಿಟ್ಟೆಲ್ಲ ಲಲಿತಾ, ತಬರಿ ಮಾಡ್ಬಿಟ್ಟು. ಈ ಹಳ್ಳಿನಲ್ಲಿ ಆಸ್ಪತ್ರೆ ಡಾಕ್ಟರ್ ನೀನ್ ತಾನೆ ಏನ್ ಮಾಡ್ತೀಯ? ಇಲ್ಲಿಟ್ಟು ಮುಂಚಿತವಾಗಿ ಡಾಕ್ಟರ್ ಕರ್ಕೊಂಡು ಬಂದಿದ್ದೆ, ಲಲಿತಾ ಬದುಕ್ತಾ ಇದ್ಲು ಏನು? ಡಾಕ್ಟರ್ ನಿಮ್ಮನ್ ಕರ್ಕೊಂಡು ಬಂದು ಬ್ರೇಡ್ ಮೇಲೆ ಹೋಯ್ತು ಡಾಕ್ಟರ್. ಐ ಆಮ್ ವೆರಿ ಸಾರಿ ಸರ್. ಒಳ್ಳೇದಮ್ಮ, ಹೋಗ್ಬಾ. ಸರಸು ಏನಮ್ಮ ಇದು, ಇನ್ನು ಹೀಗೆ ಇದೆಯಲ್ಲ, ಶಾಲೆ ಗೊತ್ತಾಗ್ಲಿಲ್ಲ? ಆಗ್ಲಿ ಲಕ್ಷ್ಮಿ ಹೊರಟೋದ್ಲು. ನನ್ಗೆ ಹಳ್ಳಿ ಶಾಲೆಯಲ್ಲಿ ಓದಕ್ಕೆ ಇಷ್ಟ ಇಲ್ಲ. ಯಾಕಮ್ಮ? ನಾನು ತುಂಬಾ ಓದಬೇಕು, ದೊಡ್ಡ ಡಾಕ್ಟರ್ ಆಗ್ಬೇಕು. ಅದೇನಮ್ಮ ಇದಕ್ಕಿದ್ದಾಗೆ ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ? ಈ ಹಳ್ಳಿಲಿ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲದೆ ತಾನೆ ಅಮ್ಮ ಸತ್ತೋಗಿದ್ದು. ನಾನು ಕಷ್ಟಪಟ್ಟು ಓದಿ ಡಾಕ್ಟರ್ ಆಗಿ ಬಂದು ಇಲ್ಲೊಂದು ಆಸ್ಪತ್ರೆ ಇರ್ತೀನಪ್ಪ. ಸರಸು, ನಿನ್ನ ಆಸೆಯೇನು ಒಳ್ಳೇದಮ್ಮ, ಆದರೆ ನೀರಿನ ಹಾಗೆ ಹಣ ಖರ್ಚು ಮಾಡಿ ನಿನ್ನ ಮೆಡಿಕಲ್ ಓದಿಸೋದಕ್ಕೆ ನಿನ್ನ ಬಡ ಅಪ್ಪನಿಗೆ ಎಲ್ಲಮ್ಮ ಶಕ್ತಿ ಇದೆ. ನಮ್ಮ ಸ್ಥಿತಿಗತಿಗಳನ್ನೆಲ್ಲ ಈ ಪುಟ್ಟ ಕಂದಮಗಳಿಸಿದ್ದನ್ನು ಹೇಳ್ಕೊಂಡ್ರೆ ಏನ್ ಪ್ರೇರಣೆ? ಈ ಮಗು ಮನಸ್ಸಿನ ಒಳ್ಳೆ ಸದಭಿಲಾಷೆ ಮೂಡಿದೆ, ಇದನ್ನ ನಾವು ಪೋಷಿಸಿದ್ರೆ ನೂರಾರು ಜನಕ್ಕೆ ಅನುಕೂಲ ಆಗುತ್ತೆ, ಹಳ್ಳಿ ಭಾಗ್ಯದ ಭಾರತ ಎಂದಾಗತ್ತೆ ಭಾವ. ನಮ್ಮ ಜೀವನ ಒತ್ತೆ ಇಟ್ಟು ಈ ಭಾವನೆ ನಾವು ಪಾಲಿಸ್ಬೇಕು ಭಾವ. ಅದೇನು ಸರಿ, ಅದಕ್ಕೆ ದೇವರು ನನಗೆ ಶಕ್ತಿ ಕೊಟ್ಟಿರ್ಬೇಕಲ್ಲಪ್ಪ. ಒಂದ್ ಕೆಲಸ ಮಾಡು ಭಾವ, ಇವತ್ತಿಂದ ಸರಸು ನನ್ನ ಮಗಳು, ನಾನು ಅವಳು ದೊಂಬಾಯಿ ತಕೊಂಡು ಓದಿಸ್ತೀನಿ. ಹ್ಞೂ ಭಾವ, ಈ ಪರಿಸ್ಥಿತಿಲಿ ನಿನಗೂ ಸ್ವಲ್ಪ ಹೊಣೆ ಕಮ್ಮಿ ಆಗುತ್ತೆ, ನನಗೂ ಮಕ್ಕಳಿಲ್ಲ ಅನ್ನೋ ಪರಗ್ ನೀಗತ್ತೆ ಭಾವ. ನೀವು ಯಾವ್ಯಾವುದೋ ಯೋಚನೆ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೇಡ, ನನಗಿಲ್ಲ ಅಂತ ಹೇಳ್ಬೇಡ. ನಿನ್ನ ಮನಸ್ಸಿನ ಆಗ್ತಾ ಅಂದ್ರೆ ನನ್ನ ಚೆನ್ನಾಗಿ ಗೊತ್ತು ಭಾವ, ಆದ್ರೆ ಸರಸು ಭವಿಷ್ಯ ಮುಖ್ಯ ಭಾವ. ನೀನ್ ಇಲ್ಲ ಅನ್ಬೇಡ ಭಾವ, ಹೂನು ಭಾವ, ಹೂನು. ಆಗ್ಲಪ್ಪ ಸರಸು, ನಿಮ್ಗೂ ಇಷ್ಟ ತಾನೆ? ಹಾ
ಚಿಕ್ಕ ವಯಸ್ಸಿನಲ್ಲಿ ನಾವಿಬ್ರು ದೂರ ದೂರ ಆಗ್ಬಿಟ್ವಿ. ಸರ್ಸು ಮೆಡಿಕಲ್ ಕಾಲೇಜ್ ಸೇರಿದ್ಮೇಲಂತೂ ಅವಳ ಗಮನ ಎಲ್ಲ ಆ ಕಡೆನೇ ಹೊರಟೋಯ್ತು. ಸದ್ಯ ಈಗಲಾರೂ ದೊಡ್ಡ ಮನಸ್ಸು ಮಾಡಿ ಈ ಕಡೆ ಗಮನ ಹರಿಸಿದಳಲ್ಲ ಲಕ್ಷ್ಮಿ, ನನಗೆ ಅನ್ಸುತ್ತೆ ಈ ಸಲ ನಮ್ಮ ಮಗು ಖಂಡಿತ ಆಯ್ಸ್ ಗಟ್ಟಿಯಾಗಿರ್ತೇನೆ. ಹೌದೇ? ಹೌದು, ನಿನ್ ತಂಗಿ ಡಾಕ್ಟ್ರಮ್ಮ ಬಂದಿದ್ದಾಳಲ್ಲ ಉಪಚಾರಕ್ಕೆ. ಐ ಎಮ್ ಡಾಕ್ಟರ್ ಆನಂದ್, ವೆರಿ ಪ್ಲೀಸ್ ಟು ರಿಸೀವ್ ಯು. ನಮಸ್ಕಾರ. ಐ ಆಮ್ ಸರಸ್ವತಿ. ಮೀಟ್ ಮೈ ಕೊಲೀಗ್ ಡಾಕ್ಟರ್ ಪ್ರಸಾದ್. ಡಾಕ್ಟರ್ ಸರಸ್ವತಿ, ಗ್ಲಾಡ್ ಟು ಮೀಟ್ ಯು. ಯು ಲುಕ್ ಸೋ ಸಿಂಪಲ್, ರಿಯಲಿ ಫೈನ್. ಐ ನೆವರ್ ಥಾಟ್. ಯಾಕೆ ನನಗೇನೆ ಇದೇ ಹೆಚ್ಚು ಅಂತ ಕಾಣುತ್ತೆ? ನೋ ನೋ ನೋ, ಯು ಶುಡ್ ಲುಕ್ ವೆರಿ ರಿಚ್. ಡಾಕ್ಟರ್ ಆನಂದ್, ಸಮಾಜ ತುಂಬ ಸುಧಾರಿಸಿದೆ. ಈಗಿನ ಜನರಲ್ಲಿ ಎರಡು ವರ್ಗ, ಶ್ರೀಮಂತ ಬಡವ ಅಂತಲ್ಲ, ದುಡಿಮೆ ಜನ, ಸೋಮಾರಿ ಜನ. ಯಾರು ಶ್ರಮಜೀವಿಗಳೋ ಅವರೇ ಶ್ರೀಮಂತರು. ಏನು ಕೆಲಸ ಮಾಡದೆ ಸುಮ್ಮನೆ ಊಟ ಮಾಡ್ಕೊಂಡು ಕೂತಿದಾರಲ್ಲ ಅವರು ಸೋಮಾರಿಗಳು ಮತ್ತು ಬಡವರು. ದಟ್ ಇಸ್ ಮೈ ಒಪಿನಿಯನ್. ನಿಜ ನಿಜ, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ಹಾಸ್ಪಿಟಲ್ ಸೂಪ್ರಿಂಟೆಂಡ್ ಎಲ್ಲಿದ್ದಾರೆ? ಬನ್ನಿ, ಐ ವಿಲ್ ಟೇಕ್ ಯು. ಬರ್ತೀನಿ. ಬನ್ನಿ. ಡಾಕ್ಟರ್ ಆನಂದ್, ಇಲ್ಲಿ ಯಾವ ತರ ಕೇಸ್ಗಳು ಹೆಚ್ಚಾಗಿ ಬರ್ತಾರೆ? ಇಂಥದ್ದೇ ಅಂತ ಕ್ಲಾಸಿಫೈ ಮಾಡೋಕ್ಕಾಗಲ್ಲ. ಎಲ್ಲ ತರ ರೋಗಿಗಳು ಬರ್ತಾ ಇರ್ತಾರೆ, ಹೆಚ್ಚಾಗಿ ಎನಿಮಿಕ್ ಪೇಷಂಟ್ಸ್ ಜಾಸ್ತಿ. ರಕ್ತಹೀನತೆ, ಬಲಹೀನತೆ ಇಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದ ಎಲ್ಲ ಕಡೆನೂ ಇದ್ದಾರೆ. ಈ ರೋಗ ನಿವಾರಣೆ ಮಾಡೋದಕ್ಕೆ ಡಾಕ್ಟರ್ಗಳು ಮಾತ್ರ ಕೆಲಸ ಮಾಡಿದ್ರೆ ಸಾಲದು. ನಮ್ಮ ದೇಶನ ಆಳ್ತಿರೋ ಜನತೆ ಬಡತನ ನೀಗಿಸ್ಬೇಕು, ಅವರಿಗೆ ಹೊಟ್ಟೆ ತುಂಬಾ ಆಹಾರ ಸಿಗೋದಕ್ಕೆ ಪ್ರಯತ್ನ ಮಾಡಬೇಕು. ನಿಜ ನಿಜ, ಯು ಹ್ಯಾವ್ ವೆರಿ ಪ್ರೋಗ್ರೆಸಿವ್ ಐಡಿಯಾಸ್, ವೆರಿ ಗುಡ್. ಇಲ್ಲಿ ನೋಡಿ, ಅದೇ ಸೂಪರಿಂಟೆಂಡೆಂಟ್ ಆಫೀಸ್, ನೀವು ಅಲ್ಲೊಂದು ರಿಪೋರ್ಟ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು. ರಾಮಚಂದ್ರ. ರಾಮ್ ಮೋಹನ. ಯಾರು ಹೇಳ್ದ ಅವ್ರು ನಿನಗೆ? ರಾಮ ಕಾರ್ ಯಾಕೆ ಹೋದ್ನು? ಹೋಗ್ಲಿ, ಚರಿತ್ರೆಯಲ್ಲಿ ಕೆಲವು ವಿಷಯಗಳನ್ನು ಕೇಳ್ತೀನಿ. ಹೇಳ್ರು, ಅಕ್ಬರ್ ಯಾರು? ಐ ಫೀಲ್ ಲೈಕ್ ಶಾಂತಿ ಶಾಂತಿ. ಎಲ್ಲ ನನ್ನ ಮಕ್ಕಳು ಉಟ್ಟಾಳ್ರು. ಯಾವಾಗ ನೋಡಿದ್ರು ಬರೀ ಸಿನಿಮಾ ಸುದ್ದಿನೇ. ಓಹೋ, ನಮಸ್ಕಾರ. ಬನ್ನಿ ಬನ್ನಿ. ನನ್ನಿಂದ ನಿಮ್ಗೇನಾಗ್ಬೇಕಾಗಿತ್ತು? ನಾನು ಈ ಊರು ಹೊಸವ, ನನ್ನ ಮಗನ್ನ ನಿಮ್ ಸ್ಕೂಲಿಗೆ ಸೇರಿಸ್ಬೇಕಾಗಿತ್ತು. ಇದು ಸ್ಕೂಲ್ ಅಲ್ಲ, ಕಬ್ಬುಗಳಿರೋ ವನ, ಕಿಷ್ಕಿಂದ ಕಾಂಡ, ಇವೆಲ್ಲ ನನ್ನ ಮಕ್ಕಳು. ಹಾಗಾದ್ರೆ ನಿಮ್ಗೆ 11 ಮಕ್ಕಳು? ಮಕ್ಕಳೇನೋ 12, 11 ಇಲ್ಲಿವೆ, 12 ತೊಟ್ಟಲು ಮಲಗಿವೆ. ಹುಚ್ಚು ತಾಯ್, ನಿನಗೆ ಹಾಗೋ ಗೊತ್ತು? ಪಿಶಾಚಿಗಳ ಪಿಶಾಚ. ಅಲ್ಲ ಸ್ವಾಮಿ, ಇಷ್ಟು ರೇಗಾಡ್ಕೊಂಡು ಕೂಗಾಡ್ಕೊಂಡು ಇವ್ರನ್ಯಾಕೆ ಇಲ್ಲಿ ಸೇರಿಸ್ಕೊಂಡಿದ್ದೀರಿ? ಲಕ್ಷಣವಾಗಿ ಯಾವ್ದಾದ್ರು ಸ್ಕೂಲಿಗೆ ಸೇರಿಸ್ಬಾರ್ದೆ? ಸ್ವಾಮಿ, ಒಂದು ಕೊಡ ಹಾಲಿಗೆ 4 ತೊಟ್ಟು ಹುಳಿ ಹಿಂಡಿದ್ರೆ ಏನಾಗುತ್ತೆ? ಹಾಗೆ ಈ ಅಂಕಿ ಇಲ್ಲದ ಕಪ್ಪುಗಳನ್ನು ತಗೊಂಡು ಹೋಗಿ ಸ್ಕೂಲಿಗೆ ಸೇರಿಸಿದ್ರೆ ಅಲ್ಲಿರೋ ಹುಡುಗರು ಕೂಡ ಹಾಳಾಗುತ್ತವೆ. ಎಲ್ರೂ ತಮ್ಮ ಮಕ್ಕಳ ಕಾಟ ತಡೀಲಾರ್ದೆ ಸ್ಕೂಲ್ಗೆ ಹಾಕ್ತಾರೆ, ನೀವು ನೋಡಿದ್ರೆ? ಅದಕ್ಕೆ ಇವತ್ತಿನ ದಿವಸ ನಮ್ಮ ಪಾಠಶಾಲೆಗಳ ಸ್ಟ್ಯಾಂಡರ್ಡ್ ಇಳಿತಾ ಇರೋದು, ಮನೇಲಿ ಗಲಾಟೆ ಹೆಚ್ಚಾಯ್ತು ಅಂತ ಅಪ್ಪ ಅಮ್ಮ ಮಕ್ಕಳು ತಗೊಂಡೋಗಿ ಶಾಲೆ ಕಟ್ಟೋದು, ಅಲ್ಲಿ ಗಲಾಟೆ ಹೆಚ್ಚಾಯ್ತು ಅಂತ ಮೇಸ್ಟ್ ಹಿಡ್ಕೊಂಡು ಅವ್ರನ್ನ ಬಡಿಯೋದು, ಅದಕ್ಕೆ ಮಕ್ಕಳೆಲ್ಲ ಬಂಡು ಬಿದ್ದು ಹೋಗ್ತಾ ಇರೋದು. ನೋಡಿ, ಈ ತರ ಚೇಷ್ಟೆ ಮಾಡೋ ಮಕ್ಕಳಾದ್ರೆ ನಾವು ನಮ್ಮ ಮನೇಲಿ ಬುದ್ಧಿ ಕಲಿಸಬೇಕು. ಮಕ್ಕಳು ಸ್ಕೂಲ್ ಮನೆಯಲ್ಲಿ ಇಂಥ ಕೈಲಾಸಂ ಹೇಳಿರೋದು ಕೇಳಿಲ್ವೇ? ನಿಜ ಸ್ವಾಮಿ, ನಿಜ. ಸತ್ಯ ಹೇಳಿದ್ರಿ, ತಮ್ಮ ಹೆಸರು? ಗರ್ಗೇಶ್ವರಿ ರಂಗನಾಥಾಚಾರ್, BA LLB, ಡಿಪ್ಲೊಮಾ ಇನ್ ಕಿಚನ್ ಸರ್ವಿಸ್. ಬರ್ತೀನಿ ಸರ್. ನಮಸ್ಕಾರ. ಒಲವಿನ ಸೋದರಿಗೆ ಪ್ರೀತಿಯ ಮುತ್ತುಗಳು. ಮುತ್ತುಗಳ ಮತ್ತೆ ಮುತ್ತುಗಳು ಧಾರ ಧಡಿಯರಾಗಿ ನಮ್ ಲಕ್ಷ್ಮಿ ಎರೆ ಮಗುನೇ. ಏನೇ ಯಥಾ ಪ್ರಕಾರ ಲಕ್ಷ್ಮಿ ಬಂದ್ ಕಾಗದ ಓದಕ್ ಶುರು ಮಾಡ್ಬಿಟ್ಯಾ? ಹಾಗೇನು ಇಲ್ವ ಆ ಲಕ್ಷ್ಮಿ.
ಲಕ್ಷ್ಮಿ, ನೀನೇ ತಾನೇ ಓದು ಅಂತ ಹೇಳಿದ್ದು. ಪಾಪ ಅವಳಿಗೆ ಆಯಾಸ, ಪರವಾಗಿಲ್ಲ ನೀನೇ ಓದಮ್ಮ ಅಂತ ನಾನೇ ಹೇಳಿದ್ನು. ಓದೇ ಓದು. ಹೌದಾ ಲಕ್ಷ್ಮಿ? ಸರಿ, ಇಷ್ಟೊತ್ತು ಓದಿದ್ದಕ್ಕೆ ಆಯಾಸ ಸಾಕಾಯ್ತು, ಕೊಡು ನಾನೇ ಓದ್ತೀನಿ. ಒಲವಿನ ಸೋದರಿಗೆ ಪ್ರೀತಿಯ, ಊರಿಗೆ ಬಂದೋಳು ನಿನ್ನೆ ಡ್ಯೂಟಿಗೆ ಸೇರಿಕೊಂಡೆ. ಅಪ್ಪ ನಿನ್ನ ವಿಷಯನೆಲ್ಲ ಹೇಳಿದ. ನನಗಂತೂ ನೋಡಬೇಕು ಅನ್ನೋ ಆಸೆ ತುಂಬಾ ಆಗಿದೆ. ನಿನ್ನ ಜ್ಞಾಪಕ ಬಂದಾಗಲೆಲ್ಲ ರಕ್ಕೆ ಕಟ್ಟಿಕೊಂಡು ಹಾರಿ ಬಲ್ಲೋ ಅನಿಸುತ್ತದೆ. ಆದ್ರೇನು ಮಾಡಲಿ, ಹೊಸ ಕೆಲಸ ರಜಾ ಇಲ್ಲ. ನನಗೆ ಭಾವನನ್ನು, ಅತ್ತೆಯವರನ್ನು, ನಿನ್ನ ಪುಟ್ಟ ನಾದಿನಿಯನ್ನು ನೋಡಬೇಕಂದ್ರೆ ತುಂಬಾ ಇಷ್ಟ. ಸುಮ್ಮನೆ ಅತ್ತೆಯವರು ಮಾತು ಮಾತಿಗೂ ಸ್ವಾರಸ್ಯವಾಗಿ ಗಾದೆ ಹೇಳಿ ನಗಿಸುವರೆಂದು ಕೇಳಿದೆ. ನೋಡಿದ್ರವಾ, ಗಾದೆ ನಮ್ಮ ಭಾಷೆಯ ಸಂಪತ್ತು, ಮರೆಯದೆ ಮನಸ್ಸಿನಲ್ಲೇ ಸಂಗ್ರಹಿಸು. ಅದಕ್ಕೆ ಕಲ್ತ್ಕೊಳ್ಳಿ, ಬುದ್ಧಿ ಆದ್ಮೇಲೆ ಅಮ್ಮನ ತರ ಗಳಿಗೊಂದು ಗಾದೆ ಹೇಳ್ಬೋದು. ನೀನ್ ಸುಮ್ಮನೆ ಮಂಗ, ಕೋಟಿ ಗುಣ ಇಲ್ಲ, ಮಾತಿ ಕೊನೆ ಇಲ್ಲ ಅಂತ ತೆಗೆದ್ರು ಬರುತ್ತೆ. ಇರ್ಲಿ, ನೀನ್ ಓದ, ಇದ್ರಲ್ಲಿ ಏನ್ ಕಮ್ಮಿ ಇಲ್ಲ. ಮಾತಿನಮಲ್ಲ ಓದು. ಈಗ ಇದ್ರ ಜೊತೆ ನೀನು ತೆಗೆದುಕೊಳ್ಳಬೇಕಾದ ಔಷಧಿ, ಟಾನಿಕ್ ಎಲ್ಲ ವಿವರವಾಗಿ ಬರೆದಿದ್ದೇನೆ. ಭಾವನೆ ಕಲಿ ತರಿಸಿಕೋ, ಮಿಕ್ಕ ವಿಚಾರ ಮುಂದಿನ ಕಾಗದಲ್ಲಿ. ಇಂತಿ ನಿನ್ನ ಪ್ರೀತಿಯ ಸಹೋದರಿ ಸರಸ್ವತಿ. ಅದೇನು ಔಷಧಿ ಬರೆದಿದ್ದಾಳೋ ಇವತ್ತೇ ತಂದ್ಕೊಡು. ಈ ಸಲವಾದ್ರೂ ಆಯಸ್ಸಿರೋ ಲಕ್ಷಣವಾದ ಮಗು ಹುಟ್ಟಲಿ. ಬನ್ನಿ ಬನ್ನಿ ಸುಬ್ಬಣ್ಣವ್ರೆ, ಏನ್ ಇಷ್ಟ ಅಪರೂಪ? ಕೆಲ್ಸ ಇತ್ತು. ನಿನ್ನೆ ನಿನ್ನೆ ಬಂದು ಇವತ್ತು ಮುಖ ತೋರಿಸ್ತಾ ಇದೆಯಲ್ಲ, ಬಾಬಾ ಕೂತ್ಕೋ. ಹೇಗಿದೆ ಕೊಂಡಂದ್ರೆ ನಿಮ್ಮ ಆರೋಗ್ಯ? ಈಗ ಏನೋ ಇದೀನಿ, ಬಿದ್ದೋಗೋ ಮರ, ಬೀಸೋಗೋ ಗಾಳಿ ಅಂತ ಹಾಗೆ. ಥ್ಯಾಂಕ್ಸ್. ಏನು ಚಂದ್ರಗ್ ಮದ್ವೆನೆ? ಯಾಕೆ ಸುಬ್ಬು ಭಾಗಿರತೆ? ಉಣ್ಕೊಂಡು ತಿನ್ಕೊಂಡು ಬುಣ್ಕಲ್ಲಾಗಿದ್ದಾಳೆ. ಸೊಸಿಯಾಗಿ ಬಂದವಳು ವಂಶೋದ್ಧಾರನೇ ಮಾಡ್ಲಿಲ್ವಲ್ಲ. 7 ವರ್ಷ ಆಯ್ತು ಮದುವೆ ಆಗಿ, ಮನೇಲಿ ಒಂದು ಮಗುನು ಇಲ್ವಲ್ಲ. ಹ್ಮ್, ಗ್ರಹಚಾರ ಹಕ್ಕಿ ಇಲ್ಲದ ತೋಟ ಅಲ್ಲ, ಮಕ್ಕಳಿಲ್ಲದ್ದು ಮನೆ ಅಲ್ಲ ಅಂತ ಗಾದೆನೇ ಇದೆ. ಅದಕ್ಕೋಸ್ಕರ ನನ್ನ ಮಗನಿಗೆ 2ನೇ ಮದುವೆ ಏರ್ಪಾಡು ಮಾಡಿಬಿಟ್ಟಿತ್ತು. ಇದೇನ್ ಸುಬ್ಬು, ಒಬ್ಬ ಹೆಂಡತಿ ಜೀವಂತವಾಗಿರುವಾಗ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕಾಗಲ್ಲ ಅಂತಾರಲ್ಲ. ಅಂತಾರೆ, ಆದ್ರಿಂದಲೇ ನಾನು ಇಷ್ಟು ವರ್ಷ ಸುಮ್ಮನೆ ಇದ್ದದ್ದು. ನಮ್ಮೂರಿಗೆ ಅಕಸ್ಮಾತ್ ಆಗಿ ಲಾಯರ್ ರಂಗನಾಥಾಚಾರ ಬಂದಿದ್ರು, ನನ್ನ ಕಷ್ಟ ನೋಡಿ ಕನಕರ ತೋರಿಸಿ ಕೋರ್ಟ್ ಹಚ್ಚಿ ಹೇಗೋ ಆಗಿರೋ ಸಂಬಂಧನ ಬಿಡಿಸಿ ಡೈವರ್ಸ್ ಅಂತ ನೋಡಿ ಅದನ್ನ ಮಾಡಿಸ್ಬಿಟ್ರು. ಅದರಿಂದ 2ನೇ ಸಂಬಂಧ ಆದ್ದು. ನಾನು ನಿಮ್ಗೆ ಬರ್ತೀನಿ ಗುಂಡಂದ್ರೆ, ಇನ್ನೂ ಬಹಳ ಸುತ್ತೋದಿದೆ. ಒಳ್ಳೆ ಸುಬ್ಬು, ಹೋಗ್ಬಿಟ್ಟು ಬಾ. ಪಾಪಿಷ್ಟ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ದೊಡ್ಡ ಲಾಯರ್ ಅಂತೆ ಲಾಯರ್. ಯಾಕಮ್ಮ? ಇನ್ನೇನೋ ಮತ್ತೆ, ಇಷ್ಟು ಬೇಕಾದವರಾಗಿ ಎದುರು ಮನೆಯಲ್ಲೇ ಇದ್ಕೊಂಡು ನಾನು ಹೋಗಿ ನಿನಗೆ 2ನೇ ಮದುವೆ ಮಾಡಬಹುದೇ ಅಂತ ಕೇಳಿದಾಗ ಅಯ್ಯೋ ಉಂಟೆ ಕಾನೂನು ಜೈಲು ಅಂತ ಏನೇನೋ ಹೇಳಿ ಹೆದರಿಸ್ಬಿಟ್ಟ. ಏನಮ್ಮ ಇದು, ನನಗೆ 2ನೇ ಮದುವೆ ಮಾಡಬೇಕು ನಿನ್ ಚಪ್ಲಾನೆ? ಛಛೆ, ಏನೋ ತಪ್ಪು, ಪಂಚ ಏನೋ ಕಡೆ ಸಂಜೆ ಅಂತಾರೆ. ಅಮ್ಮ, ನೀರಾದ್ರೂ ಮಜ್ಜಿಗೆ, ನಾಯಾದ್ರೂ ತಾಯಿ ಕಣು. ತಾಯಿ ಯಾವತ್ತಿಗೂ ತನ್ನ ಮಗನಿಗೆ ಕೆಟ್ಟದನ್ನು ಬಯಸಲ್ಲ, ತಿಳ್ಕೊ. ಹ್ಮ್, ಈಗ ಯಾಕ ಮಾತು? ಈ ಸಲ ಇವಳು ಲಕ್ಷಣವಾಗಿ ಆಯುಷಿರೋ ಗಂಡು ಮಗು ಎತ್ಕೊಂಡು ಬರ್ತೇ ಇರ್ಲಿ, ಆಗ ಹೇಳ್ತೀನಿ. ಚಂದಿರ ಭೂಮಿಗೆ ಬೆಳಕನ್ನು ಚೆಲ್ಲಲು ಹುಣ್ಣಿಮೆ ಬರಬೇಕು, ಹುಣ್ಣಿಮೆ ಬರಬೇಕು. ಬಾಳಿನ ಪಲ್ಲವಿ ಜೋಗುಳವ ಚೆಲ್ಲಲು ಹುಣ್ಣಿಮೆ ಬರಬೇಕು. ಸ್ನೇಹವು ಸಲಿಗೆಯು ಸರಸವು ಸನಿಹವು ಚೆಲ್ಲಲು ಹುಣ್ಣಿಮೆ
ಶಾಂತಮ್ಮ ಶಾಂತಮ್ಮ, ನೀನೇನು ಯೋಚನೆ ಮಾಡಬೇಡ ಭರಮಣ್ಣ, ಹಣ ತೆಗಿ. ಅಯ್ಯೋ ತೆಗಿಯೋ, 75 ಪಟ್ಟೆಲ್ಲ ಮುಗೀತು ಹೋಗು. ಶುರುನೇ ಆಗಿಲ್ಲ, ನೀನು ಕೊಡೋದು ಶುರು ಮಾಡಿದಿಲ್ಲ, ಹೊರಡು. ಆಯ್ತು ಹೊರಡಪ್ಪ. 1, 2, 3, 4, 5 ಬನ್ನಿ ಬನ್ನಿ ಕೂತ್ಕೊಳ್ಳಿ. ಭೂಮಿ ಗೀಮಿ ವಿಷಯನೋ, ದಯಾತಿಗಳು ದ್ವೇಷನೋ, ಇಲ್ಲ ಡೈವರ್ಸ್ ಏನಂದ್ರಿ ಅನ್ನೋದೇನು ಈಗಿನ ಕಾಲದಲ್ಲಿ ಅವಗಡೆ ಜಾಸ್ತಿ ನೋಡ್ರಿ. ಕತ್ತೆತ್ತಿ ಏನ್ ಕತ್ತೆತ್ತಿ? ಓಹೋ, ನೀನಾಕಿ ಅಲ್ಲಿ ಒಂದೇ ಸಂಸಾರದ ಬೋಂಡ್ರಿ ಬಿಟ್ಟು ನನ್ನ ಆಫೀಸ್ಗೆ. ಲಕ್ಷ್ಮಿ ಗಂಡನ ಸೋದರ ಮಾವ ಸಿದ್ಲಗಟ್ಟೆ ಸುಬ್ಬಣ್ಣ ಇದ್ದಾನಲ್ಲ, ಇದಾನೆ. ಅವನಿಗೇನಾಯ್ತು? ಅವನಿಗೇನಾಗಿಲ್ರಿ, ಅವನ ಮಗ ಎರಡನೇ ಮದುವೆ ಮಾಡ್ಕೊಳಕ್ ಸಹಾಯ ಮಾಡಿದವ್ರು ಯಾರು ಹೇಳಿ? ಸಿಟ್ಲಿಗಟ್ಟ ಸಿಟ್ಲಿಗಟ್ಟನೆ ಹೊರತಾ ಇದ್ದೀನಿ ನಿನ್ನ ಗಂಡನ್ನ ಸಾಧ್ಯ ಇಲ್ಲ ಅಂದ ಕೇಸನ್ನು ಗೆಲ್ಲಿಸ್ಬಿಟ್ಟು ಊದಿಸ್ಬಿಟ್ಟಲ್ಲೇ ವಾಲ್ಗಾನ. ಈಗ ಮನೆ ಹಾಳು ಕೆಲಸ ಮಾಡ್ತಾ ಇರಿ, ಊದುತ್ತೆ ನಿಮ್ ತೋಡೆ. ಯಾಕೆ ಅಲ್ಲ ರೀ, ಅನ್ಯಾಯವಾಗ ಒಂದು ಹೆಣ್ಣಿನ ಬಾಳು ಹಾಳು ಮಾಡಿದ್ರಲ್ರಿ. ಹೇಳಿ, ಕ್ಲೈಮ್ಸ್ ಪರವಾಗಿ ವಾದ ಮಾಡೋದು ಇಷ್ಟೋ ಅಷ್ಟೇ ನನ್ನ ಕೆಲಸ. ತೀರ್ಪು ಗಿರ್ಪು ಪಾಪ ಪುಣ್ಯ ಎಲ್ಲ ಜಿಡಿಜಿಗೆ ಸೇರಿ. ನಿಮ್ಮಂಥವರೆಲ್ಲ ಲಾಯರ್ ಆಗಿ ಮನೆಗಳು ಹಾಳಾಗ್ತಾ ಇರೋದು. ಏನೇ ಪಕ್ಕದಲ್ಲಿ ಇನ್ನೊಬ್ಬ ಹೆಂಗಸಿದಾಳೆ ಅಂತ ನಿನಗೆ ಕೊಂಬು ಬೆಳೆದು ಬಿಡ್ತೇನೆ. ಮಾತಾಡ್ಬೇಡಿ ನನ್ನ ಕೈಲಿ. ಯಾಕೆ ಸತಿ ಶಿರೋಮಣಿ, ನೀವು ಮಾಡಿದ ಪಾಪ ಇಷ್ಟು ಕೆಲಸದಿಂದ ಲಕ್ಷ್ಮಿ ಕಣ್ಣೀರ್ ಹಾಕುವಾಗಾಯ್ತು. ಯಾಕಮ್ಮ ಲಕ್ಷ್ಮಿ, ಈ ಸಲಾನು ಮಗು ಆಗಿ ಬತ್ತದೇ ಇದ್ರೆ ಇವರತ್ತೇನು ಮಗನಿಗೆ ಎರಡನೇ ಮದುವೆ ಮಾಡ್ತಾರಂತೆ. ಅದಾಗ ಮಾಡ್ತಾರಂತೆ. ಒಂದು ಮದುವೆ ಆ ತರ ಮಾಡಿ ತೋರಿಸಿ ಪುಣ್ಯ ಕಟ್ಕೊಂಡಿದ್ದೀರಲ್ಲ ನೀವು, ಈಗ ಅವರು ಹಾಗೇ ಮಾಡ್ತಾರೆ. ನಿಂಪಾಗಿ ಏನು ಜಾಣ, ಅದಕ್ಕೆಲ್ಲ ಒಪ್ಪಲ್ಲ. ನೀನ್ ಧೈರ್ಯವಾಗಿರು ಲಕ್ಷ್ಮಿ, ನಿಮ್ಮ ಅತ್ತೆ ಮುದುಕಿಗೆ ನಾನೆಲ್ಲ ಹೇಳ್ತೀನಿ. ನಿಮ್ ಮಾತ್ ಕೇಳದೆ ಇದ್ರಿ, ಕೋರ್ಟ್ ಇದೆ, ಲಾ ಇದೆ. ಲಾನಲ್ಲಿ ಏನಿದೆ, ಎಲ್ಲ ವಾದ ಮಾಡೋರ್ ಜಾಣತನದಲ್ಲಿದೆ ಅಂತ ನೀವೇ ಅಂದಿದ್ರಿ. ಅತ್ತೆ ನಿಮಗಿಂತಲೂ ಜಾಣತನ ಇರೋರ್ನ ವಾದಕ್ಕಿಟ್ಕೊಂಡ್ರೆ ನನ್ಗಂತೆ ಏನಾಗ್ಬೇಕು? ಈ ಪುಸ್ತಕದ ಬದನೆಕಾಯಿಗಳಿಗೆ ಮನೆ ಹಾಳು ಮಾಡೋದು ಗೊತ್ತೇ ಹೊರತು ನೆಟ್ಟ ಮಾಡೋದು ಏನ್ ಗೊತ್ತು? ಇದಕ್ಕಿಂತ ಯಾವ್ದಾದ್ರು ವಿಷ ಇದ್ರೆ ಕೊಡಿ. ಔಷಧಿ ಯಾವಾಗ್ಲೂ ನಾಲ್ಗೆ ವಿಷ, ಆದ್ರೆ ಹೊಟ್ಟೆಗೆ ಅಮೃತ. ಬೇಡ ಅಂದ್ರೆ ನಿಮ್ದೊಳ್ಳೆ ಬಲವಂತ ಆಗೋಯ್ತೆ. ಈ ಡಾಕ್ಟರ್ಗಳೇ ಹೀಗೆ ತಗೊಳ್ಳಿ. ತಗೊಳ್ಳಿ. ನನಗೆ ಕ್ಷಮಿಸಿ, ಯೋಚಿಸ್ಲಿಕ್ಕೆ ಮಗು ತನಗಿಷ್ಟ ಇಲ್ಲ ಅನ್ನೋದನ್ನ ಹೇಗೆ ತುಂಟಾಟ ಮಾಡಿ ತೋರಿಸುತ್ತೋ ಹಾಗೆ ನೀವು ತುಂಟಾಟ ಮಾಡಿದ್ರಿ. ಇಟ್ಸ್ ಆಲ್ ರೈಟ್ ಡಾಕ್ಟರ್. ಐ ಆಮ್ ಜೈಲಿನಲ್ಲಿ ಖೈದಿಗಳನ್ನ ಹಿಂಸೆ ಮಾಡಿ ಹದ್ಬಸ್ತಕ್ಕೆ ತರೋದಷ್ಟೇ ನನಗೆ ಗೊತ್ತಿರೋದು. ನಿಮ್ ಪ್ರಪಂಚನೇ ಬೇರೆ, ನಮ್ ಪ್ರಪಂಚನೇ ಬೇರೆ. ನೀವು ಹಿಂಸೆ ಮಾಡದೆ ಖೈದಿಗಳನ್ನ ತಿದ್ದಕ್ಕಾಗಲ್ಲ, ಹಾಗೆ ಡಾಕ್ಟರ್ಗಳು ಕೂಡ ಪ್ರೀತಿಯಿಂದ ಒಲಿಸ್ಕೊಳ್ದೇ ಇದ್ರೆ ರೋಗಿಗಳನ್ನ ಗುಣ ಮಾಡೋಕ್ಕಾಗಲ್ಲ. ಒಟ್ಟಿನ ಹಿಂಸೆಗಿಂತ ಪ್ರೀತಿಗೆ ಜಾಸ್ತಿ ಬೆಲೆ. ಮನುಷ್ಯನ ಜೀವನದಲ್ಲಿ ಕರುಣೆ ಸಹನೆ ಎಷ್ಟು ಕೆಲಸ ಮಾಡುತ್ತೆ ಅಂತ ಈಗ ನಿನ್ನಿಂದ ತಿಳಿತಮ್ಮ. ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ, ನಿನ್ಗೆ ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು. ಚಿಯರ್ಸ್. ನೂರು ವರುಷ ಬಾಳಿರಿ, ಹ್ಞೂ.
ಹಾಗೇನಿಲ್ಲಮ್ಮ, 60 ವರ್ಷದಿಂದ ಕಲಿಯಿದ್ದ ಪಾಠನ ಅರಕ್ಷಣದಲ್ಲಿ ಕಲಿಸಿಬಿಟ್ಟಿಯಲ್ಲಮ್ಮ. ಈ ಕ್ಷಣನೇ ನಿನ್ನ ಮಾತನ್ನು ನೆರವೇರಿಸ್ತೇನೆ, ಖಂಡಿತವಾಗ್ಲೂ ನೆರವೇರಿಸ್ತೇನೆ. ಆನಂದ್, ನೀನು ಈಗಲೇ ಬಡಬಗರಿಗೆ ಅನ್ನದಾನಕ್ಕೆ ಏರ್ಪಾಟು ಮಾಡು. ಇನ್ಮೇಲೆ ಮೊದಲು ಊಟ ಅವರದ್ದು, ಆಮೇಲೆ ನಮ್ದು. ಸರಸ್ವತಿ, ಮನೆ ಒಳಗೆ ಬಂದು ಹೋಗಮ್ಮ. ಇಲ್ಲ ಸರ್, ಅಪ್ಪ ಕಾಯ್ತಾ ಇರ್ತಾರೆ, ನಾನು ಬರ್ತೀನಿ. ನಮಸ್ಕಾರ. ನಮ್ಮ ತಂದೆ ತಾಯಿ ಇಬ್ಬರಿಗೂ ನೀವು ತುಂಬಾ ಹೇಳ್ಸ್ಬಿಟ್ಟಿರಿ. ದೇ ಲೈಕ್ ಯು ವೆರಿ ಮಚ್. ಐ ಡು ಲೈಕ್ ದಮ್ ವೆರಿ ಮಚ್. ಅದೆಷ್ಟು ಒಳ್ಳೆ ಮನಸ್ಸು. ನಾನು ನಿನ್ನೆ ಸಜೆಸ್ಟ್ ಮಾಡಿದ ತಕ್ಷಣ ಬಡವ್ರಿಗೆ ಅನ್ನದಾನ ಮಾಡೋದು ಅದೆಷ್ಟು ಬೇಗ ಒಪ್ಪಿಟ್ರು. ಅಷ್ಟು ಮಾತ್ರ ಅಲ್ಲ, ನೀವು ಯಾವ ಕಾರಣಕ್ಕೆ ಆಗಲಿ ಹ್ಞೂ ಅಂದ್ರೆ ಸಾಕು, ನಮ್ಮ ಐಶ್ವರ್ಯನೆಲ್ಲ ದಾನ ಮಾಡಕ್ಕೆ ಸಿದ್ಧವಾಗಿದ್ದಾರೆ. ನಿಜವಾಗ್ಲೂ ದೊಡ್ಡ ಮನುಷ್ಯರು ಅಂದ್ರೆ ಅವರು. ಹಣದಲ್ಲಿ ಮಾತ್ರ ಶ್ರೀಮಂತರಲ್ಲ, ಗುಣದಲ್ಲೂ ಶ್ರೀಮಂತರು ಅಂತ ತೋರಿಸ್ಬಿಟ್ರು. ನಮ್ಮ ದೇಶದಲ್ಲಿ ಎಲ್ಲಾ ಶ್ರೀಮಂತರು ಈ ರೀತಿ ಮುಂದೆ ಬಂದ್ರೆ ಬಡವ ಅನ್ನೋ ಹೆಸರಿರಲ್ಲ, ಮಾತ್ಸರಿ ಅನ್ನೋ ಮಾತಿರಲ್ಲ. ಅವ್ರು ಇನ್ನೊಂದು ಮಾತು ಹೇಳಿದ್ರು. ಏನಂತ? ಯಾಕೆ ಸುಮ್ಮನೆ ಆಗ್ಬಿಟ್ರಿ ಹೇಳಿ. ನಿಮ್ ತಂದೆ ತಾಯಿ ಹೇಳಿದ್ದಾನೆ, ಯಾಕೆ ಸಂಕೋಚ ಪಡ್ತೀರಾ ಹೇಳಿ. ನೀವು ನನ್ನ ಮದುವೆ ಮಾಡ್ಕೊಂಡ್ರೆ ನಾನೇ ಅದೃಷ್ಟವಂತ, ನೀವು ನಮ್ಮ ಮನೆ ಸೊಸೆಯಾಗಿ ಬಂದ್ರೆ ಅವರೇ ಅದೃಷ್ಟವಂತರು ಅಂತ. ಸರಸ್ವತಿ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ. ನನಗೆ ಗೊತ್ತು. ನಾನು ನಿಮ್ಮನ್ನು ಮದುವೆ ಆಗ್ಬೇಕು ಅಂತೀನಿ. ನೀವು ಈ ರೀತಿ ಹೇಳ್ತೀರಾ ಅಂತ ಕೂಡ ನನಗೆ ಗೊತ್ತು. ಮಿಸ್ಟರ್ ಆನಂದ್, ನೀವು ಪ್ರತಿನಿತ್ಯ ನನ್ನ ಕಂಡ ತಕ್ಷಣ ನಿಮ್ಮ ಮುಖದಲ್ಲಿ ಆಗ್ತಿದ್ದ ಬದಲಾವಣೆ, ನೀವು ನನ್ನ ಜೊತೆ ಮಾತನಾಡ್ತಿರುವಾಗ ನಿಮ್ಮ ಕಣ್ಗಳು ನೋಡ್ತಿರೋ ರೀತಿನ ಗಮನಿಸಿದಾಗಲೇ ನಿಮ್ಮ ಮನಸ್ಸಿನಲ್ಲಿ ಹೀಗೆ ಇದೆ ಅಂತ ನಾನು ತಿಳ್ಕೊಂಡ್ಬಿಟ್ಟೆ. ಹಾಗಾದ್ರೆ ನಮ್ಮ ಮದುವೆ? ನಾವು ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಐ ಆಮ್ ವೆರಿ ಸಾರಿ. ಸರಸ್ವತಿ, ಸರಸ್ವತಿ, ನನ್ನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವೇನು? ಶಕ್ತಿ ಸಮಯ ಎರಡನ್ನೂ ನುಂಗಾಕಿ ಕನಸಿನ ಜೀವನದಲ್ಲಿ ಮೈಮರೆಯೋ ಹಾಗೆ ಮಾಡೋ ಪ್ರೀತಿಯಿಂದ ಏನು ಉಪಯೋಗ ಆನಂದ್? ಇವತ್ತು ನಮ್ಮ ದೇಶ ಎಲ್ಲ ರೀತಿಯಿಂದಲೂ ಮುಂದುವರಿಬೇಕಾಗಿದೆ. ಅದಕ್ಕೋಸ್ಕರ ಒಬ್ಬೊಬ್ಬ ವ್ಯಕ್ತಿ ತನ್ನ ಸಮಸ್ತ ಶಕ್ತಿನೂ ಧಾರೆ ಎರಿಬೇಕಾಗಿದೆ. ಈ ಸಮಯದಲ್ಲಿ ಪ್ರೀತಿಗೋಸ್ಕರ ಕಾಲ ಕಳೆಯೋದು ದೊಡ್ಡ ಅಪರಾಧ ಆಗುತ್ತೆ ಆನಂದ್. ಕಾಲ ವ್ಯರ್ಥವಾಗೋದು ಪ್ರೀತಿಯಿಂದಲ್ಲ ಸರಸ್ವತಿ, ಪ್ರೀತಿಯಿಂದ. ಮನುಷ್ಯನ ಹತ್ರ ತಂದು ಅವರಿಂದ ಮಹಾಮಹಾಕಾರಿಗಳಾಗೋ ಹಾಗೆ ಮಾಡಿಸೋ ಪವಿತ್ರವಾದ ವಸ್ತು ಪ್ರೀತಿ. ನಾವಿಬ್ರು ವಿದ್ಯಾವಂತರು, ಡಾಕ್ಟರ್ಸು, ಮದುವೆ ಆದರೆ ಇಬ್ರು ಒಂದೇ ಮನಸ್ಸಿಂದ ದುಡಿಬಹುದು, ಒಬ್ರಿಗೊಬ್ರು ಜೊತೆಯಾಗಿ ಬೇಕಾದನ್ನು ಸಾಧಿಸಬಹುದು. ಸೇವೆನ ಸಾಧನೆಯನ್ನ ಮದುವೆಯಲ್ಲದೆ ಮಾಡಕ್ ಸಾಧ್ಯವಿಲ್ವೇ ಆನಂದ್? ಇರಬಹುದು, ಆದ್ರೆ ನಾನು ನಿಮ್ಮ ಹಾಗೆ ಬರೀ ಆದರ್ಶವಾದಿಯಲ್ಲ. ನಿಮ್ ಪ್ರೀತಿಗಿಂತ ಹೆಚ್ಚಾಗಿ ನನಗೆ ಬೇರೆ ಏನೂ ಇಲ್ಲ. ನೀವು ನನ್ನ ದೂರ ಮಾಡಿದ್ರೆ ನಾನು ಮನುಷ್ಯನಾಗೇ ಇರೋದಿಲ್ಲ. ನಿರಾಸೆ, ನೋವು, ಸಂಕಟದಿಂದ ಬೆಂದು ನಾನು ಕೆಲ್ಸಕ್ಕೆ ಬಾರದವನಾಗಿ ಹೋಗ್ತೀನಿ. ಹೆಂಡತಿ ಅನ್ನಿಸ್ಕೊಂಡ್ಮೇಲೆ ಹೆಂಗಸಿನ ಧರ್ಮ ಬೇರೆ ಆಗುತ್ತೆ. ಗೃಹಿಣಿ ಆದ್ಮೇಲೆ ಗಂಡನ ಯೋಗಕ್ಷೇಮ, ಆಮೇಲೆ ಮಕ್ಕಳ ಲಾಲನೆ ಪಾಲನೆ ಗಮನ ಕೊಟ್ಟು ಸದಾ ಸಂಸಾರ ಚಿಂತೆನೇ ಆಗ್ಬಿಡುತ್ತೆ.
ಕುಟುಂಬದ ಹೊಣೆ ಹೊತ್ತು ಜನಸೇವೆ ಮಾಡ್ತೀನಿ ಅಂತ ಬರೋರು ಯಾವ ಕಡೆ ಕರ್ತವ್ಯನೂ ಸರಿಯಾಗಿ ಮಾಡೋಕ್ಕಾಗಲ್ಲ. ನಾನು ಮದುವೆ ಮಾಡ್ಕೊಳ್ಳೋದು ಖಂಡಿತ ಸಾಧ್ಯವಿಲ್ಲ. ಜೀವನ ನೋಡೋದ್ರಲ್ಲಿ ನಿಮ್ ದೃಷ್ಟಿನೇ ಬೇರೆ, ನನ್ನ ದೃಷ್ಟಿನೇ ಬೇರೆ. ನಮ್ಮಿಬ್ಬರ ನೋಟ ಒಂದಾಗೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ಸರಸ್ವತಿ, ನೀವು ನನ್ನ ದೂರ ತಳೆದಷ್ಟು ನನ್ನ ಮನಸ್ಸು ನಿಮ್ಮ ಕಡೆಗೆ ಬಾಲ ಹೆಚ್ಚಾಗಿದೆ. ಸುಖ ಆಗಲಿ ಸಂತೋಷ ಆಗಲಿ ಯಾರಿಗೆ ಎಷ್ಟು ಲಭ್ಯನೋ ಅದಕ್ಕಿಂತ ಹೆಚ್ಚು ಸಿಗೋದ ಕೆಲಸ. ಒಂದು ಒಳ್ಳೆ ಕಾರ್ಯ ಕೊಟ್ಟಿರುವಾಗ ನೀನು ಈ ಕಣ್ಣೀರು ಹಾಕಬಾರಮ್ಮ. ಈ ಸಾರಿ ನಿನ್ನ ಮಗು ಖಂಡಿತ ಬದುಕುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಹೀಗಿರುವಾಗ ಯಾಕೆ ಮಾಡೋದು ಗೊತ್ತಿಲ್ಲಪ್ಪ. ಈ ಸಾರಿ ಏನಾದರೂ ಮಗು ನಿಂತ್ಕೊಂಡು ಬರದೇ ಇದ್ರೆ ಅವ್ರಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಅತ್ತೆ ಹೇಳಿದ್ರು. ಹಾಗೇನು? ಹೌದಪ್ಪ, ಹಾಗೇನಾದ್ರೂ ಹಾಕ್ಬಿಟ್ರೆ ನಾನು ಹೇಗಪ್ಪ ಬಾಳು? ಕಣ್ಣಿಂದ ದೂರವಾದ ಹೆಣ್ಣಿನ ಬಾಳು ಮರಳು ಕಾಡಿನಲ್ಲಿ ಮಳೆ ಬಿದ್ದ ಹಾಗೆ. ಮಾವ, ಮಾವ, ಲೇಟ್ ಆಯ್ತು, ಎಲ್ಲಿ ಕುಳಿತೀರಾ? ಯಾಕೆ ಕೇಳ್ತಾ ಇದ್ದೀರಾ? ಓಹ್, ಗೊತ್ತಾಯ್ತು, ನಮ್ಮಅಮ್ಮ ಸಿಡ್ಕೋದನ್ನೆಲ್ಲ ನಿಮ್ಮ ಹತ್ರ ಹೇಳಿರ್ಬೇಕು. ಲಕ್ಷ್ಮಿ, ನೀ ಕೆಲಸದ ಬಾರನ್ನು ತಲೆ ಕಚ್ಕೊಂಡು ನೀ ಯೋಚನೆ ಪಡೋದಲ್ಲೇ ಮಾವನ್ನು ಆತಂಕ ಪಡ್ತೀಯ. ಹೌದಮ್ಮ ಲಕ್ಷ್ಮಿ, ವೇಣು ಹೇಳ್ತಾ ಇರೋದು ಖಂಡಿತ ನಿಜ. ದೇವ್ರ ನಂಬಿದವರಿಗೆ ಯಾವ ಕೆಡಕು ಆಗುದು. ನಾನು ನೀನೇನು ಭಯಪಡ್ಬೇಡ, ಧೈರ್ಯವಾಗಿರು, ಹೋಗಿ ಊಟ ಮಾಡು. ಶ್ರೀರಾಮಚಂದ್ರ ತಂದೆಯ ಮಾತಿನ ಪ್ರಕಾರ ತಾನು 14 ವರ್ಷ ಅರಣ್ಯವಾಸಕ್ಕೆ ಹೊರಡು ಅನುವಾಗಿರಲು ಅತ್ತೆ ಹಾಲು ತಗೊಳ್ಳಿ. ಅಲ್ಲೇಳು ಅತ್ತೆ, ಇವತ್ತು ರಾತ್ರಿ ಊರ್ಗೆ ಹೋಗ್ತಿದ್ದೀನಿ. ಈ ಸಾರಿ ಆದ್ರೂ ನಿಮ್ಮ ಆಶೀರ್ವಾದದಿಂದ. ನನ್ನ ಆಶೀರ್ವಾದ ಯಾವಾಗಲೂ ಇದ್ದೇ ಇದೆ, ಜ್ಞಾಪಕ ಇರ್ಲಿ. ಈ ಸಲ ಹೆರಿಗೆ ಆದ್ಮೇಲೆ ತಾಯಿ ಮಗು ಇಬ್ಬರು ಜೊತೆಯಲ್ಲಿ ಬಂದ್ರೇನೆ ಈ ಮನೆಯಲ್ಲಿ ಸ್ಥಳ. ಇಲ್ಲದೆ ಇದ್ರೆ ನಿನಗಾಗಿ ಈ ಮನೆ ಬಾಗಿಲು ಎಂದಿಗೂ ತೆಗೆದಿರಲ್ಲ. ನಾನು ನಿನ್ನ ಸ್ಥಾನಕ್ಕೆ ಬೇರೆ ಸೊಸೆನ್ ತಂದ್ಕೋಬೇಕಾಗತ್ತೆ. ಹುಷಾರ್. ಇವತ್ತು ಡಾಕ್ಟರ್ ಸರಸ್ವತಿ ಡ್ಯೂಟಿ ಮೇಲೆ ಬಂದಾಗಿಲ್ವೇ? ಇಷ್ಟೊಂದು ಜನ ಡಾಕ್ಟರ್ಗಳು ಓಡಾಡ್ತಿರ್ಬೇಕಾದ್ರೆ ಅವ್ರು ಮಾತ್ರ ಬರ್ಲಿಲ್ಲ ಅಂತ ಹೇಗೆ ಕಂಡಿಡಿದ್ರಿ? ಸುಮ್ಮನೆ ಜಸ್ಟ್ ವಿಚಾರಿಸಿದೆ ಅಷ್ಟೇ. ಇವತ್ತು ಹಳ್ಳಿಯಿಂದ ಅವ್ರ ಸಿಸ್ಟರ್ ಹೆರಿಗೆಗೆ ಬರ್ತಿದ್ದಾರೆ. ಎಷ್ಟೋ ವರ್ಷದ ಮೇಲೆ ಹೀಗೆ ಒಬ್ಬರನ್ನೊಬ್ಬರು ನೋಡ್ತಾ ಇರೋದು. ಅದು ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಅಂತ ಇಂಟಿಮೇಷನ್ ಕಳಿಸಿದ್ದಾರೆ. ಓಹೋ, ಡಾಕ್ಟರ್ ಸರಸ್ವತಿಗೆ ಒಬ್ಬ ಅಕ್ಕ ಇದ್ದಾರೇನು? ನೋ ಡಾಕ್ಟರ್, ಆಕೆಗೆ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ. ವಾಟ್? ಹೌದು ಡಾಕ್ಟರ್, ಅವರಿಬ್ರು ಅವಳಿ ಜವಳಿ. ಅದಕ್ಕೆ ಅವ್ರ ತಂದೆ ಲಕ್ಷ್ಮಿ ಸರಸ್ವತಿ ಅಂತ ಹೆಸರಿಟ್ಟಿರೋದು. ನೋಡೋದಕ್ಕಂತೂ ಅವರಿಬ್ರು ಒಂದೇ ಥರ ಇದ್ದಾರಂತೆ. ಇಂಟ್ರೆಸ್ಟಿಂಗ್. ಉಮಾ, ಥ್ಯಾಂಕ್ ಯು ವೆರಿ ಮಚ್. ಅಳ್ತಾರೇನು? ನಾನೇನು ಅಳ್ತಿಲ್ಲ. ಅದೇ ಸಂತೋಷ ಆದ್ರೆ ಅಳ್ತಾರೇನು? ನಗ್ತಾರೆ. ಅಕ್ಕ, ಇನ್ ಮೇಲೆ ನನ್ ಕನ್ನಡಿ ನೋಡ್ಕೊಳ್ಳೋ ಗೋಜೆ ಇಲ್ಲ, ನೀನ್ ನೋಡ್ಕೊಂಬಿಟ್ರೆ ಸಾಕು. ಈ ಸೀರೆಯಲ್ಲಿ ನೀನ್ ನೋಡಿದ್ರೆ ಸಾಕ್ಷಾತ್ ಸರಸ್ವತಿ ಕಂಡ ಕಾಣ್ತಿ. ಎಷ್ಟು ವರ್ಷ ಆಗೋಯ್ತು ನೀನ್ ನೋಡಿ, ಮದ್ವೆಲ್ಲೂ ಬರ್ಲಿಲ್ಲ. ಅತ್ತೆ, ಸರಸು ದಪ್ಪ ಆಗ್ಬಿಟ್ಟಿದ್ದಾಳೆ. ನೀನೇನ್ ಸಮ್ಮಿ, ಒಳ್ಳೆ ಗುಂಡ್ಗೆ ಆಪಲ್ ಹಣ್ಣಿದ್ದಾಗಿದ್ದೆ, ಅದಕ್ಕೆ ಭಾವ. ಲಕ್ಷ್ಮಿ, ಸರ್ಸು ಅಂತೂ ಅರ್ಧ ಗಂಟೆಯಿಂದ ಬಾಗ್ಲತ್ರನೇ ನಿಂತ್ಬಿಟ್ಟಿದ್ಲು, ಗಡಿಯಾರನ್ ಬೈತ. ಲಕ್ಷ್ಮಿ ಏನ್ ಕಮ್ಮಿ, ಟ್ರೈನ್ ನಿಂತಾಗೆಲ್ಲ ಡ್ರೈವರಿಗೆ ಶಾಪ ಹಾಕಿದ್ದು ಹಾಕಿದ್ದೆ. ಕಂಡೆ ಗುರಿ ಹಾಕಿದ್ದೀನಿ, ನಡಿ. ನೀ ಸ್ನಾನ ಮಾಡ್ಬಿಡಪ್ಪ ಮೊದ್ಲು. ಹ್ಮ್ ಬಾಕ.
ಗೊತ್ತು, ನಾನು ನೇರೆ ರೂಮ್ ಒಳಗಡೆ ಬಂದ್ಬಿಟ್ಟಿದ್ರೆ ಯಾರ್ದೋ ಮನೆ ಅಂತ ತಿಳ್ಕೊಂಡ್ಬಿಡ್ತಿದ್ದೆ ಕಣೆ. ಹೌದು, ಯಾಕೆ ಹೀಗೆ ಬದಲಾಯಿಸ್ಬಿಟ್ಟಿದ್ದೀರಾ? ಹೌದು, ಚೆನ್ನಾಗಿ ಗಾಳಿ ಬೆಳಕು ಬರಲಿ ಅಂತ ನಾನೇ ಮಾಡಿಸಿದ್ದು. ಈ ಪ್ರೆಗ್ನೆಂಟ್ ವುಮೆನ್ ನೀಡ್ಸ್ ಎವ್ರಿಥಿಂಗ್ ಮೋರ್ ದೆನ್ ವಾಟ್ ಎ ನಾರ್ಮಲ್ ವುಮೆನ್ ನೀಡ್. ನನ್ಗೆ ಅಷ್ಟೊಂದು ಇಂಗ್ಲಿಷ್ ಬರಲ್ಲಮ್ಮ, ನಾನು ಕಲಿಸ್ಕೊಡ್ತೀನಿ. ಈ ಬೊಂಬೆ ಎಷ್ಟು ಚೆನ್ನಾಗಿದೆ ಅಮ್ಮ. ಈ ಬೊಂಬೆ ನೀಲ್ ತಂದಿಡ್ಬೇಕಾದ್ರೆ ಈ ಸರಸು ಎಷ್ಟು ಕಷ್ಟಪಟ್ಟಿದ್ದಾಳೋ. ಪೇಟೆನೆಲ್ಲ ಹುಡುಕ್ಸಿ ಮಂಗಳೂರಕ್ಕಾಗ್ದ ಬರೆದು ತರಿಸಿಟ್ಟಿದ್ದೀನಿ. ನೀನೇ ಕಷ್ಟೊಂದು ತೊಂದರೆ ತಗೊಂಡೆ ಸರಸು. ನಿಮಗೋಸ್ಕರ ತೊಂದರೆ ಅಂದ್ರೆ ಹೇಗಾಗುತ್ತಮ್ಮ. ಅಕ್ಕ, ದಿನ ಈ ಬೊಂಬೆನೇ ನೋಡ್ತಾ ಇದ್ರೆ ಮನಸ್ಸಿನಲ್ಲಿ ಒಂಥರ ಆನಂದ ತೃಪ್ತಿ ಬರುತ್ತೆ. ನಾಳೆ ನಿಮಗೂ ಇದೇ ತರ ಪುಟಾಣಿ ಪಾಪ ಹುಟ್ಟಾನೆ. ಅಕ್ಕ ಅಕ್ಕ, ನೀನು ನಾಚ್ಕೊಂಡಾಗ ಎಷ್ಟು ಉದ್ದ ಕಾಣಿಸ್ತೀಯೋ. ಅವರು ಹಾಗೆ ಅನ್ನೋದು. ಅವರು ಅಂದ್ರೆ ಯಾರು ಯಾರು? ನಿಮ್ ಭಾವ. ನಿಮ್ ಭಾವ? ನಮ್ ಭಾವ ನಿಂಗೆ ಏನಾಗ್ಬೇಕು ಹೇಳು. ಹಾಗೆ ಯಾರಿಗೆ ಇಷ್ಟೊಂದ ಔಷಧಿ? ನಿಂಗೆ. ಈ ಸಲ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಒಳ್ಳೊಳ್ಳೆ ಟಾನಿಕ್ಕು ಮಾತ್ರೆ ಎಲ್ಲ ತಂದಿಟ್ಟಿದ್ದೀನಿ. ಪರವಾಗಿಲ್ವೇ? ಪೇಷಂಟ್ ಬರೋದಕ್ಕೆ ಮುಂಚೆನೆ ಡಾಕ್ಟರ್ ಎಲ್ಲ ಔಷಧಿನೂ ರೆಡಿ ಮಾಡಿಬಿಟ್ಟಿದ್ದಾರೆ. ಮತ್ತಿನ್ನೇನು ಅನ್ಕೊಂಡೆ ಡಾಕ್ಟರ್ ಅಂದ್ರೆ? ಸರಸು. ಏನಕ್ಕ? ಹೇಗಾದ್ರೂ ಮಾಡಿ ಈ ಸಲನಾದ್ರೂ ನನ್ನ ಮಗು ಉಳಿಸ್ಕೊಡ್ತೀಯ. ಇಲ್ಲದೆ ಇದ್ರೆ ಇಲ್ಲದೆ ಇದ್ರೆ. ಅಕ್ಕ, ನೀನು ಏನು ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೇದಾಗುತ್ತೆ. ಅವಳೊಬ್ಳು ಅಮೇರಿಕಾ ಹೋದಳು. ನಾನು ಬೆಸ್ಟ್ ಹೇಳ್ತೀನಿ ಹೇಳು. ಕಲ್ಪನಾ ಫೂಲ್ಸ್, ನಮ್ಮ ಮನೆ ಏನು ಸಿನಿಮಾ ಸ್ಟಾರ್ ಪ್ರೊಡ್ಯೂಸ್ ಮಾಡೋ ಫ್ಯಾಕ್ಟ್ರಿ ತಿಳ್ಕೊಂಡ್ರು. ಪುಸ್ತಕ ಎಂತ ಓದಿ ರೆಫರಿ ಫರ್ ಮಾಡಿ ಒಂದು ಒಳ್ಳೆ ಹೆಸರು ಬರಲ್ಲ. ಈ ಮನೇಲಿ ಇರೋದೆಲ್ಲ ಬರೀ ಲಾಭ ಸಿಗಾಡಿ. ಮುಚ್ಚಾಬಾಯಿ ಮುಚ್ಚಾಬಾಯಿ ಹಿಡು 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 ಹಿಡು. ಹೆಣ್ಮಗು 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 ಲಂಗ ತೀರೆಗೆ. ನಮ್ಮಪ್ಪ ಆಂಜನೇಯ ಮುಖ್ಯ ಪ್ರಾಣ, ನನ್ನ ಆಸೆ ನೆರವೇರಿಸ್ಬಿಟ್ಟೆ ಕಣಪ್ಪ. ಇನ್ನು ಸಂತಾನ ಸಾಕು, ಇನ್ನು ಮೇಲೆ ಐ ವಿಲ್ ಲಿವ್ ಯು ಟು ಮೈ ವೈಫ್ ಶಾಂತಿ. ಮಕ್ಕಳ ನನ್ನ ಮಕ್ಕಳ ಇವತ್ತು ಹ್ಯಾಪಿ ಡೇ ಕಂಡ್ರು, ಹ್ಯಾಪಿ ಡೇ ಕಂಡ್ರು, ಏನ್ ಬೇಕಾದ್ರೂ ಕೇಳ್ರು, ಐ ವಿಲ್ ಗಿವ್ ಯು. ಈಗ ಇಲ್ಲ ಕೇಳ್ರಪ್ಪ. ನೀನ್ ಮಾತ್ರ ಬರ್ಬೇಡ ಡ್ಯಾಡಿ, ಟಿಕೆಟ್ ತಗೋಬಿಡು, ಸೈಕಲ್ ಸೆಂಟರ್ ಇದ್ಬಿಡು. ರಾಜಾರಾಮ ಇಟ್ಕೊಂಡು ಹೋಗೋ, ನಿನ್ ತಾಯಿ ತೊಂದ್ರೆ ಆಗುತ್ತೆ ಕಣ್ಣು, ಎತ್ಕೊಂಡು ಹೋಗೋ. ಶಾಂತಿ ಶಾಂತಿ, ಹೇಗಿದೀಯಾ, ಆರೋಗ್ಯ ತಾನೆ? ರಾಜಾರಾಮ ಎತ್ಕೊಂಡಿದ್ದಾನೆ, ಅದಿರ್ಲಿ. ಅದು ಅದು ಇಲ್ಲಿ ನೋಡಿ ಹೆಣ್ಣು ಹೆಣ್ಣು ನೋಡಿದ್ರೇನ್ರು, ನಿಮ್ ತಂಗಿ ಕಂಡ್ರು, ತುಂಗ ತುಂಗ ಮುಖ್ಯ ಪ್ರಾಣ. ಇನ್ನು ನೀವು ನನ್ನ ಡೈವರ್ಸ್ ಮಾಡೋ ಹಾಗಿಲ್ಲ. ಶಾಂತಂ ಪಾಪಂ ಶಾಂತಂ ಪಾಪಂ. ಇದಕ್ಕಿಂತ ಸಿನಿಮಾ ಬೇಕೇನ್ರು? ಈ ಸೀಕ್ವೆನ್ಸ್ಗೋಸ್ಕರ ಅಲ್ವೇನ್ರು ನಾನು 12 ಲೀನ್ ಓಡಿಸಿದ್ದು? ರಂಗನಾಥ ಪ್ರೊಡಕ್ಷನ್ ಸರ್ಪಿಸುವ ತುಂಗ ಅಲ್ವೇ ಶಾಂತಿ? ಅಯ್ಯೋ, ಈ ನಗುನೇ ನಾನು ಕೆಡಿಸಿದ್ದು. ಸಾಧ್ಯವಿಲ್ಲ ಸಾಧ್ಯವಿಲ್ಲ, ಒಬ್ಬ ಹೆಂಡತಿ ಇರಬೇಕಾದ್ರೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ಇಟ್ ಇಸ್ ಇಂಪಾಸಿಬಲ್. ಅಕ್ಕ, ಮೊದ್ಲು ಈ ಸಪ್ಪೆ ಮೊರೆನ್ ಬಿಟ್ಟು ನತ್ತ ನತ್ತ ಕೂತ್ಕೋ. ಇನ್ನೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಲಾ ಆಗಲಿ ಕೋರ್ಟ್ ಆಗಲಿ ಖಂಡಿತ ಪರ್ಮಿಟ್ ಮಾಡೋದಿಲ್ಲ. ಲಾಗಿ ಅಲ್ಲ, ಕೋರ್ಟ್ನಲ್ಲಿ ಹೋಗಿ ವಾದ ಮಾಡೋರಿಗೆ, ನಂಗೆ ನಮ್ಮ ಅತ್ತೆಗಲ್ಲ. ಅನ್ಯಾಯ ಆದ್ರೆ ಎಲ್ರು ಕೋರ್ಟ್ ಹೋಗೋದೆ, ನಮ್ ನಮ್ ಹಕ್ಕೋಸ್ಕರ ವಾದ ಮಾಡೋದೆ. ಯಾರ ಜೊತೆಲಿ ವಾದ ಮಾಡೋದು? ಕೈ ಹಿಡಿದ ಗಂಡನ ಜೊತೆಲೇನು? ಪ್ರೀತಿ ಗೌರವ ಸಂತೋಷ ಪರಸ್ಪರ ವಿಶ್ವಾಸದಿಂದ ಬರಬೇಕೆ ಹೊರತು ದರ್ಪದಿಂದಾಗ್ಲಿ ವಾದದಿಂದಾಗ್ಲಿ ಬರೋ ವಸ್ತು ಅಲ್ಲ. ಸರ್ಸು, ಕೋರ್ಟ್ ಅನ್ನೋ ಹೆಸರು ಕೇಳಿದ್ರೇನೆ ನನ್ನ ಎದೆ ಒಡೆದೋಗ್ತಾ ಇದೆ ಕಣೆ. ಅಂಥದ್ರಲ್ಲಿ ನಾನು ಕೋರ್ಟ್ಗೆ ಹೋಗಿ ಎಲ್ಲರ ಮುಂದೆ ಅವ್ರನ್ನ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಿದ್ಯಕ್ಕ? ಹಣೆ ಬರಹ ಗ್ರಹಚಾರ ಅಂತ ಬಂದದ್ದನ್ನು ಅನುಭವಿಸ್ಕೊಂಡು ಬಿದ್ದಿರ್ತೀನಿ. ಸರ್ಸು,
ಅವ್ರಿಗೆ ಇನ್ನೊಂದು ಮದುವೆ ಮಾಡ್ತಾರೆ ಅಂತ ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೇನೇ ಸಂಕಟ ಆಗುತ್ತೆ ಕಣೆ. ಅದೇನಾದ್ರೂ ನಿಜ ಆಗ್ಬಿಟ್ರೆ? ಅಯ್ಯೋ, ಇಲ್ಲದನ್ನೆಲ್ಲ ಹಚ್ಕೊಂಡು ಬರಗ್ ಬೇಡ. ಮಗು ಉಳಿದಿದ್ರೆ ತಾನೇ ಆ ಮಾತು. ಈ ಸಾರಿ ಸುಖವಾಗಿ ಹೆರಿಗೆನೂ ಆಗುತ್ತೆ, ಮಗು ಆರೋಗ್ಯವಾಗೂ ಇರುತ್ತೆ. ನಿನ್ ತಂಗಿ ಮಾತಿನಲ್ಲಿ ನಂಬಿಕೆ ಇಟ್ಕೋ. ನಾನು ಅಷ್ಟೇ ಕೇಳೋದು. ಪ್ರಾಣ ತೆಗೆದೇ ತೆಗಿಬೇಕು ಅನ್ನೋ ಹಠ ಆ ದೇವರಿಗಿದ್ರೆ ಬೇಕಾದ್ರೆ ನನ್ ಜೀವ ತಗೊಳ್ಳಿ, ನನ್ ಕಂದನ್ ಮಾತ್ರ ಮುಟ್ಕೊಡ್ದು ಬಿಡ್ತು ಅನ್ನು. ತುಂಬುದ್ ಬಸ್ರಿ ಇಂಥ ಮಾತಾಡೋದು. ಸಾಯೋದಕ್ ನಿನ್ನೊಬ್ಬಳಿಗೆ ಏನ್ ಗೊತ್ತಿರೋದು, ನಮಗೂ ಚೆನ್ನಾಗ್ ಗೊತ್ತಿದೆ. ಅಕ್ಕ, ನಿನ್ ತಂಗಿಯಾಗಿ ನಾನ್ ಮಾತಾಡ್ತಿಲ್ಲ, ಡಾಕ್ಟ್ರು ಪೇಷಂಟ್ ಹೇಳುವಾಗ ಹೇಳ್ತಾ ಇದ್ದೀನಿ. ಅಂತ ಸಮಯ ಬಂದ್ರೆ ನನ್ ಜೀವ ಕೊಟ್ಟಾದ್ರೆ ನಿನ್ ಮಗು ನುಡಿಸ್ತೀನಿ. ನೀನ್ ಯಾವಾಗ್ಲೂ ನಿನ್ ಗಂಡಿನ ಜೊತೆ ಸದಾ ಇರೋ ಹಾಗೆ ಮಾಡ್ತೀನಿ, ಇದು ಸತ್ಯ. ಸರ್ಸು, ಅಪ್ಪ ಬೇಗ ನನ್ನ ಟ್ಯಾಕ್ಸಿ ಕರ್ಕೊಂಡ್ ಬಾ. ಗಂಡು ಅತ್ತೆ ಮಗು ಬಾಂತಿ ಇಬ್ರು ಚೆನ್ನಾಗಿದ್ದಾರೆ. ಅಬ್ಬಾ, ದೇವ್ರಿಗೆ ಇವಾಗ್ಲಾದ್ರೂ ಕರುಣೆ ಬಂತಲ್ಲ. ಇನ್ಮೇಲೆ ಅಪ್ಪ ಅಂತ ಕರೆಯಲ್ಲ, ತಾತ ಅಂತೀನಿ. ಹಾಗೆ ಮಾಡು. ಮಗು ಹೇಗಿದೆ? 10 pounds ಇದೆ. ಲಕ್ಷ್ಮಿ, ಇನ್ನೇನು ಆ ಮುತುಕನೇ ಬರ್ದಿರ್ಬೇಕು, ಹಾಡಿದ್ದೆ ಹಾಡೋ ಕಿಸ್ಮತ್ ದಾಸ ಅಂತ. ಗುಂಡಮ್ಮನೋರೇ, ಇದೊಂದ್ಸಲ ಕ್ಷಮಿಸ್ಬಿಡಿ, ಇನ್ನು ಮುಂದೆ ಹೀಗಾಗೋಲ್ಲ. ನನ್ನ ಮಗಳ ಜೀವನ ಹಾಳು ಮಾಡ್ಬೇಡಿ, ಖಂಡಿತ ನಿಮ್ಮ ಮನೆ ಬೆಳುತ್ತಾರೆ ಅಂತ. ಅದೇನು ಬೆಳುತ್ತಾರೋ ಏನೋ, ನಾನೇನು ಅವಳಿಗೆ ಮಗು ಆಗೋದನ್ನ ತಡಿತಾ ಇದ್ದೀನಿ, ಇಲ್ಲ ಆಗ ಮಗು ಜೀವ ತೆಗಿತಾ ಇದ್ದೀನಿ, ಅದೇನ್ ಕರ್ಮೋ ಏನೋ ಏನೋ ಏನೋ. ಯಾಕೆ ಕಾಗದ ಮಾಡಿದೆ? ಬೀದಿಗೆ ಹೋಗೋ ಮಾರಿ ಮನೆ ಹೊಕ್ಕ ಹೋಗು ಅಂದ ಹಾಗೆ ಅವನ ಕೈ ಬಯಸ್ಕೊಳ್ಳೋದಕ್ಕೆ. ನಿನ್ ತುಂಬಾ ಆತ್ರಮ್ಮ, ಯಾವಾಗ್ಲೂ ಹೀಗೆ ನೀನು. ಏನೇದು ಅಜ್ಜಿ ಕೆಮ್ಮದ್ ಕಳಿಸ್ತೀಯೇನೆ? ಅಮ್ಮ, ಅಣ್ಣಿಗೆ ಗಂಡ ಮಗು ಆಗಿದ್ಯಂತೆ. ಗಂಡ ಮಗು ಎಷ್ಟು ಸರಿ ಹೇಳೋದು, ಗಂಡವ್ರಿಗಾಗ ಓದ್ಬೇಡ ಕೊಡಿ. ಅದೇನು 1 rupee 2 rupees ಗೊತ್ತು? ಇದು ಸ್ಪೆಷಲ್ ಲೆಟರ್. ಸರಿ, ನಾನು ಕೊಡ್ತೀನಿ. ಪ್ಲೀಸ್ ಕೊಡಮ್ಮ. ಕ್ಷೇಮ ಏನದು? ಸರಿಯಾಗಿ ಓದು. ಏನಿಲ್ಲಮ್ಮ, ನಿನ್ನೆ ಬೆಳಿಗ್ಗೆ 7 hours ನಾ ಗಂಡು ಮಗು ಹೆತ್ತಲಂತೆ. ಆ ಮಗು 10 pounds ತೂಕ ಇದೆಯಂತೆ. ಹಾಗಾದ್ರೆ ಮಗು ನನ್ನ ಇದೇನೋ? ಏನೋ ತೂಕ ನೋಡಿದ್ರೆ ಹಾಗೆ ಇರ್ಬೇಕು ಅಂತ ಕಾಣುತ್ತೆ. ಏನದು ಗುಣಗುಣ ಅಂತ ಗಟ್ಟಿಯಾಗಿ ಓದು. ಅಲ್ಲಮ್ಮ, ಸರಸ್ವತಿ ತಾನೇ ಎದುರಿಗೂ ನಿಂತ್ಕೊಂಡು ಜವಾಬ್ದಾರಿಯಿಂದ ಲಕ್ಷ್ಮೀನು ಮಗುನು ಚೆನ್ನಾಗಿ ನೋಡ್ಕೊತಾ ಇದ್ದಾಳಂತೆ. ಏನದು ಅಂತ ಸರಿಯಾಗಿ ಓದು. ರಜಾ ಸಿಕ್ಕಿದ್ರೆ ಒಂದ್ ದಿವಸ ಬಂದ್ ನೋಡ್ಬಿಟ್ಟು ಹೋಗು ಅಂತ ಹೇಳಿದ್ದಾರೆ. ಯಾಕೆ ಓದೇ ಬಿಡ್ತೀನಿ ಕೇಳು. ಮನೆಯಲ್ಲಿ ನಿಮ್ಮ ಮಾತೃಶ್ರೀಯವರಿಗೆ ನನ್ನ ನಮಸ್ಕಾರವನ್ನು ತಿಳಿಸಿ, ಸೌಭಾಗ್ಯವತಿ ಜೈನಿಗೆ ನನ್ನ ಆಶೀರ್ವಾದಗಳನ್ನು ತಿಳಿಸಿ. ಇನ್ನೇನೋ ವಿಷಯವಿಲ್ಲ, ಇಂತಿ ಆಶೀರ್ವಾದಗಳು ಸೀತಾರಾಮಯ್ಯ ಪುಲ್ಸ್ಟಾಪ್. ಮಾಡ್ಲಿ ಮಾಡ್ಲಿ, ಅವ್ರಿಗೆ ಮೊಮ್ಮಗ ಹುಟ್ಟಿದ್ದಾರೆ, ಆಶೀರ್ವಾದ ಮಾಡ್ಬೇಕಾದ್ದೆ. ಅಮ್ಮ, ನಿನ್ನ ಅಜ್ಜಿ ಆಗೋಗ್ಬಿಟ್ಟೆ, ನಿನ್ ಬಾಯಿ ಮುಚ್ಚೋದಿಕ್ ಬರ್ತಾನೆ ಮೊಮ್ಮಗ. ಹೌದು, ಹೊಸ ನೀರು ಬಂದು ಪಚ್ಕೊಂಡು ಹೋಯ್ತು ಅಂತ ಗಾದೆನೇ ಇದೆ. ಇನ್ನು ನನಗೆ ತಾನೇ ಏನು ಆಗ್ಬೇಕು? ಅವನ ಕಣ್ಣು ತುಂಬಾ ನೋಡಿ ಮಣ್ಣಲ್ಲಿ ಮನ್ಸ್ಕೊಂಡು ಕಣ್ಣು ಮುಚ್ಕೋತೀನೋ? ಎಲ್ಲ ಆ ಪ್ರಾಣದೇವರ ಮಹಿಮೆ, ಸರಸ್ವತಿ ನಮ್ಮ ಊರಿಗೆ ಬಂದು ಪುಣ್ಯ. ಇಲ್ಲೋಡ, ಜಯನು ಕರ್ಕೊಂಡು ಊರಿಗೆ ಹೋಗಿ ಮಗು ಬಾಣಂತ ನೋಡ್ಕೊಂಡು ಬಪ್ಪ. ಇವತ್ತೇ ಹೊರಡು, ನಾಳೆಗೆ 3rd day. ಅಣ್ಣ ಅಣ್ಣ ಬಾಣ್ಣ, ಹೋಗಿ ಅತ್ತೆನ ಮಗು ನೋಡ್ಕೊಂಡು ಬರೋಣ. ಚಿಕ್ಕ ಮಕ್ಕಳು ತುಂಬಾ ಕೆಂಪಿರ್ತಂತೆ. ನೀನು ಹಾಗೆ ಕಣೆ ಅಲ್ವೇನಮ್ಮ? ಅಮ್ಮ, ನೀನೇನ್ ಪೂಜ್ ಜಾಗದಲ್ಲಿ ಆರ್ಡರ್ ಮಾಡ್ಬಿಡ್ತೀಯ? ನನಗೂ ಹೋಗ್ಬೇಕು ಅಂತ ಆಸೆ, ಆದ್ರೆ ಈ ತಿಂಗಳ ಆಫೀಸ್ ಅಲ್ಲಿ ಒಂದ್ ದಿವಸ ಕೂಡ ನಂಗೆ ರಜೆ ಇಲ್ವಲ್ಲ. ನೀವಿಬ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಹುಲಿ ಹತ್ತಿದ್ರು ಹುಲ್ಲು ಮೇಯನು, ನನ್ನ ಮೊಮ್ಮಗನ್ನ ನಮ್ಮನೆ ಬಾಗಿಲಲ್ಲೇ ಎತ್ಕೊಳ್ಳೋದು. ಹೋಗ್ಲಿ, ಒಂದು ಕಾಗದನಾದ್ರೂ ಬರಿ. ಯಾಕೋ ಇನ್ನು ಹಾಗೆ ನಿಂತಿದ್ಯಾ? ಏನ್ ಮಾಡ್ಬೇಕಮ್ಮ? ಹೋಗಿ ಬಟ್ಟೆ ಉಟ್ಕೊಂಡು ಬಾ, ರಾಯದ ಮಠಕ್ಕೆ ಹೋಗಿ ಅಭಿಷೇಕ ಮಾಡ್ಕೊಂಡು ಬರೋಣ. ಬರಜಯ ಬಾಮ್ಮ. ಸರಿಯಮ್ಮ, ಲೆಟರ್ ಬರ್ಬಿಟ್ಟು ಬರ್ತೀನಿ. ಗಂಟೆಗೊಂದು ಸಲ ಹಾಲು ಬ್ರೆಡ್. ನಿಮ್ಮ ಮಾವ ಅಂಗ್ಡಿಟ್ಟಿದ್ದಾನೆ ಅಂದ್ಕೊಂಡೇನು? ನಿಮ್ಮಂತವ್ರು ಯಾಕೆ ಬದುಕಿರ್ತಿರೋ ಏನೋ. ನಾನೇನಾದ್ರೂ ಆಗಿದ್ರೆ ಕೆರೆಯೋ ಬಾವಿನೂ ನೋಡ್ಕೋತಿದ್ದೆ. ನರ್ಸ್ ಪೇಷಂಟ್ ಹೀಗೆ ನೋಡ್ಕೊಳ್ಳೋದು ನಿಮ್ಗೆ ಗೊತ್ತಿಲ್ಲ ಡಾಕ್ಟರ್? ಇಳು ವಿಷಯ, ಮದುವೆಗೆ ಮುಂಚೆನೆ ಮಗು ಹೆತ್ತು. ನರ್ಸ್
ನೊಂದು ಬಂದವರಿಗೆ ಒಂದೆರಡು ಒಳ್ಳೆ ಸಮಾಧಾನದ ಮಾತಾಡಬೇಕು. ಅವಳು ಕೆಟ್ಟಿರೋ ನಿಜವಾಗಿರಬಹುದು, ಅವಳ ಹಾಗೆ ನೀನು ಒಬ್ಬ ಹೆಣ್ಣು ಅವಳು ನೋಡಿ ಪರಿತಾಪಪಟ್ಟು ಮರುಕ ತೋರಿಸ್ಬೇಕು. ಅಳ್ಬೇಡಮ್ಮ, ಸಮಾಧಾನ ತಂದು. ಅಳ್ಬೇಕಾದಳು ನೀನಲ್ಲ, ನಿನ್ನ ಈ ಸ್ಥಿತಿಗೆ ತನ್ನಲ್ಲ ಅವನು. ಅಮ್ಮ, ನನ್ನ ಜನ್ಮದಲ್ಲಿ ಯಾರು ಇಷ್ಟೊಂದು ನನ್ನನ್ನು ಪ್ರೀತಿಯಾಗಿ ಮಾತಾಡಿಸ್ತೋರೇ ಇಲ್ಲ. ನಿಮ್ಮನ್ನ ನೋಡಿದ್ರೆ ನನಗೋಸ್ಕರನೇ ಭೂಮಿಗೆ ಬಂದ ದೇವತೆ ಏನೋ ಅಂತ ಕಾಣಿಸ್ತದೆ. ನಾನು ದೇವತೆ ಅಲ್ಲಮ್ಮ, ಡಾಕ್ಟರ್. ಇಲ್ಲಿ ನೋಡಮ್ಮ, ನಿನಗೆ ಯಾವಾಗ ಏನು ಬೇಕಾದರೂ ಕೇಳು, ನಾನು ಮಾಡಿಕೊಡ್ತೀನಿ. ಆಗಲಿ ಡಾಕ್ಟರ್, ಕೇಳ್ತೀನಿ, ಯೋಚನೆ ಮಾಡಿ ಕೇಳ್ತೀನಿ. ನೀವು ಅದನ್ನು ನೆರವೇರಿಸ್ತೀರ ಅಂತ ನಂಗೆ ನಂಬಿಕೆ ಇದೆ. ಸರಿ ಮಲಕ್ಕು, ನಾಳೆ ಬಂದು ನೋಡ್ತೀನಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ನೀವು ನಿಮ್ಮ ಸಿಸ್ಟರ್ ಡೆಲಿವರಿ ವಿಷಯದಲ್ಲಿ ತುಂಬಾ ಬಿಸಿ ಆಗಿದ್ದೀರಿ ಅಂತ ಮಿಸ್ ಉಮಾ ಹೇಳಿದ್ರು. ಹೇಗಿದ್ದಾರೆ ತಾಯಿ ಮಗು? ವೆರಿ ಗುಡ್, ನಾನು ಅದನ್ನೇ ದೇವರು ಬೇಡ್ಕೋತಾ ಇದ್ದೆ. ಅಂದ ಹಾಗೆ ಆಸ್ಪತ್ರೆಯಲ್ಲಿ ಯಾರೋ ಮಾತಾಡ್ಕೋತಾ ಇದ್ರು, ನೀವು ಈ ಊರಿನಲ್ಲೇ ಒಂದು ಫ್ರೀ ಡಿಸ್ಪೆನ್ಸರಿ ಓಪನ್ ಮಾಡೋ ಕುಂತಿದ್ದೀರಂತೆ. ಹೌದು, ಅದ್ ನನ್ ತುಂಬಾ ದಿವಸದ ಆಸೆ. ನಾನ್ ಡಾಕ್ಟರ್ ಆಗಿ ನಮ್ ಜನಗಳಿಗೆ ಸೇವೆ ಮಾಡದೇ ಇದ್ರೆ ನಾನು ಓದಿದ್ಕೆ ಏನ್ ಸಾರ್ಥಕ ಹೇಳಿ? ನಿಜ ನಿಜ, ನಿಮ್ಮ ಈ ಸೇವಾ ಕಾರ್ಯಕ್ಕೆ ನನ್ನ ಚಿಕ್ಕ ಕಾಣಿಕೆಯನ್ನು ಸ್ವೀಕರಿಸೋ ದೊಡ್ಡ ಮನಸ್ಸು ಮಾಡಬೇಕು. ಪುಟ್ಟ ಕಾಣಿಕೆ ಏನ್ರಿ, 10,000 ಬರ್ತಿದ್ದೀರಾ? ನಿಮ್ಮ ಆದರ್ಶದ ಮುಂದೆ, ಸೇವಾ ಮನೋಭಾವದ ಮುಂದೆ ಎಷ್ಟು ಲಕ್ಷಗಳು ಸುರಿದ್ರು ಅದು ಅಲ್ಪನೇ ಮಿಸ್ ಸರಸ್ವತಿ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಕನ್ಸಿಡರೇಷನ್. ನಾನು ಡಿಸ್ಪೆನ್ಸರಿ ಸ್ಟಾರ್ಟ್ ಮಾಡಿದ್ಮೇಲೆ ಇದನ್ನು ತೆಗೆದುಕೊಳ್ತೀನಿ, ಅಲ್ಲಿವರೆಗೂ ನಿಮ್ಮ ಹತ್ರನೇ ಇರಲಿ. ನೀವು ಹೇಗಿದ್ರೆ ಹಾಗೆ ಬರ್ತೀನಿ.
ಚೆನ್ನಾಗಿ ನಿದ್ರೆ ಮಾಡ್ತಾ ಅಕ್ಕ. ಓ ಇದ್ಯಾಕೆ ಹೀಗಿದ್ದೀಯ? ಮುಖ ಎಲ್ಲ ಪೇಲಾಗಿದೆ, ಹುಷಾರಿಲ್ವೇನು? ಇಲ್ವಲ್ಲ, ಏನಿಲ್ವಲ್ಲ. ಯಾಕೆ ಸರ್ ಸುಹಾಗ್ ನೋಡ್ತಿದ್ಯ? ಡಾಕ್ಟರ್, ಡಾಕ್ಟರ್, ಈ ಮಗು ಬಳಂತ ಇಬ್ರು ಸತ್ತೋಗಿದ್ದಾರೆ. ಇದು ಬೇರೆ ಯಾರದ್ದು ಮಗು? ಇವ್ರ ಮಗುಗೆ ಇಲ್ಲೊಂದು ದೊಡ್ಡ ಮಚ್ಚೆ ಇದೆ, ಮಗುನ ಯಾರೋ ಬದಲಾಯಿಸಿದ್ದಾರೆ. ಚೆಕಪ್ ಆಲ್ ದ ಬೇಬಿ. ಇದು ನನ್ ಮಗು, ನನ್ ಮಗು, ನನ್ ಕೊಡಲ್ಲ. ಸುಮ್ಮನೆ ನೋಡ್ತೀನಮ್ಮ ಅಷ್ಟೇ, ನಿನ್ ಮಗು ನನ್ನ ಕಿತ್ಕೊಂಡು ಓಡಿ ಹೋಗಲ್ಲ. ನನ್ ಮಗು ನೀನೇನ್ ನೋಡ್ಬೇಕಾಗಿಲ್ಲ, ದೂರ ಹೋಗು, ದೂರ ಹೋಗು. ಅಕ್ಕ, ಅವ್ರ ಡ್ಯೂಟಿ ಅವ್ರು ಮಾಡ್ತಿದ್ದಾರೆ ಅಷ್ಟೇ, ಕೊಡಕ್ಕ ಏನು ಪರವಾಗಿಲ್ಲ. ಇದೇ ಅವಳು ಮಗು ಮತ್ತೆ ನೋಡಿ. ಈ ಮಗು ನಮ್ದಲ್ಲ ಅಂದ್ರೆ, ಹಾಗಾದ್ರೆ ಸತ್ತೋಗಿರೋ ಮಗು? ಇಂಜ, ಇದೇ ಲಕ್ಷ್ಮಿ ಮಗು. ಸರ್ಸು, ಮಗು ನನ್ನ ಕೈ ಬಿಟ್ಬಿಡ್ತು, ನನ್ನ ಮಡ್ಲು ಬರ್ದಾಗೋಯ್ತು ಕಣೆ. ಮಗು ಸತ್ತಿರೋದು ಯಾವಾಗ ಗೊತ್ತಾಯ್ತು ನಿಮಗೆ? ಒಂದ್ ಹೊತ್ತಿನಲ್ಲಿ ಅದ್ದಾಗಾಯ್ತು, ಎತ್ಕೊಂಡೆ, ಕೈ ಕಾಲೆಲ್ಲ ತಣ್ಣಗಾಗ್ಬಿಟ್ಟಿತ್ತು. ಸರ್ಸು, ದೇವರಾಣೆಗೂ ಹೇಳ್ತೀನಿ, ನಾನು ಯಾಕೆ ಹೀಗ್ ಮಾಡಿದೆ ಅಂತ ನನಗೇ ಗೊತ್ತಿಲ್ಲ ಕಣೆ. ಈ ಸಾರಿನೂ ನನ್ ಮಗು ಕೈ ಬಿಟ್ಟು ಹೊರಟೋಯ್ತು. ನನ್ ಗಂಡನ್ ಗೆರಣ್ಣೆ ಮದುವೆ ಮಾಡ್ಬಿಟ್ರೆ. ಹುಚ್ಚುಚ್ಚ ಮಾತಾಡ್ಬಿಡ ಅಕ್ಕ, ಬನ್ನಿ ಇನ್ಸ್ಪೆಕ್ಟರ್. ಅಪ್ಪ, ಅತ್ತೆ. ಯಾಕೆ ಮಾಡ್ತಾ ಇದೀಯಾ? ಏನಾಯ್ತಮ್ಮ? ಏನಮ್ಮ ಇದು, ಈ ಪೊಲೀಸ್ನವರು ಯಾಕೆ ಬಂದಿದ್ದಾರಮ್ಮ? ಏನಾಯ್ತಮ್ಮ? ಅಪ್ಪ, ಆ ಕೊಟ್ಟಲಿನ ಮಗು ನೀನ್ ತಾನೇ ಕದ್ದದ್ದು? ಮಗುನ್ ಕದ್ದಿದ್ ಮಾತ್ರ ಅಲ್ಲ, ಅದ್ರ ತಾಯಿ ಸಾಯಕ್ಕೆ ಇವಳೇ ಕಾರಣ. ಇಲ್ಲ ಇಲ್ಲ, ನಾನಲ್ಲ, ನಾನಲ್ಲ. ಡಾಕ್ಟರ್, ಯಾವ ಆಧಾರದ ಮೇಲೆ ಈ ಆರೋಪ ಹೊರಿಸ್ತಾ ಇದ್ದೀರಾ? ಸತ್ತೋದ್ ಮಗುನ್ ನೋಡಿ, ಆ ತನ್ ಮಗುನೇ ಅಂತ ತಿಳ್ಕೊಂಡು ಶಾಕ್ನ ಜೀವ ಬಿಟ್ಟಿರ್ಬೇಕು. ನೋ ಡಾಕ್ಟರ್, ಇದು ತಿಳುವಳಿಕೆ ಇರೋರು ಮಾತಾಡೋ ರೀತಿ ಅಲ್ಲ. ಪ್ರತಿ ದಿವಸ ಹತ್ತಾರು ಮಕ್ಕಳನ್ನ ಎತ್ಕೊಳ್ಳೋ ನರ್ಸ್. ಸತ್ತಿರೋ ಮಗು ನೀಲದಲ್ಲ ಅಂತ ಗುರುತಿಸಿದ ಮೇಲೆ ಹೆತ್ತ ತಾಯಿ ತನ್ ಮಗು ಗುರುತಿಸಿಗಲ್ವೇನು? ಇನ್ಸ್ಪೆಕ್ಟರ್, ಮಗು ಬದಲಾಯಿಸಕ್ ಮುಂಚೆನೆ ನೀಲ ಸತ್ತಿರ್ಬೇಕು. ದಟ್ ಮಸ್ಟ್ ಬಿ ನ್ಯಾಚುರಲ್ ಡೆತ್. ಎಂತ ಕೆಲಸ ಮಾಡ್ಬಿಟ್ಟೆ ಮಾಲಕ್ಷ್ಮಿ, ಎಂತ ಕೆಲಸ ಮಾಡ್ಬಿಟ್ಟಿಯೇ ಸರ್. ಇದಿಬ್ಬನ್ ತೆಗಡೆ ಒಂದ್ ಲೆಟರ್ ಇದೆ ಸರ್, ಡಾಕ್ಟರ್ ಸರಸ್ವತಿ ಅಂತ ಹೆಸರು ಬರ್ತಿದೆ ಸರ್. ನಾನೇ ಸರಸ್ವತಿ. ಕೆನೆ ಓಪನ್ ದಿ. ಸಹೋದರಿ, ಜೀವನದಲ್ಲಿ ನಾನು ದುಡುಕಿ ತಪ್ಪು ಮಾಡಿಬಿಟ್ಟೆ, ಮತ್ತೆ ಸರಿ ಮಾಡೋಕ್ಕಾಗದಿರುವಂತ ಅಪರಾಧ ಮಾಡಿಬಿಟ್ಟೆ. ಅದಕ್ಕಾಗಿ ನಾನು ಕೊರಗಿ ಕೊರಗಿ ಸಂಕಟ ಪಡೋದರ ಜೊತೆಗೆ ಈ ಆಸ್ಪತ್ರೆಯಲ್ಲಿ ಎಲ್ಲ ನರ್ಸ್ಗಳ ಕೈಲೂ ಕುಕ್ಕಿಸ್ಕೊಂಡು ಅನ್ನಿಸ್ಕೊಂಡು ಸಾಕಾಗೋಯ್ತು. ನಿಮ್ಮಂತವ್ರು ಯಾಕೆ ಬದುಕಿದ್ದಿರೋ ಏನೋ, ಕೆರೆಯೋ ಬಾವಿನೋ ನೋಡ್ಕೊಳ್ದೆ ಅಂತ ನರ್ಸ್ ಬೈದಿದ್ದೆಲ್ಲ ಕೋಪದಲ್ಲೇ ಆದ್ರು. ಅದ್ರಲ್ಲಿ ನಿಜ ಇದೆ ಅನ್ನಿಸ್ತು. ಹೆಣ್ಣು ಕಳಂಕ ಹೊತ್ತು ಬದುಕಿರಬಾರ್ದು ಅಂತ ನಿರ್ಧಾರ ಮಾಡಿ ಸಾಯೋದಕ್ಕೆ ಸಿದ್ಧವಾಗಿ ಕಾಗದ ಬರ್ತಿದ್ದೀನಿ. ಅವತ್ ನೀವು ನನ್ನ ಏನ್ ಬೇಕಾದ್ರೂ ಕೇಳು ಅಂದಿದ್ದೆ. ನನ್ನ ಪ್ರಾರ್ಥನೆ ಇಷ್ಟೇ, ಇನ್ಮೇಲೆ ಈ ಮಗು ನಿಮ್ಮದು, ಇವನನ್ನ ಸಾಕಿ ದೊಡ್ಡವನ್ ಮಾಡೋ ಹೊಣೆ ನಿಮಗ್ ಸೇರಿತ್ತು. ನಿಮ್ ಸೋದ್ರಿ ನೀಲ ಈಕೆ ಸಾವಿಗೆ ಕಾರಣ ಯಾರು ಅಂತ ಈಗ್ಲಾದ್ರೂ ತಿಳ್ಕೊಂಡ್ರೆ ಡಾಕ್ಟರ್? ತಪ್ಪು ಲಕ್ಷ್ಮಿದಲ್ಲ, ನಿಮ್ ನರ್ಸ್ದು. ಪಾಪ ಜನ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬಂದ್ರೆ ನಾವು ಅಹಂಕಾರದಿಂದ ಅವ್ರನ್ನ ಕೊಂದು ಕೊಲೆ ಪಾತ್ರರಾಗ್ತಿದ್ದೀವಿ. ಅದೆಲ್ಲ ಏನೇ ಇರ್ಲಿ, ಭಗವಾನ್ ಕದ್ದದ್ ನಿಜ, ಅದಕ್ಕಾಗಿ ಅರೆಸ್ಟ್ ಮಾಡಬೇಕಾದ್ರು ನನ್ನ ತುಟಿ. ಅಪ್ಪ, ಅತ್ತೆ, ಸರ್ಸು, ಸರ್ಸು, ನಾನು ನನ್ನ ಗಂಡನಿಗೆ ಎಷ್ಟು ಹತ್ರವಾಗಿರ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನೋ. ಬೀದಿ
ಅಷ್ಟು ದೂರ ಮಾಡ್ತಿದ್ದೆ ಕಣೆ, ದೂರ ಮಾಡ್ತಿದ್ದೆ. ಅಕ್ಕ ತಪ್ಪು ಮಾಡಬಾರ್ದಾಗಿತ್ತು, ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲಿಕ್ಕೆ ಖಂಡಿತ ಹೆಂಜರಿಬಾರ್ದು. ಸಂದರ್ಭದಲ್ಲಾಗಲಿ ಮಕ್ಕಳನ್ನು ಕದಿಯುವುದು ತಾಯ್ತನವನ್ನೇ ಕೊಲೆ ಮಾಡಿದಂತೆ. ಅಪರಾಧಿನಿ ಲಕ್ಷ್ಮಿಗೆ ಪರಿಸ್ಥಿತಿ ಆಧಾರದ ಮೇಲೆ 6 ತಿಂಗಳ ಕಾಲ ಕಾರಾಗೃಹವಾಸ ಸಜವನ್ನು ವಿಧಿಸಲಾಗಿದೆ. ಏನಾಯ್ತು ಸರ್ ಲಕ್ಷ್ಮಿ ಬಿಟ್ಬಿಟ್ರ? ಹಾಗಾದ್ರೆ ಶಿಕ್ಷೆ ಕೊಟ್ಬಿಟ್ರೇನು? ತೀರ್ಥರೂಪ ಸಮಾನರಾದ ಮಾವನವರಿಗೆ ನಮಸ್ಕಾರಗಳು. ವೇಣು ಬರೆದಿದ್ದಾನಮ್ಮ. ಏನ್ ಬರೆದಿದ್ದಾನ? ಈ ಬಾರಿ ಲಕ್ಷ್ಮಿ ಗಂಡು ಮಗುವನ್ನು ಹೆತ್ತಿರುವುದನ್ನು ಕೇಳಿ ತುಂಬಾ ಸಂತೋಷವಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಮಗು ಬಾಣಂತಿ ಇಬ್ಬರು ಆರೋಗ್ಯವಾಗಿರುವುದನ್ನು ತಿಳಿದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಮಹದಾನಂದವಾಗಿತ್ತು. ದೇವರ ಕೃಪೆ, ಹಿರಿಯರ ಆಶೀರ್ವಾದ, ಈ ಬಾರಿ ಮಗು ದಕ್ಕಿತ್ತು. ಇದಕ್ಕೆ ನನ್ನ ನಾದಿನಿ ಸರಸ್ವತಿಯ ಸಾಹಸವೂ ಕಾರಣವೆಂದು ನಮಗೆಲ್ಲ ತಿಳಿದಿದೆ. ಆಕೆಯನ್ನು ಅದೆಷ್ಟು ಅಭಿನಂದಿಸಿದರೂ ಕಮ್ಮಿ. ಮೊಮ್ಮಗುವನ್ನು ಕಾಣಲು ನಮ್ಮಮ್ಮ ತುದಿಗಾಲಲ್ಲಿ ನಿಂತಿದ್ದಾಳೆ. ಬರುವ ಶುಕ್ರವಾರ ನಾಮಕರಣಕ್ಕೆ ತುಂಬಾ ಪ್ರಶಸ್ತವಾದ ದಿನವೆಂದು ನಮ್ಮ ಶಾಸ್ತ್ರಿಗಳು ಹೇಳುತ್ತಿದ್ದಾರೆ. ನನಗೆ ರಜಾ ಸಿಗುವುದು ತುಂಬಾ ಕಷ್ಟ. ನೀವೇ ದೊಡ್ಡ ಮನಸ್ಸು ಮಾಡಿ ಲಕ್ಷ್ಮೀ ಸರಸ್ವತಿ ಇಬ್ಬರನ್ನೂ ಕರೆದುಕೊಂಡು ಬರುವುದು ಖಂಡಿತ ತಡ ಮಾಡಬೇಕು. ಇಂತಿ ನಮಸ್ಕಾರಗಳು ಬೇಡ. ಈಗ ಏನ್ ಮಾಡ್ತೀಯಣ್ಣ? ಅವ್ರಿಗೆ ಈ ವಿಷಯ ಹ್ಯಾ ತಿಳಿಸ್ತೀಯ? ನನಗೊಂದು ತೋಚೋದಿಲ್ಲಮ್ಮ. ಜಯಮ್ಮ, ಈಗ ಲಕ್ಷ್ಮಿ ಹೀಗೆ ಕಳ್ತನ ಮಾಡಿ ಜೈಲಲ್ಲಿ ಇದ್ದಾಳೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವರು ಸೊಸೆನ ಮನೆ ಸೇರಿಸ್ತಾರೇನಮ್ಮ? ಇಲ್ಲಮ್ಮ, ಇಲ್ಲ, ಖಂಡಿತ ಇಲ್ಲ. ಇನ್ನು ಲಕ್ಷ್ಮಿಗೆ ಆ ಮನೆಯಲ್ಲಿ ಸ್ಥಳ ಇಲ್ಲಮ್ಮ. ನನ್ನ ಮಗಳ ಜೀವನ ಹಾಳಾಗೋಯ್ತಮ್ಮ. ನನ್ನ ಬಾಳೆಲ್ಲ ಗೋಳಾಗೋಯ್ತು, ಗೋಳಾಗೋಯ್ತು. ಅಯ್ಯಯ್ಯೋ, ನೀವು ಏನಾಯ್ತು ನಿಮಗೆ? ನಿಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಬಂದ್ರ? ನನ್ನ ಕಣ್ಣೆ ನಂಗೆ ನಂಬಕ್ಕಾಗ್ತಿಲ್ವೇ? ನೀವೇನು ಹೇಳ್ತಿದ್ದೀರ? ನೀವ್ಯಾರು ಅಂತ ನನಗೆ ಪರಿಚಯನೇ ಇಲ್ಲ. ನನ್ನೇ ಯಾರು ಅಂತೀರಾ? ಪಾಪ, ನಿಮ್ಗಾಗಿರೋ ಶಾಕ್ನಲ್ಲಿ ನಿಮ್ ಜ್ಞಾಪಕ ಶಕ್ತಿನೂ ಹೊರಟೋಯ್ತೇನೋ? ನಿಜವಾಗ್ಲೂ ನಾನು ಯಾರು ಗೊತ್ತಿಲ್ವೇನೋ? ಇಲ್ಲ. ಓ, ನಿಮ್ ಮನಸ್ಸು ತುಂಬಾ ಗಲಿಬಿಲಿ ಸಿಕ್ಕಾಕೊಂಡಿದೆ, ಅದಕ್ಕೆ ಹೀಗೆ. ನೂರಾರು ಜನ ರೋಗಿಗಳನ್ನ ಆಪತ್ತಿಂದ ಕಾಪಾಡೋ ಡಾಕ್ಟರ್ ನಿಮ್ಗೆ ಹೀಗಾಗಬಾರ್ದಾಗಿತ್ತು. ಡಾಕ್ಟರ್? ನಾನೇ ಡಾಕ್ಟರ್. ಆಸ್ಪತ್ರೆಯಲ್ಲಿದ್ದಾಗ ನಾನು ನಿಮ್ಮನ್ನು ಹಾಗೆ ತಾನೇ ಕರೀತಿದ್ದು? ಕರೀತಿದ್ರಿ? ನನ್ನನ್ನಲ್ಲ, ಸರಸ್ವತಿನ. ಲಕ್ಷ್ಮಿ ಸರಸ್ವತಿ ಆದ್ಮೇಲೆ ಸರಸ್ವತಿ ಯಾಕೆ ಲಕ್ಷ್ಮಿ ಆಗ್ಬಾರ್ದು? ಸರ್, ನೀವು ಹೇಳ್ದಾಗ ನಾನು ಇಲ್ಲಿಗೆ ಬಂದಾಗ ನನ್ನ ಮನಸ್ಸು ಗಲಿಬಿಲಿತ್ತು. ನನ್ನ ಬಾಳ್ ಬೆಂಗಾಡ್ ಆಗೋಯ್ತೇನೋ ಅಂತಿದ್ದೆ. ನಂಬಿಕೆಯನ್ನು ಬೆಳಕು ಕಾಣ್ತಿದೆ ದೂರದಲ್ಲಿ. ನನ್ನ ಮನಸ್ಸಿಗೆ ನೆಮ್ಮದಿ ಮೂಡ್ತಿದೆ. ಅರ್ಥವಾಗ್ಲಿಲ್ಲ. ದೇವ್ರು ನಮ್ಮಿಬ್ಬರನ್ನ ಯಾಕೆ ಅವಳಿ ಮಕ್ಕಳಾಗಿ ಸೃಷ್ಟಿಸ್ತ ಅಂತ ಈಗ ಅರ್ಥವಾಯ್ತು. ಅವಳಿ ಮಕ್ಕಳು? ಹೌದು, ನಾನು ಡಾಕ್ಟರ್ ಸರಸ್ವತಿ, ಬಡ ಹುಟ್ಟವರು. ಯಾವ್ದೋ ಪಕ್ಷ, ಕೃಷ್ಣ ಪಕ್ಷ. ನಮ್ಮಲ್ಲೇ ಎರಡು ಪಾರ್ಟಿ. ಡ್ಯಾಡಿ, ರಾಜಾರಾಮ, ನನ್ನ ಆಫೀಸ್ ರೂಮ್ ಬರಬಾರ್ದು ಅಂತ ನಿಮ್ಗೆ ಎಷ್ಟೋ ಸಾರಿ ಹೇಳೋದು? ನಾನು ನಿನ್ ಮಗನಾಗ್ ಬರಲಿಲ್ಲ ಡ್ಯಾಡಿ, ಕ್ಲೈಂಟ್ ಆಗಿ ಬಂದಿದ್ದೀನಿ. ನಿಮ್ಮ ಹಾಗೆ ನಿಮ್ ಮಗನ ಬುದ್ಧಿ ಬೆಳೆ ಅಂತ ಸರ್. ಡ್ಯಾಡಿ, ಇವ್ರು ಮಿಸ್ಟರ್ ಬಸ್ಸು ಅಂತ, ಫಿಲ್ಮ್ ಪ್ರೊಡ್ಯೂಸರ್, ಇವ್ರು ಡೈರೆಕ್ಟರ್, ಇವ್ರು ಫೈನಾನ್ಸರ್. ಮೂರು ಭಾಷೆಯಲ್ಲೂ ಟಿಪ್ಪು ಸುಲ್ತಾನ್ ಅಂತ 6 ಕಲರ್ ಪಿಕ್ಚರ್ ತೆಗಿತಾ ಇದ್ದಾರೆ ಡ್ಯಾಡಿ. ದೇ ವಾಂಟ್ ಮೀ ಟು ಆಕ್ಟ್ ಆಸ್ ದಿ ಯಂಗ್ ಟಿಪ್ಪು.
ಡ್ಯಾಡಿ ನಾನು 30,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ದೀನಿ. ತಲೆಯಲ್ಲ ಮಗನೇ, ಪಡಿ ಕೈ. 30,000 ನೋಟ್ ಅಲ್ವಲ್ಲ? ಖಂಡಿತ ಅಲ್ಲ ಸ್ವಾಮಿ, ಎಲ್ಲ ತುಂಗಾ ಹುಟ್ಟಿದ ಪುಣ್ಯ. ಲಕ್ಷ್ಮಿ. ಏನಪ್ಪ? ಹೇಗೆ ಹೇಳಮ್ಮ ನಿನಗೆ? ಯಾಕಪ್ಪ? ನಿನ್ ಗಂಡ ಮಗುವನ್ನು ನಿನ್ನೂ ಕರ್ಕೊಂಡು ಹೋಗಿ ಬಿಟ್ಬಿಡಿ ಅಂತ ಕಾಗ ಬರ್ದೇನೆ ನೋಡು. ಈಗ ಈ ವಿಷಯನ ಹೇಗೆ ಮುಚ್ಚಿಡೋದು, ಅವನು ಯಾವ ರೀತಿ ಸಮಾಧಾನ ಹೇಳೋದು ನನಗೊಂದೂ ತೋರಿಸ್ತಾ ಇಲ್ಲ. ಈ ಆತಂಕ ಪರಿಹಾರ ಆಗೋದಕ್ಕೆ ಒಂದೇ ಒಂದು ದಾರಿ ಇದೆ. ಆದ್ರೆ ಅದೇನ್ ಹೇಳಕ್ಕ, ನಾನಿದ್ದೀನಿ. ನೀನಿದ್ದೀಯ, ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ. ಆದ್ರೆ ನಿನ್ ಹತ್ರ ಹೇಗೆ ಧೈರ್ಯವಾಗಿ ಹೇಳೋದು ಅನ್ನೋದು ನನಗೆ ಅರ್ಥವಾಗ್ತಿಲ್ಲ. ಹೇಳದೇ ಇದ್ರೆ ಬೇರೆ ದಾರಿನೇ ಇಲ್ಲಮ್ಮ. ಹೆತ್ತವ್ರ ಹತ್ರನೂ ಕೂಡ ಹುಟ್ಟವ್ರ ಹತ್ರನೂ ಸಂಕೋಚ ಅಂದ್ರಮ್ಮ. ಹೇಳಮ್ಮ. ಇದು ಅಪಾಯವಾದ ದಾರಿ, ತುಂಬಾ ಧೈರ್ಯ ಬೇಕು, ಎಚ್ಚರಿಕೆಯಿಂದ ನಿರ್ವಹಿಸ್ಬೇಕು. ನಿನ್ ಸುಖಕ್ಕೋಸ್ಕರ, ನಿನ್ ಸಂಸಾರ ನೆಟ್ಕಾಗೋದಕ್ಕೋಸ್ಕರ ನನ್ ಪ್ರಾಣ ಬೇಕಾದ್ರೂ ಬಲಿ ಕೊಡ್ತೀನಿ. ಹೇಳಕ್ಕ ಸರಸ್ವತಿ, ಮಗು ಜೊತೆ ನೀನೇ ನಾನು ಅಂತ ಹೇಳ್ಕೊಂಡು ಹೋಗ್ಬಿಟ್ಟೆ. ನಾವಿಬ್ರು ಒಂದೇ ತರಹ ಇರೋದ್ರಿಂದ ಯಾರಿಗೂ ಅಪನಂಬಿಕೆ ಬರಲ್ಲ. ಅವ್ರು ಕೂಡ ನಿನ್ನೇ ಲಕ್ಷ್ಮಿ ಅನ್ಕೊಂಡಿರ್ತಾರೆ. ಅಕ್ಕ, ನಿನಗೇನಾದ್ರೂ ತಲೆಗಳು ಕೆಟ್ಟಿದೆಯೇನು? ಈ ಉಪಾಯ ತೋರ್ತೇ ಇದ್ರೆ ಹಾಗೆ ಆಗ್ತಿತ್ತೇನು. ಇದು ಉಪಾಯ ಅಲ್ಲ, ಅಪಾಯ. ಅಕ್ಕ, ಒಂದ್ ತಪ್ಪು ಮಾಡಿ ಈಗ ಅನುಭವಿಸ್ತಿರೋದೇ ಸಾಕು. ಮತ್ತೆ ಮತ್ತೆ ತಪ್ಪು ಮಾಡಿ ಅನ್ಯಾಯವಾಗಿಲ್ಲದ ಆತಂಕ ತಂದ್ಕೋಬೇಡ. ಸರಸ್ವತಿ, ನಾನು, ನನ್ ಗಂಡ, ನನ್ ಕುಟುಂಬ, ಅದರಲ್ಲಿರೋ ಸ್ಥಾನ, ಇಷ್ಟೇ ನನ್ನ ಮುಖ್ಯವಾದ್ದು. ಕೊನೆಯವರೆಗೂ ಹೆಂಡತಿಯಾಗಿ ಬಾಳೋದಕ್ಕೋಸ್ಕರ ಎಂಥ ಅಪಾಯನಾದ್ರೂ ಎದುರಿಸಕ್ಕೆ ಹಿಂಜರಿಯಲ್ಲ. ಅದಕ್ಕೆ ನಾನ್ ಸಹಾಯ ಮಾಡೋದಕ್ಕಾಗಲ್ಲ. ಸ್ವಲ್ಪ ಹೊತ್ತಿನ ಮುಂಚೆ ಪ್ರಾಣನೇ ಕೊಡ ಸಿದ್ಧ ಅಂದೆ, ಈಗ ಈ ಸಣ್ಣ ಉಪಕಾರ ಮಾಡೋಕ್ಕಾಗಲ್ಲ ಅಂತ ಅಲ್ಲ. ಅಯ್ಯೋ, ಇದು ಉಪಕಾರ ಅಲ್ಲ, ಕುತಂತ್ರ. ನಿನ್ ಗಂಡನ್ನು ಅತ್ತೆನು ಮೋಸ ಮಾಡೋ ಒಳಸಂಚು. ಯಾರದ್ದೋ ಮಗುನ ಕರ್ಕೊಂಡು ಹೋಗಿ ಇದನ್ ನಾನ್ ಹೆತ್ತು ಮಗು, ಇದಕ್ಕೆ ನೀವೇ ತಂದೆ ಅಜ್ಜಿ ಅಂತ ಸುಳ್ಳು ಸುಳ್ಳು ಹೇಳೇನು? ನನಗೂ ಮನಸ್ಸಾಕ್ಷಿ ಇದೆ ಅಕ್ಕ. ಸರಸ್ವತಿ, ಈ ಒಂದು ಸುಳ್ಳಿಂದ ಎಷ್ಟೊಂದು ಉಪಕಾರ ಆಗುತ್ತೆ ಗೊತ್ತೆ? ಈ ಮನೆಯೊಳೊಬ್ಳು ಜೈಲು ವಾಸ ಮಾಡಿದ್ಲು ಅನ್ನೋ ಅಪಖ್ಯಾತಿ ತಪ್ಪುತ್ತೆ. ಅನಾಥ ಶಿಶುವಿ ಅಪ್ಪ ಅಮ್ಮ ಸಿಕ್ಕಿ ಅದ್ರ ಭವಿಷ್ಯ ಭವ್ಯವಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಮನೆಯಲ್ಲಿ ನನ್ನ ಸ್ಥಾನ ಭದ್ರವಾಗುತ್ತೆ. ಇರಬಹುದು, ಅದಕ್ಕೆ ನಾನು ಇಂಥ ಅಗ್ನಿ ಪರೀಕ್ಷೆಗೆ ತಳ್ಳೋದು ಸರಿಯಲ್ಲ. ಇದೇನು 3 ಗಂಟೆ ಹೊತ್ತು ಸ್ಟೇಜ್ ನಲ್ಲಿ ನಡೆಯೋ ಡ್ರಾಮಾ ಅನ್ಕೊಂಡ್ಬಿಟ್ಟಿದ್ಯೇನು? 6 ತಿಂಗಳ ಕಾಲ ನಿನ್ ಗಂಡನಿಗೆ ಹೆಂಡತಿಯಾಗಿ ನಟಿಸ್ಬೇಕು, ಇದಾಗುವಂತ ಕೆಲಸ ಅಲ್ಲ. ಸರಸ್ವತಿ, ನೀನ್ ಓದ್ತಳು, ನನಗಿಂತ ತಿಳುವಳಿಕೆ ಇರೋಳು. ನೀನ್ ಸ್ವಲ್ಪ ಧೈರ್ಯ ಮಾಡಿ ಹೂ ಅಂದ್ರೆ ನಂಗೆ ಪುನರ್ಜನ್ಮ ಕೊಟ್ಟ ತಾಯಿ ಆಗ್ತೀನಿ. ಆಗಲ್ಲ ಅಕ್ಕ, ಖಂಡಿತ ನನ್ನ ಕೈಲಿ ಆಗಲ್ಲ. ಸರಸ್ವತಿ, ನನ್ ಕೈ ಬಿಟ್ಬಿಟ್ಲು ಅಪ್ಪ. ನನ್ಗಿದ್ದ ಒಂದೇ ಒಂದು ಆಸರೆ ಕೂಡ ತಪ್ಪಾಯ್ತು. ನಾನ್ ಮುಳುಗೋದೆ ಅಪ್ಪ, ಮುಳುಗೋದೆ. ಲಕ್ಷ್ಮಿ, ಸರಸ್ವತಿ. ಅವಿ ಅಮ್ಮಲಾಲಿ ಅವಿಲಾಲಿ. ಚಿಕ್ಕಳ, ಏನ್ ಆಟ ಆಡ್ತಾ ಇದೀಯಾ? ಎಲ್ಲಿ ಇವ್ರ ಅಮ್ಮ ಬರುತ್ತೀಗ. ಇಲ್ಲಿ ನೋಡೇನ ಹೇಗ ಆಟ ಆಡ್ತಾ ಇದ್ದೇನೆ. ಹಾಗನ್ಬಾರ್ದು, ಮಕ್ಕಳು ದೇವರ ಸಮಾನ. ಇದೇ ದೇವರು, ಹುಟ್ಟಿದ ತಕ್ಷಣ ತಾಯಿ ನುಂಕೊಂಡು ನನ್ ಮಗಳನ್ನ ಜೈಲಿ ಕಳಿಸು, ಕಳ್ತನದ ಅಪಾದ ಹೊರತು ಇನ್ನೂ ಇದು ಮನೇಲಿ ಇದ್ರೆ ಏನೇನು ಅನಾಹುತ ಆಗುತ್ತೇನು. ಜಯಮ್ಮ, ಅದನ್ನ ಎಲ್ಲಾರು ತೊಗೊಂಡೋಗಿ ಕಣ್ಮರೆಯಾಗಿ ಬಿಟ್ಬಿಟ್ವಾ. ಅದು ಇಲ್ಲಿರೋವರೆಗೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅಪ್ಪ, ನಾನು ನೋಡ್ಕೊಳ್ತೀನಿ, ಸಾಕ್ತೀನಿ ಅಂತ ನಂಬಿಕೆ ಇಟ್ಕೊಂಡು ತಾಯಿಗಿಂತ ಅಕ್ಕರಿಂದ ನೋಡ್ಕೊಳ್ಳೋ ಒಬ್ಳಿದ್ದಾಳೆ ಅಂತ ನೆಮ್ಮದಿಯಿಂದ ಹೆತ್ತೋಳು ಕಣ್ಣು ಮುಚ್ಚಿದ್ರು. ನನ್ನ ಶ್ರೀಗವರೆಗೂ ಇದನ್ನ ಯಾರಾದ್ರೂ ಏನಾದ್ರು ಅಂದ್ರೆ ನಾನು ಸುಮ್ಮನಿರೋದಿಲ್ಲ. ಯಾವಳು ನರತೆ ಕೆಟ್ಟವಳು, ಪಾಪದ ಫಲವಾದ ಈ ಮಗು ಮೇಲೆ ನಿನಗಿಷ್ಟು ಪ್ರೀತಿ ವಿಶ್ವಾಸ,
ಇದನ್ನ ಸಾಪದಲ್ಲಿ ಎಲ್ಲೋ ಎಲ್ಲದ ಆಸಕ್ತಿ. ನಾನು ಮನುಷ್ಯಲಪ್ಪ, ನನಗೂ ಹೃದಯ ಇದೆ. ಹಾ, ಗೊತ್ತಾಗ್ತಾ ಇದೆಯಲ್ಲಮ್ಮ ನಿನಗಿರೋ ಹೃದಯ. ಬೀದಿಲಿ ಹೋಗೋರ ಮೇಲೆ ನಿನಗಿರೋ ಅಭಿಮಾನ ವಿಶ್ವಾಸ ನಿನ್ನ ಬಡ ಹುಟ್ಟಿದವ್ರ ಮೇಲೆ ನಿನಗಿಲ್ಲ. ಯಾಕಪ್ಪ ಇಂಥ ಮಾತಾಡ್ತಿ? ಮನಸ್ಸಿನ ನೋವು ತಡ್ಕೊಳ್ಳೋದಕ್ಕೆ ಆಗದೆ ಅಮ್ಮ, ಬಡ ಜನರಿಗೆ ಸಹಾಯ ಮಾಡಬೇಕು, ನೊಂದೋರಿಗೆ ಕನಿಕರ ತೋರಿಸ್ಬೇಕು ಅಂತ ಹೇಳೋ ನಿನಗೆ ನಿನ್ನ ಜೊತೆ ಹುಟ್ಟಿದವ್ರು ಕಷ್ಟ ತಿಳ್ಕೊಳಕ್ ಆಗ್ತಾ ಇಲ್ವಲ್ಲಮ್ಮ. ನಿನ್ನ ಮನೆಯವ್ರಿಗೊಂದಿಷ್ಟು ಸಮಾಧಾನ ತಂದ್ಕೊಡೋಕೆ ಮನಸ್ಸಿಲ್ಲದೆ ಇರೋ ನೀನು ನಾಳೆ ಊರಿಗೆ ಉಪಕಾರ ಮಾಡ್ತಿ, ಜನಕ್ಕೇನು ಸೇವೆ ಮಾಡ್ತಿ? ಮನಸ್ಸಿಲ್ಲ ಅಂತ ಹೇಳ್ಬೇಡಪ್ಪ, ನಾನು ಮಾಡೋ ಸಹಾಯ ಧರ್ಮಕ್ ವಿರುದ್ಧವಾಗಿರಬಾರ್ದು ಅಂತ ಹಿಂತಿರುತ್ತಾ ಇದ್ದೀನಿ. ಧರ್ಮ ಅಧರ್ಮ ಅನ್ನೋದು ನನ್ನ ನಿನ್ನ ವಿವೇಚನೆ ಸಿಕ್ಕೋ ವಸ್ತು ಅಲ್ಲಮ್ಮ. ಕಲ್ಲಿನ ಹಾವನ್ನು ಕಂಡ್ರೆ ಪೂಜೆ ಮಾಡ್ತಾರೆ, ನಿಜವಾದ ಹಾವನ್ನು ಕಂಡ್ರೆ ಅಟ್ಟಿಸ್ಕೊಂಡೋಗಿ ಕೊಲ್ತಾರೆ. ಇದರಲ್ಲಿ ಯಾವ್ದು ಧರ್ಮ ಯಾವ್ದು ಅಧರ್ಮ? ಅರ್ಹರಾದವ್ರಿಗೆ ನೀನು ಯಾವ ರೀತಿಯಲ್ಲಿ ಸಹಾಯ ಮಾಡಿದ್ರು ಅದು ಧರ್ಮನೇ ಅಮ್ಮ. ಹಾಗೆ ಅಂತ ಒಬ್ಬನಿಗೆ ಹೆಂಡತಿಯಾಗಿ ನಟಿಸೋಕೆ ಸಾಧ್ಯವೇನು? ನನ್ನ ಅಕ್ಕ ಗೃಹಲಕ್ಷ್ಮಿಯಾಗಿ ದೀಪ ಹಚ್ಚಿದ ಮನೇಲಿ ನಾನೇ ಆ ಮನೆ ಗೃಹಿಣಿ ಅಂತ ಅವ್ರನ್ನೆಲ್ಲ ವಂಚಿಸ್ಲೇನು? ಅಪ್ಪ, ಇದರಲ್ಲಿ ನನ್ನ ಶೀಲಕ್ಕೆ ಪ್ರಶ್ನೆಯೂ ಅಡಗಿದೆ. ಸರಸ್ವತಿ, ಕೆಂಡೆ ಕಿರಿವೆ ಮುತ್ತು ಅದನ್ನು ಎಲ್ಲಾದರೂ ನೋಡಿದ್ಯಮ್ಮ? ಸ್ಥಿರ ಬುದ್ಧಿ ಇರೋ ಮನಸ್ಸನ್ನ ಕದಲ್ಸೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಯಾರು ಏನಂದ್ರು ಸರಿ, ನನಗೆ ನಂಬಿಕೆ ಇದೆ ನನ್ನ ಮಗಳು ಗಂಗೆಯಂತೆ ಪರಿಶುದ್ಧಳಾದವಳು ಅಂತ. ಆ ಗಂಗೆನ ಕೆಲಸಕ್ಕೆ ಯಾರ ಕೈಲಾದ್ರೂ ಆಗುತ್ತೇನಮ್ಮ? ದೇವರು ನಿಮ್ಮಿಬ್ಬರಿಗೂ ಒಂದೇ ರೂಪ ಕೊಟ್ಟ, ಒಂದೇ ಮನೇಲಿ ಒಬ್ಬ ತಾಯಿ ಹೊಟ್ಟೆ ಹುಟ್ಟಾಗ ಮಾಡ್ದು ಈ ವಿಚಿತ್ರ ಯಾಕೆ ಅಂತ ಒಂದು ಕ್ಷಣ ಆಲೋಚನೆ ಮಾಡಿ ನೋಡಿದೆಯಮ್ಮ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದರೆ ಆಗ ಒಬ್ಬರಿಗಾಗಿ ಒಬ್ಬರು ಬಾಳ್ಬೇಕು ಅಂತ ಅಮ್ಮ, ಬಾಳ್ಬೇಕು ಅಂತ. ಯಾಕಮ್ಮ ಹಾಗೆ ನಿಂತಿದ್ದಿ? ಮುರಿದು ಬೀಳ್ತಾ ಇರೋ ಲಕ್ಷ್ಮಿ ಸಂಸಾರ ನಿಲ್ಲಿಸೋ ಆಸೆ ನಿನಗಿಲ್ವೇನು? ಅಂಗಲಾಚಿ ಬೇಡ್ಕೋತಾ ಇರೋ ನಿನ್ನ ತಂದೆ ಮಾತಿಗೆ ಬೆಲೆ ಇಲ್ವೇನು? ಸರಿ ಬಿಡು, ಸ್ವಂತ ಮಕ್ಕಳಿಗೆ ತಂದೆ ಮಾತಿನ ವಿಶ್ವಾಸ ಇದ್ದೇ ಇರುವಾಗ ಅಂಥ ತಂದೆ ಬದುಕಿದ್ದೇನು ಪ್ರಯೋಜನ? ಯಾವ ತಂದೆಯು ಯಾವ ಮಗಳಿಗೂ ಕೊಡದೇ ಇರುವಂತ ಪರೀಕ್ಷೆ ಕೊಡ್ತಿದ್ದೆ. ಆಗ್ಲಿ, ನಿನ್ನಿಷ್ಟದಂತೆಯೇ ಆಗ್ಲಿ, ಧೈರ್ಯವಾಗಿ ನಿರ್ವಹಿಸ್ತೀನಿ. ಈ ಅಗ್ನಿ ಪರೀಕ್ಷೆ ಸರಸ್ವತಿ, ನೀನು ಲಕ್ಷ್ಮಿ ತಂಗಿ ಅಲ್ಲಮ್ಮ, ಅವಳ ಭಾಗಕ್ಕೆ ದೇವತೆ ನೀನು. ಏನಪ್ಪ ನಿನ್ ಮನೆಗೆ ಹೋಗೋಕೆ ಸರಸ್ವತಿ ಒಪ್ಕೊಂಡ್ಬಿಟ್ಲಮ್ಮ? ದೇವ್ರು ನನ್ನ ಕೈ ಬಿಡ್ಲಿಲ್ಲ, ಈಗ ನನ್ನ ಮನ್ಸಿಗೆ ಶಾಂತಿ ಸಿಕ್ತು. ಎಲ್ಲ ನಿನ್ನ ಪುಣ್ಯ ಅಮ್ಮ, ನಿನ್ನ ಪುಣ್ಯ. ಅಲ್ಲಪ್ಪ, ಅವಳು ವಿಶ್ವಾಸ. ಊರಿನ ಜನನೆಲ್ಲ ಸುಖವಾಗಿಡ್ಬೇಕು ಅಂತ ದುಡಿತಿರೋ ಸರಸ್ವತಿ ತನ್ನ ಸ್ವಂತ ಅಕ್ಕನ ಬಾಳು ಹಾಳೋಗೋದ್ ನೋಡ್ಕೊಂಡು ಸುಮ್ಮನಿರಲ್ಲ, ತನ್ನ ಕೈಲ ಸಹಾಯ ಮಾಡೇ ಮಾಡ್ತಾಳೆ ಅನ್ನೋ ಭರವಸೆ ನನಗಿತ್ತು. ಅಪ್ಪ, ಅವಳ ಮನೇಲಿ ಹೇಗಿರ್ಬೇಕು, ಹೇಗ್ ಮಾತಾಡ್ಬೇಕು, ಹೇಗೆಲ್ಲ ನಡ್ಕೋಬೇಕು ಅನ್ನೋದನ್ನ ಈ ಪುಸ್ತಕದಲ್ಲಿ ಗುರುತಾಕಿಟ್ಟಿದ್ದೀನಿ. ಇದನ್ನ ಅವಳಿಗೆ ಕೊಟ್ಬಿಡು. ಗೃಹಿಣಿ ನೀನು ಯಾರ ಮನೆಗೆ ತಾಯಿ ನೀನು?
ಲಕ್ಷ್ಮಿ ವೇಣುಮ್ಮ ಮಾತಾಡ್ತಾ ಇರೋದು. ಲಕ್ಷ್ಮಿ ಏನ್ ಒಳ್ಳೆ ಮೌನಗೌರ ಆಗೋಗ್ಬಿಟ್ಟಿದ್ಯಾ? ನಿನ್ ನೋಡ ಆತರದಲ್ಲಿ ಮಗುನೇ ಬರ್ತಿದ್ರೆ. ಲಕ್ಷ್ಮಿ ಮಗು ಕಣ್ಣು ಮೂಗಲ್ಲ ನಿನ್ನಾಗೆ ಇದೆ ಕಣೆ, ಜಾಗದಲ್ಲಿ ಮಾತ್ರ ನನ್ನಾಗಿದ್ ಬಿಟ್ರೆ ಸರಿ. ಮಾವ ನೀವು ಕರ್ಕೊಂಡ್ ಬಂದಿರೋದು ನನ್ ಮಗು ಅಲ್ಲ, ನನ್ ಪಾಲನೆ ದೇವರು. ಅಚ್ಚರಿ ಸರಸ್ವತಿ ಅಲ್ಲೇ ಅವಳು ಬರ್ಲಿಲ್ಲ. ಮಾವ ಸರಸ್ವತಿ ಯಾಕೆ ಬರ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೇಕಾದಾಗ ಈ ಹಾಳು ಗೌರ್ಮೆಂಟ್ ಕೆಲಸದಲ್ಲಿ ರಜಾನೇ ಸಿಕ್ಕೋದಿಲ್ಲ. ಈ ಸಲ ಆದ್ರೂ ಸರಸ್ವತಿನ ಖಂಡಿತ ನೋಡ್ತೀನಿ ಅನ್ಕೊಂಡಿದ್ದೆ. ಮಾವ ನೀವೇನೋ ಲಕ್ಷ್ಮಿ ನೋಡಿದ್ರೆ ಸರಸ್ವತಿ ನೋಡ್ದಾಗತ್ತೆ ಅಂತೀರ, ಆದ್ರೆ ನನ್ ದೃಷ್ಟಿಗೆ ಕಾಣೋದೇ ಬೇರೆ ತರ. ಮಾವ ನನ್ ಲಕ್ಷ್ಮಿ ಮನೆ ಬೆಳಕಾದ್ರೆ ಆ ಬೆಳಕನ್ನು ಉಳಿಸ್ಕೊಟ್ ದೇವತೆ ಸರಸ್ವತಿ. ಲಕ್ಷ್ಮಿ ಸರಿಸಿ ನಡೀರಿ ಮನೆಗೆ ಹೋಗಿ ಮಾತಾಡೋಣ. ಇಷ್ಟು ಮುಖಗಳಾಗಿರೋದು ಮುಖ್ಯ ಪ್ರಾಣ, ನಾನ್ ಮಾಡ್ಕೊಳ್ಳೋ ಕೆಲಸ ನಾನೇ ಅನುಭವಿಸ್ಬೇಕು. ಅನ್ನ 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 ತಿನ್ನು. ಏನೋ ಇಷ್ಟು ದೊಡ್ಡ ಗೋಗಳಿನ ಹಿಡ್ಕೊಂಡು ನಿಂತು ಬಿಟ್ಟಿದ್ಯಾ, ಸಾಕೇನೋ? ಅಯ್ಯೋ ಅಯ್ಯೋ ಮೆಲ್ಲಿಗೆ ಬರ್ತೀರಿ, ಅನ್ನ ಎಲ್ಲ ಕಲಿತಾ ಇದ್ದಾರೆ. ಬಿಸಿ ಬಿಸಿ ತಿಂದು ಬೇಗೆದ್ದು ಬೆಚ್ಚಿಗೆ ಮಲಿಕೋ ಬಾಣಂತಿ. ತಲೆ ಮೇಲೆ ನೀರು ಎಲೆಲ್ಲ ಅನ್ನ ಅಂತ ಕಾಣಿಸ್ತಾ ಇದ್ದೀರಿ ಬಾಣಂತಿ ಬಾಣಂತಿ. ಬಕಾಸುರ ಸಂತಾನಗಳ ಮಗು ಬಂತು ಮಗು ಬಂತು ಎಲ್ಲಿಂದ ಬಂತೆ? ಹದಿನಾಲ್ಕನೇದು ಸಾಕು ಸುಮ್ಮನೆ ಇರಿ, ಹುಡುಗರು ಎದುರಿಗೇನು? ಅಯ್ಯೋ ನಮ್ದಲ್ಲಪ್ಪ, ಎದುರು ಮನೆದು. ಮಗು ಎಷ್ಟು ಮುದ್ದಾಗಿದೆ ಅಂತ, ಪಿಳಿಪಿಳಿ ಕಣ್ಣು, ಪುಟಾಣಿ ಬಾಯಿ, ಒಳ್ಳೆ ಬೊಂಬೆ ಎದ್ದಾಗಿದೆ. ಕೇಳ್ರೋ ಮುಟ್ಟಾಡ್ರ, ನೀವು ಹುಟ್ಟಿದಾಗ ಮುದ್ದು ಮುದ್ದಾಗಿ ಇದ್ರಿ, ನಿಮ್ಮ ಅಮ್ಮನಿಗೂ ಗೊತ್ತು. ನಾನು ಮುದ್ದಾಡ್ತಿದ್ದೆ, ಬೆಳೆದ ಮೇಲೆ ಹೀಗೆ ಕತ್ತೆ ಮರಿಗಳಾಗಿರೋದು. ಕತ್ತೆ ಮರಿ ಕತ್ತೆ ಅಂದ್ರೆ ಕುದುರೆ ಆಗತ್ತೇನೋ? ನಮ್ ಕರ್ಮ 24 ಗಂಟೆ ನಿಯಂತ್ರ ಬಯಸ್ಕೊಬೇಕು ಅಂತ. ಆ ಎದುರು ಮನೆ ಗುಂಡಜ್ಜಿ ಆ ಮಗು ಎಷ್ಟು ಚೆನ್ನಾಗಿ ಮುದ್ದಾಡ್ತಾರೆ ಅಂತ. ಲೋ ಅಪರೂಪಕ್ಕಾಗಿರೋದು ಒಂದು ಮಗು ಕಾಣದ್ದು ಕಂಡಾಗ ಆಡ್ತಾ ಇದಾರೆ, ಇದ್ರಲ್ಲಿ ಏನೋ ಆಶ್ಚರ್ಯ. ನಮ್ಮನೆಯಲ್ಲೂ ಹಾಗೆ ಇದ್ದಿದ್ರೆ, ಇದು ಮನೇನ ಜಾತ್ರೆ ದೊಂಬಿ ಇಷ್ಟೊಂದು ಜನ ಇರೋದ್ರಿಂದ ಒಬ್ರಿಗಾದ ಮರ್ಯಾದೆನೆ ಇಲ್ಲ. ಲೋ ಮರ್ಯಾದೆ ವಿಷಯ ನನ್ನ ಹತ್ರ ಮಾತಾಡ್ತೀಯೇನೋ? ನೀನ್ ಹುಟ್ಟೋಕ್ಕಿಂತ ಮುಂಚೆ ನಾನು ಕುಟುಂಬ ಯೋಜನೆ ಮಾಡಿದ ಪಕ್ಷದಲ್ಲಿ ಮಾತನಾಡೋದು ನೀನ್ ಇರ್ತಿರಲ್ಲ ಕಣೋ. ಅಂತೂ ಯಾರ್ಯಾರ ಭವಿಷ್ಯ ಹೇಗಾಗಿದೆಯೋ ಅಂತ ನಾನು ಪ್ರಜಾ ಸಂಖ್ಯೆ ಬೆಳೆಸ್ತೆ. ಹುಟ್ಟಿಸಿ ದೇವರು ಹುಲ್ಲು ಮೇಯಿಸಲ್ಲ ಕಣೋ. ನೋಡಿ ನಿಮ್ಮನ್ನೆಲ್ಲ ಕಾಪಾಡಿದೀನಿ ಕಾಪಾಡ್ತಾ ಇದ್ದೀನಿ, ಅಂತೂ ನಿಮ್ಮ ನಿಮ್ಮ ಭವಿಷ್ಯ ನಿಮ್ ಕೈಲಿದೆ. ಎಚ್ಚರಿಕೆ, 3 ಮಕ್ಕಳ ತಂದೇನೋ ಕೂಡ ನನ್ನ ಹಾಗಿರಲ್ವೋ, 13 ಮಕ್ಕಳ ತಂದೇನೋ? ಹೇಗಿದ್ದೀನಿ? ಚೆನ್ನಾಗಿದ್ದೀರಿ. ಬೇಗ ಬೇಗ ಆ ಕೈ ತೊಳ್ಕೊಂಡು ಇದ್ದಳು, ತೊಳೆದಿದ್ದೆ ತೊಳ್ಕೊಂಡು ಅಪರೂಪದ ಮಗ ಬಂದಿದೆ ಅಂತ ನೋಡ್ಕೊಂಡು ಬರೋಣ. ಅವರು ಈಗ ತಾನೇ ಬಂದಿದ್ದಾರಂತೆ, ಆಮೇಲೆ ಹೋಗಿ ನೋಡೋಣ. ನೀವು ಊಟ ಮಾಡಿ ಇದನ್ನೆಲ್ಲ ತೆಗೆದಿಟ್ಟು ರೆಡಿಯಾಗಿ, ನಾನು ಮಗು ಹತ್ರ ಹೋಗಿ ನೋಡ್ಕೊಂಡು ಬರ್ತೇನೆ. ಅಣ್ಣ ನಮ್ ಪುಟ್ಟಿನ ಹಣೆ ಅಮ್ಮನಾಗೆ ಇದೆ, ಇಲ್ಲೇ ಎಲ್ಲ ಅವರಿದ್ದ ಹಾಗೆ ಬಾಯಿ ಕಣ್ಣು ತುಟಿ ಮೂಗು ಎಲ್ಲ ತತ್ವತ್ತು ಜಯಮ್ಮ. ನಮ್ಮ ಯಜಮಾನ್ರು ಹೀಗೆ ಹೀಗೆ ರೀ ನನ್ನ ಕಡೆ ನೋಡ್ತಾ ಇದ್ದಿದ್ದು. ಅಮ್ಮ ಅಮ್ಮ ಹಾಗಾದ್ರೆ ಅವನ್ನ ಅಪ್ಪ ಅಂತ ಕರಿಲೋ ಮಗು ಅಂತ ಕರೀಲೋ? ನಿಂಗೇನು ಆಫೀಸ್ ಗೆಫೀಸ್ ಗೊತ್ತಾಗ್ಲಿಲ್ಲ ಏನು? ನಿಂತ್ಕೊಂಡ್ಬಿಟ್ಟ ಹೆಂಡತಿ ಮುಖ ನೋಡ್ಕೊಂಡು ಜನಕ್ಕೆ ಕಂಡದೇ ಇದ್ರು ಮನಕ್ಕೆ ಕಂಡಬೇಕು ಅಂತಾರೆ. ಆಗ
ಸರಿ ಅಮ್ಮ, ನಾನು ಹಾಗೆ ಸ್ವಲ್ಪ ಹೋಗಿ ನನ್ನ ಸ್ನೇಹಿತನ ಮಾತಾಡ್ಕೊಂಡು ಬರ್ತೀನಿ. ಒಳ್ಳೇದು, ಹೊರ ಬನ್ನಿ. ಆಫೀಸ್ ಹೋಗ್ಲೇಬೇಕಾ? ಲಕ್ಷ್ಮಿ, ನಾ ಆಫೀಸ್ ಹೊರಟು ಬರ್ತೀನಿ. ನಿಮ್ಮ ಮಾವನರ ಮೇಲೆ ಸ್ವಲ್ಪ ನಿಗಾ ಇಟ್ಟು ನೋಡ್ಕೋ. ಅಮ್ಮ, ಮನೆಯಲ್ಲಿಂತ ಎರಡು ಮಕ್ಕಳಿದ್ರೆ ಸಾಕು, ಹೊತ್ತೋಗುತ್ತೆ ಗೊತ್ತಾಗಲ್ಲ. ಅಲ್ಲೇನಮ್ಮ, ಈ ಭಾಗ್ಯ ಎಲ್ಲ ಅವಳಿಂದ. ಮಹಾರಾಯಿತಿ ಹೊಟ್ಟೆ ತಣ್ಣಗಿರ್ಬೇಕು. ಯಾರು ಹೇಳ್ತಾ ಇದ್ದೀರಿ? ನಮ್ ಸರಸ್ವತಿ ಪುಣ್ಯಾತಿಗಿತ್ತಿ ಮಗುನ ಉಳಿಸ್ಕೊಟ್ಟು ಈ ಮನೆ ಬೆಳಕು ಹಚ್ಚಿದವಳು ಅಲ್ವೇ ಲಕ್ಷ್ಮಿ. ಇಷ್ಟು ಸೇವೆ ಮಾಡಿರೋ ತಂಗಿನ ಬಾ ಅಂತ ಜೊತೆಲಿ ಕರ್ಕೊಂಡು ಬರೋದು ಬೇಡ. ಅವಳಿಗೆ ಏನೋ ಕೆಲ್ಸ ಇದೆ ಅಂತ ಬೊಂಬೈ ಹೊರಟದ್ಲು. ಇವತ್ತು ಹೋಗೋಳು ನಾಳೆ ಹೋಗ್ತಿದ್ಲು. ನಾನೇ ನಿನ್ ಜಾಗದಲ್ಲಿ ಇದ್ದಿದ್ರೆ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಹತ್ತು ಆಗಿ ಕರ್ಕೊಂಡು ಬರ್ತಿದ್ದೆ. ನಿನಗಿಲ್ಲದ ಅಕ್ಕರೆ ಹೇಳ್ಕೊಟ್ರೆ ಬರುತ್ತೆ. ಏನೇ ಹಾಕುತ್ಕೊಂಡ್ಬಿಟ್ಟೆ? ಮಗು ಅಳ್ತಾ ಇರೋದು ಕೇಳಿಸ್ತಾ ಇಲ್ಲ? ಎತ್ಕೊಂಡು ಹಾಲು ಕೊಡು. ಏನೇ ಮಗುಗ್ ಹಾಲು ಕೊಡಂದ್ರೆ ಹಾಗೋಗ್ತಾ ಇದೀಯಾ? ಹಾಲು ಕೈ ಮಗುಗೆ ಕೊಂಡ ಹಾಲು ಇದೆಯಾ? ಹಂಡ್ರೆಡ್ ಫೀಟ್ ರೋಡ್ ಪಾರ್ವತಮ್ಮನು ಕೊಂಡ ಹಾಲೆ ಹಾಕೋದು. ತಾಯಿ ಹಾಲು ಕೊಟ್ರೆ ಸೌಂದರ್ಯ ಕಮ್ಮಿ ಆಗ್ಬಿಡುತ್ತೆ ಅಂತ. ನೀನು ಹಾಗೆ ಏನು? ಈಗಿನ ಕಾಲ ಏನ್ ಕಾಲವೋ ಏನೋ. ನನ್ನ ಅಂದಕ್ಕೇನ್ ಕೊರತೆ? ಈಗಲೂ ಲಂಗ ದಾವಣಿ ಹಾಕೊಂಡ್ರೆ ಇವ್ರೆಲ್ಲರಿಗಿಂತಲೂ ಚಿಕ್ಕವಳು ಹಾಗೆ ಕಾಣಿಸ್ತೀನಿ. ಈ ಲೊಳ್ಳೆಗೇನ್ ಕಮ್ಮಿ ಇಲ್ಲ. ಇಲ್ಲ ಗುಂಡಮ್ಮನರೇ, ಡಾಕ್ಟರ್ ಹೇಳಿದ್ದಾರೆ ಇವಳು ಮೈನಾಲ್ ಹೋಗ್ದೇನೆ ಮಕ್ಳು ಹೋಗ್ಬಿಟ್ಟಿದ್ದು ಅಂತ. ಅಯ್ಯೋ ಹೌದು, ಅದ್ರಲ್ಲಿ ಏನೋ ಡಿಫ್ರೆನ್ಸ್ ಇದೆ ಅಂತೆ. ಏನೇ ಅದು? ಅದು ಏನೂ ಇಲ್ಲ, ತಾಯಿ ಹಾಲು ಕೊಡಬಾರ್ದು, ಒಳ್ಳೆ ಹಸುನ ಹಾಲು ಕೊಡ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಇಷ್ಟು ತಿಳುವಳಿಕೆ ಯಾವ ಡಾಕ್ಟರ್ಗೆ ಇರುತ್ತೆ? ಎಲ್ಲ ನನ್ ಸರಸ್ವತಿನೇ ಹೇಳಿರ್ಬೇಕು. ಎಲ್ಲಿ ಆ ಹಾಲು ಹೇಳ್ಕೊಡು. ನಿನ್ ಕೈಯಿಂದ ಕೊಟ್ರೆ ಏನಾದ್ರೂ ಎಡವಟ್ಟಾಗ್ಬಿಟ್ಟಿತ್ತು. ಯಾರಿಗೆ ಗೊತ್ತು? ನಾನು ಯಾವತ್ತಾದ್ರೂ ಏನ್ ಕುಡಿಯೋ ಮಾಮ ಕುಡಿಯೋ. ತಗೊಳ್ಳಿ ಅತ್ತೆ. ಯಾರಿಗೆ ಸೀರೆ? ನಿಮ್ಗೆ. ಇಷ್ಟೊಂದು ಭಾರಿ ಸೀರೆ? ಏ ನಿಜ ಹೇಳು, ನೀನ್ ಲಕ್ಷ್ಮಿ ಏನು? ಖಂಡಿತ ಅಲ್ಲ, ಎಲ್ಲ ನಿನ್ ತಂಗಿ ಪ್ರಭಾವ. ನನ್ ಮೊಮ್ಮಗು ಹುಟ್ಟಿದ ಹೊತ್ತು ಹೀಗ್ ಬದಲಾಯಿಸಿ ಹೊಸ ಮನುಷ್ಯನಾಗ್ಬಿಟ್ಟಿದ್ಯಾ. ಜಯ ತಗೋಮ್ಮ, ಸೀರೆ ಉಟ್ಕೊಂಡು ಅರ್ಶನ ಕುಂಕುಮ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡು. ಏನು ಅಮ್ಮ? ಅಮ್ಮ ಸೀರೆ ಎಷ್ಟೊಂದ್ ಚೆನ್ನಾಗಿದೆ ಅಮ್ಮ, ಕೆಂಪು ಬಣ್ಣ ನನ್ಗೆ ತುಂಬಾ ಇಷ್ಟ. ಅದಕ್ಕೆ ನಿಮ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ, ನನಗೆ ಸೀರೆ ತುಂಬಾ ಇಷ್ಟ. ಇವಾಗ ಉಟ್ಕೊಂಡು ಬಂದ್ಬಿಡ್ತೀನಿ. ನೋಡಿದ ನಿಮ್ಮಮ್ಮ, ನಮ್ ಯಜಮಾನರು ಕೂಡ ಇಷ್ಟೊಂದು ಬೆಲೆ ಬಾಳೋ ಸೀರೆ ತಂದ್ಕೊಟ್ಟಿರ್ಲಿಲ್ಲ, ನಮ್ ಸರಸ್ವತಿ ಕೊಟ್ಟು ಕಳ್ಸಿದಾಳೆ. ನನಗೇನಾದ್ರೂ ಇನ್ನೊಬ್ಬ ಮಗ ಇದ್ದಿದ್ರೆ ಆ ಲೇಡಿ ಡಾಕ್ಟರ್ನ ಖಂಡಿತ ಸುಮ್ಮನೆ ಬಿಡ್ತಿರ್ಲಿಲ್ಲ, ತಾಳಿ ಕಟ್ಸಿ ಎಳ್ಕೊಂಡು ಬಂದ್ಬಿಡ್ತಿದ್ದೆ. ತಗೊಳ್ಳಿ ಮಗುನ, ತೊಟ್ಟಲ್ಲಿ ಮಲಗಿಸ್ದು. ನೀವ್ ಏನೇ ಹೇಳಿ ಜಯಮ್ಮ, ನಮ್ ಸರಸ್ವತಿ ಸರಸ್ವತಿನೇ. ಅವ್ರು ಎಷ್ಟೋ ಸಲ ವಿನೋದಕ್ಕಾಗಿ ಹೇಳುವುದುಂಟು, ನಮ್ಮದು ಎರಡು ದೇಹ ಒಂದೇ ಜೀವ, ಅದಕ್ಕೆ ಆ ಒಂದೇ ಜೀವಕ್ಕೆ ಒಂದೇ ಹಾಸಿಗೆ ಅಂತ. ಮಕ್ಕಳ ಚೆನ್ನಾಗಿದ್ದಾರ? ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ನಾನ್ ಬಂದು ನಿನಗೆ ನಿರಾಶ ಆಯ್ತಲ್ಲ ಲಕ್ಷ್ಮಿ. ಯಾಕೆ? ಇಲ್ದೇ ಇದ್ರೆ ನಿಮ್ ಯಜಮಾನ್ ಬಂದು ಕಣ್ಣು ಮುಚ್ತಾ ಇದ್ರು. ಮಧ್ಯದಲ್ಲಿ ನಾನ್ ಬಂದು ನಾನ್ ಬರ್ತೀನಿ. ಇನ್ ಸ್ವಲ್ಪ ಹೊತ್ತಿರ್ಬಾರ್ದು, ನಾನ್ ಆಮೇಲೆ ಬರ್ತೀನಿ. ಅವ್ರಲ್ಲೇ ಇದಾರ? ಮಗುನ ಅವ್ರ ಕೈನಲ್ಲಿ ಕೊಟ್ಟು ಬಂದಿದ್ದೀನಿ, ನಾನ್ ಬರ್ತೀನಿ. ಯಾಕೆ ಆಫೀಸ್ಗೆ ಹೋಗ್ಲಿಲ್ಲ? ಹೋಗಿದ್ದೆ, ರಜೆ ಹಾಕ್ಬಿಟ್ಟೆ ಹುಷಾರಿಲ್ಲ ಅಂತ. ಯಾಕೆ, ಏನಾಗಿದೆ? ಎಲ್ಲ ಒಂಥರ ಬಿಸಿ, ಮನಸ್ಸಿಗೂ ಅಷ್ಟೇ, ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ.
ಡಾಕ್ಟರ್ ಹತ್ರ ಹೋಗ್ಬೋದಾಯ್ತಲ್ಲ. ಏನ್ ತಮಾಷೆ ಮಾಡ್ತೀಯಾ? ನಿಂಗಿಂತ ದೊಡ್ಡ ಡಾಕ್ಟರ್ ಯಾರಿದಾರಂತೆ? ನಾನೇ ಡಾಕ್ಟರ್. ಯಾರು ಹೇಳಿದ್ರು ನಿಮ್ಗೆ? ಯಾರೇನ್ ಹೇಳೋದು, ನಾನೇ ಹೇಳ್ತಾ ಇದ್ದೀನಿ. ಈ ರೋಗಿಗೆ ನೀನೇ ಡಾಕ್ಟರು. ಲಕ್ಷ್ಮಿ, 6 ತಿಂಗಳಾಯ್ತು ಈ ಕೈಗಳಿಂದ ನಿನ್ನ ಬಳಸಿ. ನೀವು ಹೀಗೆಲ್ಲ ಮಾತಾಡಿದ್ರೆ ನನ್ಗೆ. ಸರಿ ಮಾತಾಡಲ್ಲ, ಸೈಲೆಂಟ್ ಆಗಿ. ಲಕ್ಷ್ಮಿ, ನನ್ಗೆ ಯಾಕೋ ನಿನ್ ಮೇಲೆ ಅನುಮಾನ ಆಗ್ತಾ ಇದೆ. ಏನು? ಖಂಡಿತ ನೀನ್ ಆ ಮಗುನ ಹೆತ್ತಿಲ್ಲ. ಯಾಕೆ? ಮತ್ತೆ ಬಾಡಂತಿ ಮುಖ ಮೈ ಹೀಗಿರುತ್ತೇನೋ? ನೀನ್ ಒಳ್ಳೆ ಅರಳಿದ ರೋಜಾ ಇದ್ದಾಗಿದ್ಯಾ, ಅದು ಕೈ ಸೋಕದ ರೋಜಾ. ಲಕ್ಷ್ಮಿ, ನಾನು ನಿನ್ ಹೆಣ್ಣು ಒಳಗ್ ಬಂದಾಗ ನೀನ್ ಹೇಗಿದ್ಯೋ ಇವತ್ತು ಹಾಗೆ ಇದೆ. ನಿಮ್ಗೆಲ್ಲೋ ಭ್ರಾಂತಿ. ಸತ್ಯವಾಗ್ಲು ಲಕ್ಷ್ಮಿ, ನನ್ನ ನಾದಿ ಸರಸ್ವತಿ ನಿನ್ ಒಳ್ಳೆ ಔಷಧಿ ತಾಲೂಕಿಗೆ ಕುಡಿಸಿದಾಳೆ ಅಂತ ಕಾಣುತ್ತೆ. ಸೀತೆಯನ್ನು ವಾಲ್ಮೀಕಿ ಆಶ್ರಮ ಕಳಿಸ್ಬಿಟ್ಟು ರಾಮ ಹುಲ್ಲದ ಹಾಸಿಗೆ ಹಾಕೊಂಡು ಮಲಗಿದ್ದಂತೆ. ಈ ವೇಣು ನಿನ್ನ ತವರು ಮನೆ ಕಳಿಸ್ಬಿಟ್ಟು 6 ತಿಂಗಳಿಂದ ನೆಲದ ಮೇಲೆ ಮಲಗಿದ್ದಾನೆ. ಕೊರಕ್ಟ ಅಪ್ಪ, ಇವತ್ತಿಂದ ವೇಣುಗೆ ಆ ಕಷ್ಟ ಇಲ್ಲ ಅಂತ ಕಾಣುತ್ತೆ ಅಲ್ಲ? ಅರೆ ಏನಿದು, ಚೀಟಿ ಕೊಟ್ಬಿಟ್ಟು ಹೋಗ್ತಾ ಇದೀಯಾ? ಭಾವ ಚಿಕ್ಕೋಳು ನಾದಿನಿ ಉಪದೇಶ ಮಾಡೋಕ್ ಬಂದ್ಬಿಟ್ಲು ಅಂತ ಬೈಬೇಡಿ. ನಾನು ಈಗ ಡಾಕ್ಟರ್ ಆಗಿ ಹೇಳಬೇಕಾದ 2 ಮಾತನ್ನು ತಿಳಿಸ್ತಿದ್ದೀನಿ. ಲಕ್ಷ್ಮಿ ಆರೋಗ್ಯ ಸುಧಾರಿಸುವುದಕ್ಕೆ 6 ತಿಂಗಳ ಕಾಲ ದಾಂಪತ್ಯ ಜೀವನದಿಂದ ವಿಶ್ರಾಂತಿ ಅಗತ್ಯವಾಗಿದೆ. ನೀವು ಅದಕ್ಕೆ ಸಹಕಾರ ಕೊಡಬೇಕೆಂದು ಅವಳ ಪರವಾಗಿ, ನನ್ನ ಪರವಾಗಿ ನನ್ನ ಸವಿನಯ ಪ್ರಾರ್ಥನೆ. ಓಹೋ, ಇದಕ್ಕೆ ನಾನು ಆವಾಗ ಗಾಬರಿ ಪಡ್ತಾ ಇದ್ದು. ಓಕೆ ಓಕೆ ಓಕೆ. ಈ ಬೇಲಿ ದಾಟಿ ಈ ಕಡೆ ಬರಬಾರ್ದು. ಸರಿ, ಬೇಲಿ ದಾಟದೆ ಬೇಕಾದನ್ನ ಅಂದ್ರೆ ಅಂದ್ರೆ ಈ ಗುಲಾಬಿ ಕೆನೆ ಮುಟ್ಬೇಡ, ಈ ರಸಗುಲ್ಲ ಟಚ್ ಮಾಡ್ಬೇಡ, ಈ ಸ್ವೀಟ್ ಹನಿನ ಟೇಸ್ಟ್ ಮಾಡ್ಬೇಡ ಅಂತ ನಿನ್ ತಂಗಿ ಹೇಳಿಲ್ವಲ್ಲ? ಬಿಡಿ ಬಿಡಿ ಬಿಡಿ. ಅಣ್ಣ, ಅಮ್ಮ ಕರೀತಿದ್ದಾಳೆ. ಮಗುನ ಆಟ ಆಡ್ತೀನಿ, ಹೋಗ್ ಆಮೇಲೆ ಬರ್ತೀನಿ. ಮಗುನ ಆಮೇಲೆ ಆಡ್ಸ್ಬೋದು, ನಿನ್ನ ಆಡ್ಸೋದಕ್ಕೆ ಅಮ್ಮ ಅಲ್ಲಿ ಕರೀತಿದ್ದಾಳೆ. ಅಯ್ಯೋ, ನಾನು ಬರ್ತೀನಿ ಹೋಗು. ಒಂದ್ ಮಾತು ಕರ್ದಿ ಅಣ್ಣ? ಹೌದು ಹೇಳ್ತೀನಿ, ಬಾ ಹೋಗಣ. ಚಂದಿರ ಭೂಮಿಗೆ ಬೆಳಕನ್ನು ಚೆಲ್ಲಲು ಹುಣ್ಣಿಮೆ ಬರಬೇಕು. ಬಾಳಿನ ಪಲ್ಲವಿ ಜೋಗುಳವಾಗಲು ಮಡದಿಯು ಇರಬೇಕು. ಒಲವಿನ ಮಡದಿಯು ಇರಬೇಕು. ಚಂದಿರ ಭೂಮಿಗೆ ಬೆಳಕನ್ನು ಚೆಲ್ಲಲು ಹುಣ್ಣಿಮೆ ಬರಬೇಕು. ಹುಣ್ಣಿಮೆ ಬರಬೇಕು. ಸ್ನೇಹದ ಸಲಿಗೆಯ ಸರಸವ ಅನುದಿನ ಬಯಸಿದೆ ನೀನಂದು. ಈ ಏಕಾಂತದಿ ದೂರದಲ್ಲಿರುವ ಆಸೆಯು ಏಕಿಂದು. ಚಂದಿರ ಭೂಮಿಗೆ ಬೆಳಕನ್ನು ಚೆಲ್ಲಲು ಹುಣ್ಣಿಮೆ ಬರಬೇಕು. ಹುಣ್ಣಿಮೆ ಬರಬೇಕು. ಹಸು ಕಂದಗೆ ಮಾತೆ ಬಾರದು ದೇವರಂತೆ ಇವನು. ಏನು ತಿಳಿಯದು ಮಲಗಿಸಿ ಬಾರೇ ತ
ಮಸಲೇಕಿನು ದೇವರ ಮುಂದೆ ನುಡಿಯುವ ಮಾತೆ ತಪ್ಪು ಎನ್ನಿ ಬೇಗ ಕಾಡಬೇಡಿರಿ ನಾ ಬೇಡಿಕೊಳ್ಳುವೆ ದುಡುಕದಿರೀಗ ಚಂದಿರ ಭೂಮಿಗೆ ಬೆಳಕನ್ನು ಚೆಲ್ಲಲು ಹುಣ್ಣಿಮೆ ಬರಬೇಕು ಹುಣ್ಣಿಮೆ ಬರಬೇಕು ಬಾಳಿನ ಪಲ್ಲವಿ ಜೋಗುಳವಾಗಲು ಮಡದಿಯು ಇರಬೇಕು ಒಲವಿನ ಮಡದಿಯು ಇರಬೇಕು ಚಂದಿರ ಭೂಮಿಗೆ ಬೆಳಕನ್ನು ಚೆಲ್ಲಲು ಹುಣ್ಣಿಮೆ ಬರಬೇಕು ಹುಣ್ಣಿಮೆ ಬರಬೇಕು ಲಕ್ಷ್ಮಿ ಬಾಗಿಲಿಗೆ ಎಷ್ಟು ಬಾಗಿಲು ತಟ್ಟದ ಹುಡುಗರ ಸಾಕು ಸರಸ್ವತಿ ಹೇಳಿದ ಮಾತು ಮರ್ತ್ಬಿಟ್ರ ಅಯ್ಯೋ ಅವಳಿದ್ದು ಯಾರು ಜ್ಞಾಪ ಇದೆ ಬಾಗಿಲು ತೆಗಿ ನನ್ಗೆ ಕೊಟ್ಟಿದ್ ಲೆಟ್ರು ಅಯ್ಯೋ ಅದನ್ನ ವಾಪಸ್ ಕೊಟ್ಬಿಟ್ಟಿನಲ್ಲ ಸ್ವಲ್ಪ ಬಾಗಿಲು ತೆಗಿ ಅಯ್ಯೋ ಅಮ್ಮ ಬಂದ್ಬಿಟ್ಟಲ್ಲ ಬಾಗಿಲು ತೆಗಿ ಅಂದ್ರೆ ಅದೋ ಅತ್ತೆಯವ್ರು ಬಂದ್ಬಿಟ್ರು ಸರಿ ದೀಪ ಹಾರಿಸ್ಬಿಟ್ಟು ಮಲ್ಕೋ ಯಾಕೋ ಆ ಕಡೆ ಹೋಗಿದೆ ಏನಿಲ್ಲಮ್ಮ ಆ ರೂಮ್ಗೆ ಬೆಕ್ ನುಗ್ಬಿಡಿತ್ತು ಮಗುಲ ಎದ್ಬಿಟ್ಟು ಹೋಗಿ ನೋಡಿದೆ ಇಬ್ರು ನಿದ್ದೆ ಮಾಡ್ತಾ ಇದಾರೆ ಎರಡು ಕಾಲು ಬೇಕು ತಾನೇ ಇಲ್ಲಮ್ಮ ನಾಲ್ಕು ಕಾಲು ಬಾಳಾನು ಇತ್ತು ಮೀಸೆನೂ ಇತ್ತು ಬಿದ್ದ ಅಮ್ಮ ನೀನ್ ರಾಮಾಯಣ ಕಲ್ಬೇಕು ಅಂದೆ ನಾನು ಪುರಾಣ ಕೇಳಾಯ್ತು ನೀನ್ ಹೋಗಿ ಬಿದ್ದುಕೋಬೇಕು ಸರಿ ನನ್ನ ಹಾಗಾದ್ರೆ ನಿನ್ ಹಾಸ್ಕೆ ಹಾಕ್ಬಿಡ್ತೀನಿ ಪಾಪ ದಿವಸ ನೀನೇ ಹಾಸ್ಕೆ ಹಾಕ್ಕೊಡ್ತಾ ಇದ್ದಲ್ಲ ನನ್ ಜಯ ಇದ್ದಾಳೆ ಹೋಗ ಜಯ ಸರಿಯಾಗಿ ಹಾಸ್ಕೆ ಹಾಕೊಡೆ ಹೋಗಪ್ಪ ಇವನೊಬ್ನು ಯಾವಾಗ್ಲೂ ಮೇಲ್ಗಡೆ ಗಾಳಿನೇ ಬರೋದಿಲ್ಲ ಕೆಳಗಡೆನೆ ಬಿದ್ಕೋತೀನಿ ಮೇಲ್ಗಡೆ ಫ್ಯಾನ್ ಇದೆ ಹೋಗಿ ಬಿದ್ಕೋಬೇಕು ಸರಿ ಅಮ್ಮ ಅಮ್ಮ ನಿನ್ ರೂಮು ಕಡೆ ಹೌದೌದು ನನ್ ಗೊತ್ತು ಸುಮ್ನೆ ಹೋಗ ಬಿದ್ಕೊಂಡ್ರೆ ಆ ಮಾತಾಯಿ ಹದಿಮೂರ್ ಜನ ಮಕ್ಕಳು ನೆಟ್ಟಿದ್ದಾಳ ಶಾಂತಮ್ಮ ಅದ್ ಹ್ಯಾಕ್ ಸುಧಾರಿಸ್ತಾ ಇದ್ದಾಳೋ ಆ ದೇವ್ರಿಗೆ ಗೊತ್ತು ಇವರಿಬ್ಬರಿಂದ ನಮ್ ಸಾಕಾಗೋಗಿದೆ ನಡಿಯೇ ನಾನೇ ಆಸ್ಕೆ ಹಾಕ್ಬಿಡ್ತೀನಿ ಯಾಕೆ ಹೀಗ್ ಮಾಡ್ತೀರ ನಡಿಯಮ್ಮ ತಾಯಿ ಮಗ ತಾಯಿ ನಡಿ ಓಹೋ ಆನಂದ್ ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳೋಷ್ಟು ಪುರ್ಸತ್ತಿಲ್ಲ ಸರ್ ನಿಮ್ಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗೋಣ ಅಂತ ಮದುವೆ ನಿಮ್ಗೆ ಇಲ್ಲ ಸರ್ ಬಡವರಿಗೋಸ್ಕರ ಅಂತ ಒಂದು ಫ್ರೀ ಡಿಸ್ಪೆನ್ಸರಿ ಓಪನ್ ಮಾಡ್ತಾ ಇದ್ದೀನಿ ತುಂಬಾ ಸಂತೋಷ ಆನಂದ್ ಇಂಥದ್ದೇ ಒಂದು ಕ್ಲಿನಿಕ್ ತೆಗಿಬೇಕು ಅಂತ ನನ್ನ ಮಗಳಿಗೂ ತುಂಬಾ ಆಸೆ ಇತ್ತು ಅವರ ಆಸೆ ಪೂರೈಸೋಕ್ಕೋಸ್ಕರನೇ ನಾನು ಈ ಕೆಲಸ ಮಾಡ್ತೀನಿ ನೀವು ಅವಳ ಆಸೆ ಮಾತ್ರ ಪೂರ್ತಿ ಮಾಡ್ತಾ ಇಲ್ಲ ಆನಂದ್ ಈ ಧರ್ಮ ಆಸ್ಪತ್ರೆಗೆ ಅವಳ ಹೆಸರನ್ನೇ ಇಟ್ಟು ಅವಳ ಹೆಸರು ಶಾಶ್ವತವಾಗಿ ರಾಹು ಮಾಡಿದ್ದಿರಲ್ಲ ಅಯ್ಯೋ ಇದು ನನ್ನ ದೊಡ್ಡ ಗುಣ ಏನಿಲ್ಲ ಸರ್ ನನಗೂ ನಮ್ಮ ತಂದೆ ತಾಯಿಗೂ ಈ ಸೇವಾ ಮನೋಭಾವಕ್ಕೆ ಕಾರಣನೇ ನಿಮ್ಮ ಮಗಳು ಈ ಹೊಸ ದಾರಿ ಬೆಳಕು ಅವರೇ ತೋರಿಸಿದ್ದು ಸರ್ ನೀವು ಖಂಡಿತ ಬರಬೇಕು ಸರ್ ಬಾಂಬೆಯಲ್ಲಿ ನಿಮ್ಮ ಮಗಳು ಎಲ್ಲಿದ್ದಾರೆ ಅಂತ ತಿಳಿಸಿದ್ರೆ ಅವ್ರಿಗೂ ಒಂದು ಇನ್ವಿಟೇಷನ್ ಕಳಿಸ್ಬಿಡೋಣ ಅಂತ ಹಾಗೇನು ಹೌದು ಹೌದು ಅವಳು ತುಂಬಾ ಸಂತೋಷ ಪಡ್ತಾಳೆ ಅಂದಾಗೆ ನಾನು ಇವತ್ತು ಅವಳಿಗೆ ಕಾಗ ಬರಬೇಕು ಅಂತಿದ್ದೀನಿ ಅದನ್ನ ಇಲ್ಲಿ ಕೊಡಿ ಇದ್ರ ಜೊತೆಲಿ ಅದನ್ನು ಪೋಸ್ಟ್ ಮಾಡ್ಬಿಡ್ತೀನಿ ಸರ್ ನಿಮ್ಮ ಮಗಳು ಇತ್ರಲೆಯಲ್ಲಿ ಏನೋ ಬರೋ ಚಾನ್ಸಸ್ ಇಯಾ ಸರ್ ಅದನ್ನ ಹೇಗೆ ಹೇಳೋಕ್ ಸಾಧ್ಯಪ್ಪ ತುಂಬಾ ಜವಾಬ್ದಾರಿ ಇರೋ ಒಂದು ಕೆಲಸನ ನಿರ್ವಹಿಸಕ್ಕೆ ಹೋಗಿದ್ದಾಳೆ ಮೊದಲು ಅದನ್ನ ಅಚ್ಚುಕಟ್ಟ ಪೂರೈಸ್ಬೇಕಲ್ಲ ಖಂಡಿತ ಪೂರೈಸ್ತಾರೆ ಸರ್ ನಿಮ್ಮ ಮಗಳು ಎಲ್ಲರಾಗ ಸಾಮಾನ್ಯ ಹುಡುಗಿ ಅಲ್ಲ ಸರಸ್ವತಿ ನಾ ಬರ್ತೀನಿ ಸರ್ ನಮಸ್ಕಾರ ಏನು ಇಲ್ಲ ಅದಕ್ಕೆ ಯಾವ ಕಾಗದ ಅದಕ್ಕೆ ದೇವರಾಣಿಗೂ ಕಾಗದ ಅಲ್ಲ ನೀನು ಹೀಗೆ ಹೇಳ್ತೀಯ ಅಂತಾನೆ ನಾನು ಕೇಳಿದ್ದು
ಎಲ್ಲಿ ಯಾವ ಪುಸ್ತಕ? ಇದು ಇದು ಅಮರಕೋಶ. ಓ, ಅಮರಕೋಶನ ಹೀಗ್ ಮುಚ್ಕೊಂಡು ಓದ್ತಾರೇನು? ಎಲ್ಲಿ? ಇಲ್ಲ ಅದಕ್ಕೆ, ಇದು ಇಲ್ಲ ಅದಕ್ಕೆ, ಇದು ಇದು. ಜಾಕೆಟ್ ಇಲ್ಲದ ಮೈ ಚಿ. ಈ ಪುಸ್ತಕ ಯಾಕೆ ಕೊಟ್ಟಿದ್ದು? ಇದು ಇದು ನನ್ನ ಫ್ರೆಂಡು ಪಂಕಜ. ಮೊದ್ಲು ಅವ್ಳ ಸ್ನೇಹ ಬಿಡು, ಈ ವಯಸ್ಸಿನಲ್ಲಿ ಇಂಥ ಪುಸ್ತಕ ಎಲ್ಲ ಓದ್ಬಾರ್ದಮ್ಮ. ಓ, ಶುರು ಮಾಡ್ಬಿಟ್ಟ. ಹಚ್ಚಿನ ಬಣ್ಣ ಕಟ್ಕೊಟ್ಟ ಬುದ್ಧಿ ಎಷ್ಟೊತ್ತಿರುತ್ತೆ. ಯಥಾ ಪ್ರಕಾರ ನಾಯಿ ಬಾಳ ಡೊಂಕೆ. ಯಾಕತ್ತೆ? ಹಿಂದೆ ಮತ್ತೆ ಆರಿಸ್ಕೋಸ್ ಅಂತಿದ್ರೆ ಅಲ್ಲೇ ನೋಡಿ ನೀವು ತಪ್ಪು ಮಾಡೋದು. ನಾನೇ? ಹೌದು, ಸಾಧಾರಣವಾಗಿ ಎಲ್ಲ ತಂದೆ ತಾಯಿನೂ ಅಷ್ಟೇ. ಮಕ್ಕಳು ದೊಡ್ಡವರಾಗ್ತಿದ್ರೆ ಮಗು ಮಗು ಅಂತ ಮಾಡ್ಬೇಕಾದ ಕರ್ತವ್ಯನ ಮರ್ತು ಬಿಡ್ತಾರೆ. ಇಲ್ಲಿ ನೋಡಿ, ಯಾವ ಕಾರಣದಿಂದ ನಿಧಾನ ಮಾಡಿದೆ? ಜೈನ್ಗೊಂದ್ ಒಳ್ಳೆ ಗಂಡು ನೋಡಿ, ಹೆಣ್ಮಕ್ಕಳಿಗೆ ಮದ್ವೆಗಳು ಹತ್ತಕ್ ಮುಂಚೆನೆ ಗಂಡ ಅಂತ ಬಂದ್ಬಿಟ್ರೆ ಬಾಳ ನೆಮ್ಮದಿಯಾಗಿ. ನಿಜ ಕಣೆ, ನಿಜ. ನನಗವರು ತಾಳಿ ಕಟ್ಟದಾಗ 14 ವರ್ಷ, ನಿನಗ್ ತಾನೇ ಮದುವೆ ಆದಾಗ ಏನು ಮಹಾ ವಯಸ್ಸಾಗಿತ್ತು. ಸ್ವಂತ ಅಣ್ಣ ಜವಾಬ್ದಾರಿ ತಿಳಿದವನು ಅಂತ ಇದ್ದಾನೆ ತಂಡಕ್ಕೆ. ಒಂದು ದಿನ ಆದ್ರೂ ನಿನ್ನ ಹಾಗೆ ಯೋಚನೆ ಮಾಡಿದಾನ? ಎಲ್ಲ ನನ್ನ ಮೊಮ್ಮಗ ಹುಟ್ಟಿದ ಗಳಿಗೆ ಆ ದೇವ್ರೇ ನಿನಗೆ ಎಂದೂ ಕಾಣದೆ ಇರೋ ಜಾಣತನ ಒಳ್ಳೆ ಗುಣ ಕೊಟ್ಟಿದ್ದಾನೆ. ನೀನ್ ತುಂಬಾ ಬದಲಾಯಿಸಿ ಬಿಟ್ಟಿದೀಯ ಲಕ್ಷ್ಮಿ. ಆ ನೋಡು, ಎದುರು ಮನೆಗೆ ಹೋಗಿ ದಳ್ಳಾಳಿ ಪ್ರಾಣೇಶಾಚಾರ್ಯ ಹೇಳಿ ಕಳಿಸ್ತೀನಿ. ಮಗಳಿಗೆ ಆಶೀರ್ವಾದಗಳು. ಇಲ್ಲಿ ಎಲ್ಲರೂ ಕ್ಷೇಮ, ನೀನು ಕ್ಷೇಮವಾಗಿದೆ ಅಂತ ನಂಬಿದ್ದೀನಿ. ಮೊನ್ನೆ ದಿನ ಡಾಕ್ಟರ್ ಆನಂದ್ ನಮ್ಮ ಮನೆಗೆ ಬಂದಿದ್ರು. ಆತ ಇನ್ನೂ ನೀನು ಮರ್ತಿಲ್ಲ, ನಿನ್ನ ವಿಷಯ ಬಾಯಿ ತುಂಬ ಮಾತಾಡಿದ್ರು, ಅಡ್ರೆಸ್ ಕೂಡ ಕೇಳಿದ್ರು. ಅದರಿಂದ ನೀನೇನಾದರೂ ತೊಂದರೆ ಆದೀತು ಅನ್ನೋ ಭೀತಿಯಿಂದ ಕೊಡಲಿಲ್ಲ. ಕೇವಲ 4 ತಿಂಗಳ ಕಾಲದಲ್ಲಿ ಒಂದು ಹುಡುಗಿ ಒಬ್ಬ ಆತನಿಗೆ ಇಷ್ಟೊಂದು ಅಗಾಧವಾದ ಪ್ರೀತಿಯನ್ನು ಸಂಪಾದಿಸಿರೋದು ನಿಜಕ್ಕೂ ಆಶೀರ್ವಾದ ಸಂಗತಿ. ಮಗು, ಆನಂದ್ ಆಸ್ಪತ್ರೆಯನ್ನು ಕಟ್ಟಿಸಿ ನಿನ್ನ ಹೆಸರಿಟ್ಟಿದ್ದಾನೆ. ಅದರ ಪ್ರಾರಂಭೋತ್ಸವದ ಆಹ್ವಾನ ಪತ್ರಿಕೆ ನೆಟ್ಟಿದ್ದೀನಿ ನೋಡು. ಮದುವೆ ಸೇವಾ ಕಾರ್ಯಕ್ಕೆ ಅಡ್ಡಿಯಾಗುತ್ತೆ ಅಂತ ತಿಳ್ಕೊಂಡೆ. ಪರಸ್ಪರ ಪ್ರೀತಿಸೋದ್ರಿಂದ ಏನು ಸಾಧಿಸೋಕ್ಕಾಗಲ್ಲ ಅಂದ್ಕೊಂಡೆ. ಆದ್ರೆ ಇವತ್ತು ನಾನು ಮಾಡಬೇಕು ಅಂದ್ಕೊಂಡಿದ್ದೆಲ್ಲ ಆಸೆ ರೂಪದಲ್ಲೇ ಇದೆ. ಆತ ಆಗಲೇ ಅದನ್ನ ಕರ್ತವ್ಯ ಅಂದ್ಕೊಂಡು ಮಾಡಿ ಪೂರೈಸೇ ಬಿಟ್ಟಿದ್ದಾರೆ. ಹಾನ್, ಪ್ರೀತಿಯಿಂದ ಸಾಧಿಸೋಕಾಗದೇ ಇರೋ ಕೆಲಸ ಯಾವುದು ಇಲ್ಲ ಅಂತ ಈಗ ನನ್ಗೆ ಅರ್ಥವಾಯ್ತು. ರಿಯಲಿ ಆರ್ ಗ್ರೇಟ್. ಲಕ್ಷ್ಮಿ, ಲಕ್ಷ್ಮಿ ಬಂದೆ. ಇನ್ನೂ ನಿನ್ನ ಮರ್ತಿಲ್ಲ. ಈ ವಿಷಯನ ಬಾಯಿ ತುಂಬಾ ಮಾತನಾಡು, ಅಡ್ರೆಸ್ ಕೂಡ ಕೇಳಿದ್ವಿ. ಅಲ್ಲಿ ನಿನಗೇನಾದ್ರೂ ತೊಂದರೆ ಆದೀತು ಅನ್ನೋ ಭೀತಿಯಿಂದ ಕೊಡಲಿಲ್ಲ. ತೊಂದರೆ ಆದೀತು ಅನ್ನೋ ಭೀತಿಯಿಂದ ಕೊಡಲಿಲ್ಲ. ಕೇವಲ 4 ತಿಂಗಳ ಕಾಲದಲ್ಲಿ ಒಂದು ಹುಡುಗಿ ಒಬ್ಬಾತನ ಇಷ್ಟೊಂದು ಅಗಾಧವಾದ ಪ್ರೀತಿಯನ್ನು ಸಂಪಾದಿಸುವುದು ನಿಜಕ್ಕೂ ಆಶ್ಚರ್ಯದ ಸಂಗತಿ. ನಮ್ಮಪ್ಪನ ಅರಳ್ ಮರಳಿಗೆ. ನಾವಿಬ್ರು ಎದುರಿಗಿದ್ದಾಗ ಸರ್ಸು ವಿಷಯ ನನ್ಗೆ ಹೇಳ್ಬಿಡ್ತಿದ್ರು, ನನ್ ವಿಷಯ ಸರ್ಸಿಗೆ ಹೇಳ್ಬಿಡ್ತಿದ್ರು. ಒಬ್ರಿಗೊಬ್ರು ತಪ್ಪು ತಿಳ್ಕೊಂಡು ನಗು ಬರ್ತಿದ್ರು. ಈಗ ಕಾಗದನ ಅದ್ಲು ಬದ್ಲು ಮಾಡೋದಕ್ಕೆ ಪ್ರಾರಂಭಿಸ್ಬಿಟ್ಟಿದ್ದಾರೆ. ಹಿಂದೆಗಡೆ ನೋಡಿ, ಇನ್ವಿಟೇಷನ್. ಆಸ್ಪತ್ರೆ ಕಟ್ಟಿಸಿದ್ದಾರೆ, ಸರಸ್ವತಿ ಕ್ಲಿನಿಕ್. ಅಯ್ಯೋ, ನನ್ ಬುದ್ಧಿ ಏನಂತ ಹೇಳಿ, ನಿನಗೆ ಬರ್ಕಾಗ್ದಾರ? ಅಲ್ಲಿ ಅಲ್ಲಿ ಸರ್ಸು. ಲಕ್ಷ್ಮಿ, ನಿಮ್ಮ ಅಪ್ಪನ ಹೇಳ್ತೀನಿ, ಅಲ್ಲ ಲಕ್ಷ್ಮಿನ ಕರ್ಕೊಂಡ್ಬಂದು ಬಿಟ್ಟೆ ಅಂತ ಸರಸ್ವತಿನ ಕರ್ಕೊಂಡ್ಬಂದು ಬಿಡ್ಲಿಲ್ವಲ್ಲ. ನಾ ಒಂದು ನಿಮಿಷದಲ್ಲಿ ಎಷ್ಟು ದುಡುಕ್ಬಿಟ್ಟಿದ್ದೆ. ಇಷ್ಟು ವರ್ಷ ನಿನ್ ಜೊತೆ ಜೀವನ ಮಾಡಿ ನಿನ್ನ ಅರ್ಥ ಮಾಡ್ಕೊಳ್ದೆ ಹೋದೆ.
ಮುತ್ತಿನಂತ ಮಗುನ ಕೊಟ್ಟಿ ಮಾಣಿಕ್ಯನ ಅನುಮಾನದ ಕಣ್ಣಿಂದ ನೋಡಿದೆ. ಲಕ್ಷ್ಮಿ, ನೀನು ಯಾವತ್ತೂ ನನಗೆ ಮೋಸ ಮಾಡಲ್ಲ, ತಪ್ಪು ಮಾಡಲ್ಲ, ನಂಗೆ ಗೊತ್ತು. ಲಕ್ಷ್ಮಿ, ನನಗೆ ಕ್ಷಮಿಸ್ಬಿಡು ಪ್ಲೀಸ್ ಪ್ಲೀಸ್. ಲಕ್ಷ್ಮಿ, ಲಕ್ಷ್ಮಿ ಯಾಕೆ ಹೇಳ್ತಾ ಇದೀಯಾ? ಸಂತೋಷಕ್ಕೆ ಅಲ್ಲ, ನಿಮ್ ಲಕ್ಷ್ಮಿ ಮೇಲೆ ನಿಮ್ಗೆ ಅದು ಎಷ್ಟು ನಂಬಿಕೆ? ಇದು ನಾನು ಇಟ್ಕೊಂಡಿರೋ ನಂಬಿಕೆ ಅಲ್ಲ ಲಕ್ಷ್ಮಿ, ನೀನ್ ಕೊಟ್ಟಿರೋ ನಂಬಿಕೆ. ಅಣ್ಣ, ಅದಕ್ಕೆ ನಮ್ಮ ಅಮ್ಮನ ಮರಿ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗ ಯಾಕೆ? ಓ ಸಾರಿ, ಅಮ್ಮ ಕರೀತಿದ್ದಾಳೆ. ಹ್ಮ್, ನಿಮ್ಮ ಅಮ್ಮನಿಗೆ ಬರೇನ್ ಕೆಲಸ? ಬೇರೆ ನಾನು ಹೇಳ್ದೆ ಹೇಳ್ಬೇಡಿ ಲಕ್ಷ್ಮಿ. ಬೆಳಿಗ್ಗೆನೆ ಎದುರ ಮನೆ ರಂಗನಾಥ ಆಚಾರ್ಯ ಹತ್ರ ಹೇಳ್ಬಿಟ್ಟು ಬಂದೆ ನಿಮ್ಗೆ ಹೇಳಿ ಅಂತ. ಬಹಳ ಸಂತೋಷ, ಬಹಳ ಸಂತೋಷ. ಮದ್ವೆ ಅಂತಂದ ಕಡೆ ವಾಲಗದವನ್ ಹೇಗ್ ಹಾಜರಾಗಿರ್ಬೇಕು ಅವನಿಗೂ ಅಡ್ವಾನ್ಸ್ ಆಗಿ ನಾನು ಇರ್ಲೇಬೇಕಲ್ಲ. ಅಂತೂ ಬಹು ದಿವಸಕ್ಕೆ ಆ ಮಾರುತಿ ಆಶೀರ್ವಾದದಿಂದ ನಿಮ್ಮ ಮನೆ ಕರೆ ಬಂತು. ಬಹಳ ಸಂತೋಷ, ಬಹಳ ಸಂತೋಷ. ಏನು ಅಲ್ಲ, ನಿಮ್ಮ ತಂಗಿಗೆ ಎಂಥ ಗಂಡಾಗ್ಬೇಕು? ಒಳ್ಳೆ ಗಂಡು ಬೇಕು ಅಷ್ಟೇ. ಒಳ್ಳೆ ಗಂಡು ಅಂತಂದ್ರೆ ವಿವರ ಬೇಡ್ವೇಪಾ. ಡಾಕ್ಟ್ರೆ, ಇಂಜಿನಿಯರೇ, ಮೇಸ್ಟ್ರೇ, ಯಾವ್ದಾದ್ರು ಒಂದ್ ನಿರ್ದಿಷ್ಟವಾದ ಹೇಳ್ಬೇಕಲ್ಲ. ಹೆಣ್ಣು ಮಕ್ಕಳನ್ನ ಆಚ್ಕೊಳ್ಳೋದ್ ಸ್ವಭಾವ ಅದಿರ್ಲಿ. ನೀನ್ ಈ ಮನೆಗ್ ಮಹಾಲಕ್ಷ್ಮಿ ಇದ್ದಾಗಮ್ಮ, ನೀನ್ ಹೇಳಮ್ಮ, ನೀನ್ ಒಪ್ಪಿದ್ರಾಯ್ತು. ಒಳ್ಳೆ ಗುಣವಂತ ವಿದ್ಯಾವಂತನಾಗ್ಬೇಕು. ಗುಣವಂತ ವಿದ್ಯಾವಂತನಾಗ್ಬೇಕು ಅಷ್ಟು ತಾತ ಅಷ್ಟು. ಬರೀ ವಿದ್ಯೆ ಇದ್ರೆ ಕೆಲಸ ಸಿಗುತ್ತೆ ಅಂತ ಏನ್ ಗ್ಯಾರಂಟಿ? ಮನೆ, ಮಠ, ಹೊಲ, ಗದ್ದೆ, ನಗ, ನಾಣ್ಯ ಇರೋ ನೋಡಿ. ಅದು ಅಷ್ಟು ನಿಜವೇನೆ ಅದೂನು. ಇರ್ಲಿ ಅಲ್ಲ, ನಿಮ್ಮ ಮಗುಂದು ಒಂದು ಫೋಟೋ ಕೊಡ್ತೀರಾ? ನಮ್ಮ ಮಗು ಫೋಟೋ ತೆಗಿಸಿಲ್ಲ. ನಿಮ್ಮ ಮಗುದು ಅಂತಂದ್ರೆ ತೊಟ್ಲಾಗ ಹಾಕಿ ಆ ಕೊಳವಾಯಿ ಹೇಳೋ ಮಗು ಅಲ್ರಿ. ನಿಮ್ಮ ಮದುವೆ ಏನಿದೆಯಲ್ಲ ಜಯಮ್ಮ, ಅದ್ರ ಫೋಟೋ ಬೇಕು. ಏನ ಮಾಡೋದು, ಏನ್ ಮಾಡೋದು? ನಿನ್ ಹೊಟ್ಟೆಲ್ ಹುಟ್ಟಿದಿಲ್ಲ ನಿನ್ ಟ್ರೈನಿಂಗು. ಆಗ್ಲಿ, ಶುಭಾಶಯ ಶೀಘ್ರಂ ಮಾಡ. ಫೋಟೋ ಪತ್ರ ಇರ್ಲಿ ಇರ್ಲಿ. ನಮಸ್ಕಾರ. ಏನಮ್ಮ ನೋಡ್ತಿದ್ಯಾ ಅಷ್ಟೊಂದು ಆಸೆಯಿಂದ? ಅದೇ ನನ್ನ ಭಾವಿ ಸೊಸೆನ, ಈ ಮನೆಗೆ ಬರಬೇಕಾಗಿರೋ ಗೃಹಲಕ್ಷ್ಮಿನ ನೋಡಿ ಹೇಳು ಹೇಗಿದ್ದಾಳೆ ಅಂತ. ಅಮ್ಮ, ಈ ಫೋಟೋ ನೋಡೋದು, ಹುಡುಗಿ ತೋರಿಸೋದು ಇದೆಲ್ಲ ಬೇಡ, ನನಗೆ ಹಿಡಿಸಲ್ಲ ಅಂತ ಅವತ್ತೇ ನೀನು ಬೇಡ್ಕೊಂಡಲ್ಲಮ್ಮ. ಅಲ್ಲ ಕಣು, ಊರಿಗೆಲ್ಲ ಔಷಧಿ ಕೊಡ್ತೀಯ, ಉಪಚಾರ ಮಾಡ್ತೀಯ. ನಿನಗೆ ಜನ್ಮ ಕೊಟ್ಟ ಈ ಬಡತಾಯಿ ಮನಸ್ಸಿನ ಯಾತ್ರೆಯನ್ನು ಮಾತ್ರ ಹೋಗಲಾಡಿಸುವ ಪ್ರಯತ್ನವೇ ನೀ ಮಾಡಲ್ವೇನ? ಅಮ್ಮ, ಯಾಕಮ್ಮ ಹೇಗೆಲ್ಲ ಮಾತಾಡ್ತೀಯಾ? ನಿನ್ನ ಮಗನ ನೇನು ಕಟ್ಕ ಅನ್ಕೊಂಡ್ಬಿಟ್ಟೇನಮ್ಮ. ಮತ್ತೆ ಇನ್ನೇನೋ, ನಾನು ನಿಮ್ಮ ತಂದೆ, ನಿತ್ಯ ನೀನು ಮದುವೆಗೋಸ್ಕರ ಅದೆಷ್ಟು ಯೋಚನೆ ಮಾಡ್ತಿದ್ದೀವಿ ಅಂತ ಗೊತ್ತೇನು ನಿನಗೆ? ನಮಗೂ ವಯಸ್ಸಾಗೋಯ್ತು, ನಾಳೆ ಕಣ್ಣು ಮುಚ್ಕೊಂಡ್ರೆ ನಿನಗೂ ಒಬ್ಬರು ದಿಕ್ಕು ಅಂತ ಬೇಡ? ಅಮ್ಮ ಅಲ್ವೋ, ನಿನಗೆ ಮದುವೆ ಬೇಕಾಗಿಲ್ಲದೆ ಇರಬಹುದು, ಆದರೆ ನನಗೆ ಸೊಸೆ ಬೇಕು. ನನ್ನ ಮೊಮ್ಮಗನ ನೆತ್ಕೊಂಡು ಆಟ ಆಡಿಸ್ಬೇಕು ಕಣವ. ಆನ, ನಾಳೆ ನಿನಗೆ ಮದುವೆ ಆದರೆ ನಿನಗಿಂತಲೂ ಬುದ್ಧಿವಂತನಾಗಿರೋ ಮಗ ಹುಡ್ತಾನೆ. ಅವನು ನಿನ್ನಾಗೆ ದೊಡ್ಡ ಡಾಕ್ಟರ್ ಆಗಿ ದೇಶ ಸೇವೆ ಮಾಡಿ ಈ ಆಸ್ಪತ್ರೆನ ಇನ್ನೂ ದೊಡ್ಡದಾಗಿ ಬೆಳೆಸ್ತಾನೆ ಕಣ. ಯಾಕೋ ನಿನ್ನ ಆಸೆಯೆಲ್ಲ ನಿನ್ ಜೊತೆಲೆ ಮುಗಿದೋಗ್ಬೇಕೇನೋ, ನಿನ್ನ ಆಸ್ಪತ್ರೆ ನಿನ್ನ ನಂತರ ಮುಚ್ಚಿಬಿಡ್ಬೇಕೇನೋ, ನಿನ್ನ ದೇಹಗಳೆಲ್ಲ ನಿನ್ನಿಂದೇ ಹೊರಟೋಗ್ಬೇಕು ಅಂತ ಹಠ ಮಾಡ್ತೀಯೇನೋ? ಬೇಡಪ್ಪ, ಬೇಡವೋ ಹಠ ಮಾಡ್ಬೇಡ, ಅಮ್ಮನ ಮಾತ್ರ ಅಲ್ಲ ಅಂತಲ್ ಬೇಡಪ್ಪ, ಕೈ ಮುಗಿದ್ ಬೇಡ್ಕೊಳ್ತೀನಿ. ಓ ತಾಳೆ, ಬನ್ನಿ ಬನ್ನಿ, ಕೂತ್ಕೊಳ್ಳಿ, ನೆನದವ್ರು ಮನದಲ್ಲಿ ಅಂತ ಬಂದ್ಬಿಟ್ರಿ. ಅದೇ ತಾಯಿ, ಮಾರುತಿ ದೇವ್ರ ಅನುಗ್ರಹ ಸಂಕಲ್ಪ ಅಂಬೋದು. ನಾ ಹೊರಟಗಳಿಗೆ ಬಹಳ ಚೆನ್ನಾಗಿತ್ತು ನೋಡಿ, ಬೆಂಗಳೂರು ಬರ ಒಳ್ಳೆ ಪರ್ಸನಾಲಿಟಿ, ಒಳ್ಳೆ ರೂಪು ಗುಣ ನೋಡಿ. ನೆನ್ನೆ ಮೊನ್ನೆ ಹಣವಂತರಾದವ್ರು ಅಂತ ತಿಳಿಬೇಡಿ, ಗರ್ಭ ಶ್ರೀಮಂತರು, ಮನೆ ಮಠ ಆಡು ಕಾಡು ಆಸ್ತಿ ಪಾಸ್ತಿ ನಾಯಿ ಎಲ್ಲ ತುಂಬಿದೆ ಅವ್ರ ಮನೆ. ಹಸು ಹಸು ಇದೆ ಇದೆ, ದನಗಳು ಇವೆ ಅಲ್ಲ. ಇನ್ಮೇಲೆ ನಮ್ ಜಯಮ್ಮ ನಡಿಬೇಕು ಅಂತಂದ್ರೆ ಭೂಮಿ ಮೇಲೆ ಹೆಜ್ಜೆ ಇಡೋ ಹಾಗೆ ಇಲ್ಲ. ಯಾಕೆ ಎತ್ಕೊಡ್ತಿರ್ತಾರೇನು? ಇಲ್ಲ, ಹೊತ್ಕೊಂತಿರ್ತಾರೆ, ಸುಮ್ಮನೆ ಕೂತ್ಕೊಳ್ಳ ಅದಕ್ಕೆ ಪಡ್ತಂಗೆ. ಹಾಗಲ್ಲಪ್ಪ, ಜಯಮ್ಮ ನಡಿಬೇಕು ಅಂತಂದ ಕಡೆ ರೇಷ್ಮೆ ರತ್ನ ಕಂಬಳಿ ತಯಾರ ಮಾಡ್ತಾರೆ. ಮಾತಾಡ್ಬೇಡ, ಹುಡುಗನ ಹೆಸರು ಆನಂದ್ ಅಂತ ಹೇಳ್ಬಿಟ್ಟು MBBS ಡಾಕ್ಟರು. ತಗೊಳ್ಳಿ, ನನಗೆ ಕಾಫಿ ಅಭ್ಯಾಸ ಇಲ್ಲ. ಹಾಲು ಬಹು ಆಗ್ಬಹುದು, ಅಮೃತ ಅಮೃತ ಇದ್ದ ಹಾಗೆ. ಮುಂದಿನ ಏರ್ಪಾಡು ಏರ್ಪಾಡು ನೀನಮ್ಮ,
ಬರೋ ಬುಧವಾರ ದಿವಸ ಲಾ ಬಹದ್ದೂರ್ ರಾಮಶೇಷಾಚಾರ್ಯರ ಮಗನ ಮದುವೆ ಇದೆ, ಅದಕ್ಕೋಸ್ಕರ ಎಲ್ಲರೂ ಬರ್ತಾರೆ ಇಲ್ಲಿಗೆ. ನಮಗೂ ಇನ್ವಿಟೇಷನ್ ಬಂದಿದೆ, ನಾವು ಹೋಗ್ತಾ ಇದ್ದೀವಿ. ನೋಡಿದ್ರ ಅವತ್ತಿನ ದಿವಸಲೇ ಹೆಣ್ಣು ನೋಡೋ ಶಾಸ್ತ್ರವೂ ಆಗ ಹೋಗ್ಬಿಡ್ಬೇಕು ಅಂತ ಕಾಣ್ತಾ ಇದೆ. ತುಂಬಾ ಸಂತೋಷ. ಬರ್ತೀನಿ ತಾಯಿ ನಾನಿನ್ನು. ಒಳ್ಳೇದು, ನಿಮ್ಮನ್ನ ಆಮೇಲೆ ಗಮನಿಸ್ಕೊಳ್ತೀನಿ. ಅದಕ್ಕೆ ಏನಕ್ಕೆ ಬರ್ತೀಯ ಹೇಳಿ. ತಗೋಳ, ಎಷ್ಟು ಅವಸರ ನಿನ್ಗೆ? ಇದ್ದೀಯ ದೊಡ್ಡ ಹುಡುಗ ನೋಡು ಹೇಗಿದೆ, ಚೆನ್ನಾಗಿದ್ದಾನಾ? ನನ್ಗೆ ಅಕ್ಕಿ ತೋರಿಸು. ಅದಕ್ಕೇನಾದ್ನಿ, ಏನ್ ವಿಶ್ವಾಸನಪ್ಪ? ಲಕ್ಷ್ಮಿ, ನಿನ್ ತಂಗಿ ಸರಸ್ವತಿ ನಾವು ಡಾಕ್ಟ್ರು ತುಂಬಾ ಇಷ್ಟಪಡ್ತಾ ಇದ್ದಾರೆ ಅಂತ ನಿಮ್ ತಂದೆ ಕಾಗದ ಬರೆದಿರಲ್ಲ, ಒಂದ್ ವೇಳೆ ಅವರೇನಾಯ್ತು? ನನಗ್ ಗೊತ್ತಿಲ್ಲ. ಸರಸ್ವತಿನ ಅಷ್ಟು ಇಷ್ಟಪಟ್ಟಿದ್ದವರು ಈ ಮದ್ವೆಗೆ ಒಪ್ತಾರೆ. ನಿಜ ನಿಜ, ಇದು ಯೋಚನೆ ಮಾಡಲ್ಲ ನಾನು. ಅಂತೂ ಈ ಸಂಬಂಧ ಕೂಡ ಬಂದ್ರೆ ನಮ್ ಜಯ ತುಂಬಾ ಅದೃಷ್ಟವಂತೆ. ಹೆಣ್ಣು ನೋಡಕ್ ಅವರೆಲ್ಲ ಬಂದ್ಬಿಡ್ತಾ ಇದಾರೆ, ಏನ್ ಮಾಡ್ಬೇಕು ನನಗೆ ಒಂದೂ ತೋರಿಸ್ತಾ ಇಲ್ಲ. ಏನು ಯೋಚನೆ ಮಾಡ್ಬೇಡಿ, ಒಂದು ಕ್ಷಣದಲ್ಲಿ ಎಲ್ಲ ಸಿದ್ಧ ಮಾಡ್ಬಿಡ್ತಾರೆ. ಏನಕ್ಕೆ ಡಾಕ್ಟರ್ ಅಂದ್ರೆ ಯಾವಾಗ್ಲೂ ಆಸ್ಪತ್ರೆಯಲ್ಲೇ ಇರ್ತಾರ? ಯಾರು ಹೇಳಿದ್ರು ನಿನ್ಗೆ? ನನ್ನ ಫ್ರೆಂಡು ಪಪ್ಪಿ ಹೇಳಿದ್ಲು, ಅವ್ರ ಭಾವನು ಅವ್ರ ಡಾಕ್ಟ್ರ್ ಅಂತೆ. ಸದಾ ಅವ್ರಾಯ್ತು, ಅವ್ರ ರೋಗಿಗಳಾಯ್ತು. ರಾತ್ರಿಯಲ್ಲಿ ಫೋನ್ ಬಂದ್ರೆ ತಕ್ಷಣ ಇದು ಹೊರಟೋಗ್ತಾರಂತೆ. ಪಾಪ, ಒಂದ್ ದಿವಸ ಆದ್ರೂ ಪಪ್ಪಿ ಅಕ್ಕನ ಎಲ್ಲೂ ಕರ್ಕೊಂಡೋಗ್ಲಿಲ್ಲ ಅಂತ ಅವ್ರಿಗೂ ಪಪ್ಪಿ ಅಕ್ಕನಿಗೂ ದಿವಸ ಜಗಳ ನಡೀತಾನೆ ಇರುತ್ತಂತೆ. ಜಯ, ಡಾಕ್ಟರ್ ಉದ್ಯೋಗ ಒಂದ್ ರೀತಿಯಲ್ಲಿ ಸೇವೆ ಕೊಡುತ್ತೆ. ಸೇವೆಗೆ ಕರೆ ಬಂದಾಗ ಆಗೋಲ್ಲ ಅಂತ ಮುಖ ತಿರ್ಗಿಸ್ಕೊಳಕಾಗತ್ತೆ. ಏನಕ್ಕೆ ಅವ್ರದ್ದು ನಿಮ್ಮೂರೇ ಅಂತಲ್ಲ, ಅವ್ರನ್ನ ಯಾವಾಗ್ಲಾದ್ರೂ ನೋಡಿದ ಜ್ಞಾಪಕ ಇದೆಯಾ ನಿಮ್ಗೆ? ನೋಡಿದ್ದೀನಿ. ಯಾವಾಗ? ಫೋಟೋದಲ್ಲಿ. ಹೋಗೋದಕ್ಕೆ ನಾನು ನೋಡಿದ್ದೀನಿ ಫೋಟೋದಲ್ಲಿ. ಮುಖ್ಯ ಪ್ರಾಣ ದರ್ಶನ ಮಾಡ್ದಾಗಾಯ್ತು. ಇಲ್ಲ ಏನಿದು ಇದ್ರ ಮೇಲೆ ನಾನಿರೋದು ಸಾರ್. ನಿಮ್ಮ ತಂದೆಯವ್ರು ನಾನು ನೆನೆಸ್ಕೊಳ್ತಿರೋ ದಿನವೇ ಇಲ್ಲ. ತಮ್ಮ ಸ್ಕಾಲರ್ಶಿಪ್ ಇರ್ತಾರೆ, ನಾನು ಓದಿ ಮುಂದಕ್ಕೆ ಬಂದ ವಿದ್ಯಾರ್ಥಿ. ಇವನು ನನ್ನ ಮಗ. ಓಹ್, ವೆರಿ ಗುಡ್ ಪರ್ಸನಾಲಿಟಿ. ಅದಾರು ಬಾಹು. ಹೆಸರು ಆನಂದ್. ಆನಂದ್ ಈಗ ಏನ್ ಮಾಡ್ಕೊಂಡಿದ್ದೀರಿ? ಬಿ ಎಲ್ ಎಲ್ ಬಿ ಲಾಯರು. ಈ ಊರಿನಲ್ಲಿ ದೊಡ್ಡ ದೊಡ್ಡ ಡೈವರ್ಸ್ ಕೇಸ್ ಹ್ಯಾಂಡಲ್ ಮಾಡೋದ್ರಲ್ಲಿ ನನಗೆ ಬಹಳ ಒಳ್ಳೆ ಹೆಸರು. ಕೂತ್ಕೊಂಡು ಮಾತಾಡ್ಬೋದಲ್ಲ? ಇವರು ಹುಡುಗಿ ಅಣ್ಣ ಮಿಸ್ಟರ್ ವೇಣುಗೋಪಾಲ್. ಬಹಳ ಒಳ್ಳೆ ಜನ, ಬಹಳ ಒಳ್ಳೆ ಜನ. ಬನ್ನಿ ಕೂತ್ಕೊಳ್ಳಿ. ನಮ್ಮಾಕೆ ಶಾಂತಿ. ಈ ಊರಿನಲ್ಲಿ ಹೆಸರುವಾಸಿ ಆದ ಲೇಡಿ ಡಾಕ್ಟರ್. ಎಚ್ಚಿದೆಯಲ್ಲ ಎಲ್ಲ ನಮ್ಮಾಕೆ. ಮಕ್ಕಳು ಮರಿ ಮನೆಗೆಲ್ಲ ಅಂದ್ರೆ ತುಂಬಾ ಮುತ್ತೋರ್ಚಿ. ಪ್ರಯಾಣ ಸುಖವಾಗಿತ್ತೆ. ಕಾರಣ ತಾನೇ ಕೊಡದ್ ನೀರು ಅಲ್ಗಾಡ್ಲಿಲ್ಲ. ಅಂತೂ ಇವತ್ತು ಮಹಾ ಸುದಿವಸ. ಬಂಗಾರದಂತ ಸಂಬಂಧ ಗಂಟು ಬೀಳ್ತಾ ಇದೆ ಗುಂಡಮ್ನವ್ರ ಮನೆಗೆ. ಹೌದು ಗುಂಡಮ್ನವ್ರೆ, ಅದೇನಿರ್ಬಹುದು, ಬೆಂಗಳೂರಿಗೂ ನಿಮಗೂ ಸ್ಪೆಷಲ್ ರಿಲೇಷನ್ಶಿಪ್. ನಮ್ಮ ಮಾವನವ್ರ ಮನೇನು ಬೆಂಗಳೂರೇ ಇರ್ಬೋದು. ಅಲ್ಲ, ಹುಡುಗಿನ ಕರೀಬಹುದಾಗಿತ್ತಲ್ಲ. ಲಕ್ಷ್ಮಿ ಲಕ್ಷ್ಮಿ ಮಿಸ್ಟರ್ ವೇಣುಗೋಪ ಲಕ್ಷ್ಮಿ ಏನೋ ಮನೆಗೆ ಹತ್ತಲಿರಬಹುದು. ಶಾಂತಿ ಕೂತ್ ಬಿಟ್ಟಲ್ಲಿ ಹುಡುಗಿನ ಕರ್ಕೊಳ್ಬಾರೆ. ಅಯ್ಯೋ, ಇದೇನೆಲ್ಲರೂ ಹೀಗೆ ಇದ್ದೀರಲ್ಲ, ಎಲ್ಲರೂ ಬಂದ್ಬಿಟ್ರೆ? ಓ, ಎಲ್ಲರೂ ಬಂದಿದ್ದಾರೆ. ಜಯ, ನೀನ್ ತುಂಬಾ ಅದೃಷ್ಟವಂತಮ್ಮ. ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ, ಒಳ್ಳೆ ಎತ್ತರ, ಒಳ್ಳೆ ಬಣ್ಣ. ಕರ್ಕೊಂಡಿಡಿ ಅಮ್ಮ. ಲಕ್ಷ್ಮಿ, ನೀವು ಕರ್ಕೊಂಡು ಹೋಗಿ, ನಾನು ಆಮೇಲೆ ಬರ್ತೀನಿ. ಹಾ ಸರಿ. ಜಯ ಬಾ, ಅಮ್ಮ ಹೋಗೋಣ. ನಿನ್ನ ಹೆಸರೇನಮ್ಮ? ಜಯ. ಎಲ್ಲಿವರೆಗೂ ಓದಿದ್ದೀಯಮ್ಮ? ಪಿ ಯು ಸಿ. ಹಾಡೇನಾದ್ರು ಹೇಳಿಸ್ಬೇಕ ನಿಮ್ಗೆ? ಏನು ಪರವಾಗಿಲ್ಲ, ಬೇಡ. ಒಬ್ಬಳೆ ಮಗಳು ತುಂಬಾ ಮುದ್ದಾಗಿ ಬೆಳೆಸಿದ್ದಾರೆ, ಆದ್ರೂ ಕೆಲಸ ಕಾರ್ಯದಲ್ಲಿ ಬಹಳ ಅಚ್ಚುಕಟ್ಟು. ಏನು ವಿಚಿತ್ರಪ್ಪ ಇದು? ಅಲ್ಲ, ಹೆಂಗಸರು ಅಂತಂದ್ರೆ ಸಂಕೋಚ ಪಡ್ಬೇಕಾದ ಸ್ವಾಭಾವಿಕ. ನಮ್ಮ ಹುಡುಗಿನೇ ಎಷ್ಟೋ ದಾಷ್ಟಿಕವಾಗಿ ಬಂದು ಕೂತಿದ್ದಾಳೆ, ಡಾಕ್ಟ್ರ್ ಯಾಕೋ ಸಂಕೋಚವಾಗಿ ತಲೆ ತಗ್ಗಿಸ್ಕೊಂಡಿರೋ ಆಗಿದೆಯಲ್ಲ. ಈ ಕಾಲದ ಹುಡುಗ ಆದ್ರೂ ಅವನ ಅಪರಂಜಿ. ಇಂಥ ವಿಷಯದಲ್ಲಿ ನನ್ನ ಕಣ್ಣೇ ಅವನ ಕಣ್ಣು, ನಾನ್ ನೋಡಿದ್ರೆ ಆಗೋಯ್ತು. ಹೌದೌದು, ಅವನು ಹುಡುಗಿ ನೋಡೋಕೆ ಅಂತ ಬರ್ಲೂ ಇಲ್ಲ. ಈ ಊರ್ನಲ್ಲಿ ನಮ್ಮ ಸಂಬಂಧವ್ರ ಒಂದು ಮದ್ವೆ, ಅಲ್ಲಿಗೆ ಬಂದ
ಸರಿ ಇಲ್ಲಿ ಹೇಳ್ಕೊಂಡು ಬಂದು. ನಿಮ್ ಸೊಸೆ ಇಲ್ಲಿ ಕಾಣಿಸ್ತೇ ಇಲ್ವಲ್ಲ? ಲಕ್ಷ್ಮಿ, ಲಕ್ಷ್ಮಿ. ಡಾಕ್ಟರ್ ಸರಸ್ವತಿ ಅಲ್ಲ, ಅವರ ಅಕ್ಕ ಲಕ್ಷ್ಮಿ. ಲಕ್ಷ್ಮಿ ಸರಸ್ವತಿ ಇಬ್ರು ಅವಳಿ ಜವಳಿ, ಟ್ವಿನ್ಸ್. ನೋಡೋ ತನಕ ಒಂದೇ ತರ. ಸರಸ್ವತಿ ಬಾಂಬೆ ಹೋಗಿದ್ದಾರೆ. ಹೌದೌದು, ಅವ್ರ ತಂದೆನೇ ಹೇಳಿದ್ರಲ್ಲ. ಬಾಮ್ಮ ಹೋಗೋಣ. ಇನ್ನೇನಾದ್ರೂ ಮಾತು ಗೀತು ಆಡೋದಿದ್ರೆ ಅದೆಲ್ಲ ಆಮೇಲೆ, ಮೊದಲು ಹುಡುಗಿ ಜಾತಕ ಇಸ್ಕೊಳ್ಳಿ. ಹೌದೌದು, ಅದೆಲ್ಲ ಸರಿ ಹೋದ ಮೇಲೆ ಮುಂದಿನ ವಿಷಯ ಪ್ರಸ್ತಾಪ ಮಾಡು. ಜಾತಕನ ಕಾಪಿ ಮಾಡಿ ನಮ್ಮ ವೇಣು ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ತಾವು ಹೇಳ್ಕೊಂಡಿರೋದೆಲ್ಲಿ ಅಯ್ಯಯ್ಯೋ, ನಮ್ಮನೇಲಿ. ಇದೇನ್ ಸಾರ್, ಅಷ್ಟು ದೂರಿಂದ ಬಂದು ನೀವು ಹೋಟೆಲ್ ಹೇಳ್ಕೊಳೋ ಅಂದ್ರೆ ನಮಗೆಲ್ಲ ಅವಮಾನ ಅಲ್ಲ? ಬನ್ನಿ ಬನ್ನಿ, ದಯವಿಟ್ಟು ಒಂದ್ ಎರಡು ದಿವಸ ನಮ್ಮನೇಲಿ ತೊಡಗಿರುತ್ತೆ. ಎಲ್ಲ ಆಗುತ್ತೆ, ಬನ್ನಿ ನೀವು. ಇದುವರೆಗೂ ಸರಸ್ವತಿ ತುಂಬಾ ಜಾಣತನದಿಂದ ನಡ್ಕೊಂಡು ನಿನ್ನ ಉಳಿಸಿದಾಳಮ್ಮ. ಇನ್ನು ಸ್ವಲ್ಪ ದಿವಸ ಹೀಗೆ ಮುಂದುವರಿಸಿದ್ರೆ ನಿನ್ನ ಬಾಳು ಬಂಗಾರು ಆಗತ್ತಮ್ಮ. ಆ ವಿಚಾರವಾಗಿ ನಿನ್ಗೆ ಅನುಮಾನನೇ ಬೇಡಪ್ಪ. ಹಿಡಿದ ಕೆಲಸನ ಅಚ್ಚುಕಟ್ಟಾ ಮುಗಿಸೋದಕ್ಕೋಸ್ಕರನೇ ಹುಟ್ಟಿದಾಳೆ ಸರಸ್ವತಿ. ಅವಳು ಎಂತ ವಿಷ ಪರೀಕ್ಷೆ ಗುರಿ ಮಾಡ್ದಲ್ಲ ಅಂತ ನನ್ನ ಎದೆಯಲ್ಲಿ ಕೊರೀತಾ ಇದೆಪ್ಪ. ನಾನು ತುಂಬಾ ಸ್ವಾರ್ಥಿ ಆಗ್ಬಿಟ್ಟೆ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದೆ? ಅಪ್ಪ, ನನ್ನ ಕೈ ಹಿಡಿದವ್ರು ಸೇವೆ ಮಾಡ್ಬೇಕಾದ್ ನನ್ನ ಕರ್ತವ್ಯ. ಆದ್ರೆ ಸರಸ್ವತಿಗೆ ತನ್ನ ಭಾವನ ಹತ್ರ ನಾದ್ನಿ ಅಂತ ಕೂಡ ಹೇಳ್ಕೊಳಾರ್ದೆ ಎಷ್ಟು ಪೇಚಾಡ್ತಿದ್ದಾಳೋ. ನಾನು ಅವಳು ಮಾಡಿದ ದ್ರೋಹಕ್ಕೆ ನನಗೆ ಪ್ರಾಯಶ್ಚಿತ್ತನೇ ಇಲ್ಲಪ್ಪ, ನನಗೆ ಪ್ರಾಯಶ್ಚಿತ್ತನೇ ಇಲ್ಲ. ನಿನ್ನ ಪಶ್ಚಾತ್ತಾಪವೇ ನಿನ್ನ ಪ್ರಾಯಶ್ಚಿತ್ತ. ಹೆಂಗಸು ಇಷ್ಟೊಂದು ಪಾಪದ ಕೆಲಸ ಮಾಡ್ತಾಳೆ ಅಂದ್ರೆ ಕನಸಿನಲ್ಲೂ ಎಣಿಸೋದಕ್ಕೆ ಸಾಧ್ಯವಿಲ್ಲ. ಆನಂದ, ಅವಳ ಬಾಳ ಗುಣವಂತೆ ಅಂತ ಬಾಯಿ ತುಂಬಾ ಹೊಗಳಿದ್ದ. ಅವಳ ನೋಡ್ಮೇಲೆ ನಾನು ಅದು ಸತ್ಯ ಅಂತ ಭ್ರಾಂತಿ ಪಟ್ಟೆ. ಆದ್ರೆ ಇಷ್ಟು ಚೆನ್ನಾಗಿ ನಟನೆ ಮಾಡೋ ಹೆಂಗಸನ್ನ ಬೇರೆ ನಾನು ಎಲ್ಲೋ ಕಂಡಿರ್ಲಿಲ್ಲಪ್ಪ. ನನಗೆ ಸತ್ಯಾನ್ವೇಷಣೆ ಪುಸ್ತಕ ಬೇರೆ ಪ್ರೆಸೆಂಟ್ ಮಾಡಲಿಲ್ಲಮ್ಮ. ಕಾಣಿಸಿದ್ಲಲ್ಲಪ್ಪ ಸತ್ಯಾನ್ವೇಷಣೆನ. ಸತ್ಯಾನ್ವೇಷಣೆನ ತೋರಿಸಲ್ಲಪ್ಪ. ಅಕ್ಕ ಮಗುನ್ ಕದ್ದು ಜೈಲ್ ಹೋದ್ಲು, ತಂಗಿ ಅಕ್ಕನ ರೂಪದಲ್ಲಿ ಬಾವನ ಜೊತೆ ಸಂಸಾರ ಮಾಡ್ಕೊಂಡಿದ್ದಾಳೆ. ಚಿಚಿ, ಮರ್ಯಾದೆ ಇಷ್ಟು ಮನೆ ಹೆಣ್ಣು ಮಕ್ಕಳು ಮಾಡೋ ಕೆಲಸವೇನೋ ಇದು. ಸತ್ಯ, ಅವಳು ನಿನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದು ಇನ್ನು ಒಳ್ಳೇದೇ ಆಯ್ತು. ಇಲ್ಲದೆ ಹೋಗಿದ್ದಿದ್ರೆ ನಾನು ಇವತ್ತು ಎದೆ ಹೊಡೆದು ಪ್ರಾಣ ಬಿಡ್ಬೇಕಾಗಿತ್ತು. ಅಪ್ಪ, ಸ್ವಲ್ಪ ಆವಿಷ ಬಿಟ್ಟು ಬೇರೆ ಏನಾದ್ರೂ ಮಾತಾಡ್ತೀರಾ? ಯಾಕೋ ಬಂದರು ಹೂವು ಚಿಗುರಿನ ಸೊಂಪನ ತಂದರು, ವಸಂತ ಚೈತ್ರರು ಕುಣಿಯುತ ಬಂದರು ಹೂವು ಚಿಗುರಿನ ಸೊಂಪನ ತಂದರು. ವಿರಹವು ಮೀರಿತು, ಮನವು ಆರಿತು ವಿರಹವು ಮೀರಿತು, ಸಂಗವ ಬಯಸಿತು ಬಯಸಿ ತಪಿಸಿತು, ಸಂಗವ ಬಯಸಿತು ಬಯಸಿ ತಪಿಸಿತು. ಮದನ ಸತಿ ಬಾರ ಸಂಗ ಸುಖವನೆ ತಾರಾ. ಆ
ಲೋಕ ಸುಂದರಿ ರತಿಯು ಕಂಡನು ವಿರಹದೆ ಬೆಂದಿಹ ಪತಿಯು ಬಂದಳು ತ್ರಿಲೋಕ ಸುಂದರಿ ರತಿಯು ಕಂಡನು ವಿರಹದೆ ಬೆಂದಿಹ ಪತಿಯು ಹಣೆಯು ಬೆವರಿತು ತನುವು ನಿಮಿರಿತು ಪ್ರಣಯವು ಸೆಳೆಯಿತು ಅವಳೆಡೆಗೆ ಎರಡು ದೇಹವು ಸೇರುಂದಾದವು ಸಂಗದ ಸುಧೆಯನು ಸವಿಯುತನಲಿದರು ಮನುಷ್ಯನಿಗೆ ಸಂಯಮ ಬೇಕು. ಸಂಸಾರದಲ್ಲಿ ಆನಂದ ಸಿಗ್ಬೇಕಾದ್ರೆ ಮೊದಲು ಹೆಂಡತಿ ಗಂಡನ ಉಪದೇಶ ಮಾಡೋದು ನಿಲ್ಲಿಸ್ಬೇಕು. ನೀವು ಸರಸ್ವತಿ ಕಾಲದ ನೋಡ್ಲಿಲ್ವೇ? ಸರಸ್ವತಿ ಮದ್ವೆ ಆಗ್ಬೇಕು, ಹೆಂಗಸ್ಗೆ ಗೊತ್ತು ಗಂಡ ಹೆಂಡತಿ ಮನಸ್ಸಿನ ತತ್ವ? ದೇವರು ಗಂಡು ಹೆಣ್ಣು ಸೃಷ್ಟಿ ಮಾಡಿರೋದು ಅನ್ಯೋನ್ ಇವಾಗ ಜೊತೆಲಿರೋದಿಕ್ಕೆ, ಅದ್ರಲ್ಲಿ ಏನ್ ತಪ್ಪಿಲ್ಲ? ಈ ಕೆಲ್ಸದ ಬಾರ್ದು ಮಾತ್ರ ಲಕ್ಷ್ಮಿ, ಅದಕ್ಕೋಸ್ಕರ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ತಪ್ಪಲ್ವೇ ಲಕ್ಷ್ಮಿ? ನಮ್ಮ ಆನಂದ ಆಸೆ ಗಟ್ಟಿಯಾಗಿರೋ ಆ ಹಾಳು ಆರೋಗ್ಯ ಯಾರಿಗೆ ಬೇಕು? ನೀವು ಸುಮ್ಮನೆ ವಾದ ಮಾಡಿ, ನಾನು ಉಚ್ಚರಿಸ್ಬೇಡ ಪ್ಲೀಸ್. ದಯವಿಟ್ಟು ನನ್ನ ತೊಂದರೆ ಕೊಡ್ಬೇಕು, ಹೊರಟೋಗಿ. ಲಕ್ಷ್ಮಿ, ಈ ಸರಿ ಮಗು ಆದ್ಮೇಲೆ ನೀನು ತುಂಬಾ ಬದಲಾಗಿದೆಯಾ? ನಿನ್ನ ದೇಹದ ಸೌಂದರ್ಯ ಎಷ್ಟು ಹೆಚ್ಚಾಗಿದೆಯೋ ನಿನ್ನ ಮನಸ್ಸಿನ ಕಾಠಿನ್ಯ ಅಷ್ಟೇ ಹೆಚ್ಚಾಗಿದೆ. ಲಕ್ಷ್ಮಿ, ಯಾವ ಕಾಠಿನ್ಯಾಗಲಿ ಕೈ ಹಿಡಿದು ಗಂಡನ ತೃಪ್ತಿಪಡಿಸೋದು ಮಾನ ಒಂದು ದಾರಿ ಮಾಡ್ಕೊಟ್ಟಾಗುತ್ತೆ. ಲಕ್ಷ್ಮಿ, ನಿಜವಾಗ್ಲೂ ಆ ಡಾಕ್ಟರ್ ಹತ್ರ ನಿಸ್ಸಂಕಚವಾಗಿ ಹೇಳ್ಬಿಡ್ಬಹುದು. ಏನಿಲ್ಲ, ಈ ಸಲ ಹೆರಿಗೆ ಆದ್ಮೇಲೆ ಲಕ್ಷ್ಮಿ ನನ್ನಿಂದ 6 ತಿಂಗಳು ದೂರ ಇರಬೇಕು ಅಂತ ಡಾಕ್ಟರ್ ಸರಸ್ವತಿ ಬರ್ದು ಕಳಿಸಿದ್ರು. ನಾನು ಸ್ವಲ್ಪ ಆತರ ಪಟ್ಬಿಟ್ಟೆ. ಏನಿಲ್ಲ, ನಾನು ತಪ್ಪೇನು ಮಾಡಲಿಲ್ಲ, ಮುಟ್ಟಿದೆ ಅಷ್ಟೇ. ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಅವಳ ರೂಮು ಕೂಡ ಕಾಲಿಡ್ತಿರ್ಲಿಲ್ಲ. ಬಹಳ ವಿಚಿತ್ರವಾಗಿದೆ, ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ, ನಾನು ಸಾಯಂಕಾಲ ಬಂದು ನೋಡ್ತೀನಿ. ಶಾಂತಂದ್ರೆ, ಈ ವಿಷಯ ತಾಯಿಗೆ ಯಾರಿಗೂ ಗೊತ್ತಿಲ್ಲ. ಸರಿ, ಭಾರ್ಯಾ ರೂಪವತಿ ಶತ್ರು,
ಅದಕ್ಕೆ ಕಣೋ ದೊಡ್ಡವ್ರು ಹೇಳೋದು ಹೆಂಡತಿ ಚೆನ್ನಾಗಿದ್ರೆ ಶತ್ರು ಅಂತ. ಅಷ್ಟಲ್ದೆ ಹೇಳ್ತಾರೇನೋ, ನೂರ್ ಜುಟ್ಟು ನಡೆಸ್ಬೋದು ಮೂರ್ ಜಡೆ ನಡೆಸೋದು ಕಷ್ಟ ಅಂತ. ಛೇ ಛೇ, ಲಕ್ಷ್ಮಿ ಗಂಡಂಗೆ ಈ ತರ ದ್ರೋಹ ಮಾಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಗಂಡ ಹೆಂಡತಿ ಅಂದ್ರೆ ವೇಣು ಲಕ್ಷ್ಮಿ ತರ ಇರ್ಬೇಕು ಅಂತ ಎಲ್ರು. ವೇಣು ಮಿಸ್ಸೆಸ್ ಒಂಟಿಯಾಗಿ ಬೀದಿಗೆ ಬಂದೋಳೆ ಅಲ್ಲಪ್ಪ, ಬಂದ್ರೆ ಗಂಡನ ಜೊತೆಲೆ ಬರ್ತಾಳೆ. ಈ ಕಾಲದಲ್ಲಿ ಅಂತ ಹೆಂಗಸರು ನೋಡದೆ ಅಪರೂಪ ಕಂಡ್ರೆ. ಕಾಲ ಏನ್ ಬಂತು, ಡಾಕ್ಟರ್ ಆನನ್ನ ಪ್ರೀತಿಸದಲ್ದೆ ಗಂಡಿ ದ್ರೋಹ ಬಗ್ದೋಳು. ಈ ಪ್ರಪಂಚದಲ್ಲಿ ಯಾರನ್ನು ನಂಬೋದು? ಅವಳಿಗೇನ ಬಂತು ಈ ವಯಸ್ಸಲ್ಲಿ ಈ ರೋಗ? ಲಫುಲ್, ಈ ಕಾಲದಲ್ಲಿ ಮದುವೆ ಆಗೋ ವಯಸ್ಕೊಳೋದು ನಿನ್ನೆ ನೀನೇ ನೋಡ್ದಲ್ಲು, ಮಗುನ್ ತಾಯಿ ಇದ್ದಾಗ ಇದ್ದಾಳೆ. ಸುಮ್ಗೆ ಹೇಳಬಾರ್ದು, ಒಳ್ಳೆ ಕಾಲೇಜ್ ಹುಡುಗಿ ಇದ್ದಾಗಿದ್ದಾಳಲ್ಲ. ಮಡ್ಕೊಂಡ್ರು ಕಾಲೇಜ್ ಹುಡುಗಿಯರೇನು ಬೆಂಡೆಕಾಯಿ ಇದ್ದಾಗಿರ್ತಾರ ಕಣೋ. ನಮ್ ಲಕ್ಷ್ಮಿ ಆಪಲಮ್ಮ ಆಪಲ್ಲು ಕರೆಕ್ಟ್, ಹಣ್ಣು ಮಾಗಿತ್ತು, ಆನಂದನ್ ಕಣ್ಣು ಬಿತ್ತು, ಮುಗಿತು ಕಂಡ್ರ. ತಪ್ಪಲ್ವೇನೋ, ಬ್ಯೂಟಿ ಒಂದೇನೋ ತಪ್ಪಂತು. ಆನಂದ್ ಒಳ್ಳೆ ಪರ್ಸನಾಲಿಟಿ, ಅವನ್ನ ನೋಡಿದ್ರೆ ಹುಡುಗಿಯರೆಲ್ಲ ಸಾಯ್ತಾರೆ. ಲಕ್ಷ್ಮಿ ಹೀಗೇಂದ್ರೆ ನಂಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ ಕಣ್ರ. ಯಾಕೋ ಏರ್ಲೈನ್ಸ್ ತೋಟಲ್ಲೋ ಅದೇ ಪುರಾಣನ. ಹಲೋ, ಯಾರ್ಯಾರ ವಿಷಯ ಏನಾದ್ರೂ ನಮಗೇನ್ರು? ಬಾಯಿ ತುಂಬಾ ಮಾತನಾಡಿದ್ರು, ಅಡ್ರೆಸ್ ಕೂಡ ಕೇಳಿದ್ರು. ಅಲ್ಲಿ ನಿನಗೇನಾದ್ರೂ ತೊಂದರೆ ಆದೀತು ಅನ್ನೋ ಭೀತಿಯಿಂದ ಕೊಡಲಿಲ್ಲ. ಕೇವಲ 4 ತಿಂಗಳ ಕಾಲದಲ್ಲಿ ಒಂದು ಹುಡುಗಿ ಒಬ್ಬಾತನ ಇಷ್ಟೊಂದು ಅಗಾಧವಾದ ಪ್ರೀತಿಯನ್ನು ಸಂಪಾದಿಸುವುದು ನಿಜಕ್ಕೂ ಆಶ್ಚರ್ಯದ ಸಂಗತಿ. ಓಹೋ, ಇದಕ್ಕೆ ನೀವು ಆವಾಗವಾಗ ಗಾಬರಿ ಪಡ್ತಾ ಇದ್ದು. ಓಕೆ ಓಕೆ ಓಕೆ, ಈ ಬೇಲಿ ದಾಟಿ ಈ ಕಡೆ ಬರಬಾರ್ದು. ಸರಿ, ಬೇಲಿ ದಾಟದೆ ಬೇಕಾದನ್ನ ಅಂದ್ರೆ ಈ ಗುಲಾಬಿ ಕೆನೆ ಮುಟ್ಬೇಡ, ಈ ರಸಗುಲ್ಲ ಟಚ್ ಮಾಡ್ಬೇಡ, ಈ ಸ್ವೀಟ್ ಹನಿನ ಟೇಸ್ಟ್ ಮಾಡ್ಬೇಡ ಅಂತ ನಿನ್ ತಂಗಿ ಹೇಳಿಲ್ವಲ್ಲ. ನಮ್ಮ ಆನಂದ ಆಸೆ ಗಟ್ಟಿಯಾಗಿರೋ ಆ ಹಾಳು ಆರೋಗ್ಯ ಯಾರಿಗೆ ಬೇಕು? ನೀ ಸುಮ್ಮನೆ ವಾದ ಮಾಡಿ ನನ್ನ ಉಚ್ಚರಿಸ್ಬೇಡ ಪ್ಲೀಸ್. ಈ ವಯಸ್ಸಲ್ಲಿ ಏನೋ ಬಂತು ರೋಗ ಅವಳಿಗೆ? ವಯಸ್ಸಿನ ಬಂತು ಫುಲ್, ಮದುವೆ ಆಗೋ ವಯಸ್ಕೊಳೋದು ನಿನ್ನೆ ನೀನೇ ನೋಡ್ದಲ್ಲು, ಮಗು ತಾಯಿದಾಗ ಇದ್ದಾಳೆ. ಸುಮ್ನೆ ಹೇಳ್ಬಾರ್ದು, ಒಳ್ಳೆ ಕಾಲೇಜ್ ಹುಡುಗಿ ಇದ್ದಾಗಿದ್ದಾಳಲ್ಲ. ಕಾಲೇಜ್ ಹುಡುಗಿಯರು ಒಳ್ಳೆ ಬೆಂಡೆಕಾಯ ಇದ್ದಾಗಿರ್ತಾರೋ ನಮ್ ಲಕ್ಷ್ಮಿ. ಲಕ್ಷ್ಮಿ ಹೀಗೆ ಅಂದ್ರೆ ನಂಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ಗಂಡನ್ ದ್ರೋಹ ಮಾಡಿ ಆನಂದನ್ ಪ್ರೀತಿಸಿ ಈ ತರ ವಂಚನೆ ಮಾಡ್ತಾಳೆ ಅಂದ್ರೆ ಪ್ರಪಂಚದಲ್ಲಿ ಯಾವ ಹೆಂಗಸನ್ನು ನಂಬೋದು? ಖರೆ, ಹಣ್ಣು ಮಾಗಿತ್ತು, ಆನಂದ್ ಕಣ್ಣು ಬಿತ್ತು, ಮುಗಿತು ಕಥೆ. ತಪ್ಪೇನೋ ಬಂತು ಫೂಲ್. ಡಾಕ್ಟರ್ ಆನಂದ್ ಎಷ್ಟೇ ಆಗಲಿ ಒಳ್ಳೆ ಪರ್ಸನಾಲಿಟಿ, ಯಂಗ್ ಮ್ಯಾನ್, ಎಂತ ಹುಡುಗಿರಾದ್ರೂ ಅವ್ನು ನೋಡಿ ಸಾಯೋದೆ. ಸೌಂದರ್ಯದ ಮುಂದೆ ತಪ್ಪು ನಮ್ಮ ಮಾತೇ ಇಲ್ಲ ಕಣೋ. ಹೊರಗಡೆ ತಿಂಡಿ ಗಿಂಡಿ ತಿನ್ಕೊಂಡು ಬಂದಿದೀಯೇನೋ? ಇಲ್ಲಮ್ಮ. ಮತ್ತೆ ಬೇಡಮ್ಮ. ನಮಸ್ಕಾರ ಕುಂಟಮ್ಮನವರೇ. ಬನ್ನಿ ಪ್ರಾಣೇಶಾಚಾರ್ಯ. ನಮಸ್ಕಾರ ವೇಣುಗೋಪಾಲ್ರೇ. ನಮಸ್ಕಾರ. ಏನ್ ಹೇಳಿದ್ರು ಡಾಕ್ಟರ್ ಮನೆಯವರು? ಹೇಳಿದ್ರಮ್ಮ, ಬೇಕಾದಷ್ಟು ಹೇಳಿದ್ರು. ಅವ್ರಿಗೆ ಅದ್ ಯಾರು ಏನ್ ಹೇಳ್ಕೊಟ್ಬಿಟ್ಟಿದ್ದಾರೋ ಏನ್ ಖರ್ಚಿಯೋ ನಂಗೊಂದು ಅರ್ಥ ಆಗೋದಿಲ್ಲ. ನನ್ ಕರೆದು ಇಂಥ ಅನಿಷ್ಟ ಸಂಬಂಧನೇನೆ ಯಾ ನಮಗ್ ಗಂಟು ಹಾಕೋದು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅಂತ ನನ್ನ ಗ್ರಹಚಾರ ಬಿಡಿಸ್ಬಿಟ್ರೆ. ಹೇಳಿ ಹೇಳ್ಕೆ ಮಾತು ಕೇಳಿ ಧರ್ಮರಾಯ ಮುನ್ಸ್ಕೊಂಡ ಅಂದ ಹಾಗೆ ಯಾವ ಪಾಪಿಗಳಿಗೆ ಏನ್ ಹೇಳ್ಕೊಟ್ಬಿಟ್ರು ಏನ್ ಕನ್ಯಾನು? ದಂಡಕ್ಕೆ ಜಾತಕ ಬೇರೆ ಕೊಟ್ಟು ಕಳಿಸ್ತೆ, ಹಳ್ಳಿ ಶಕನ ಕೇಳಿ ಕಲ್ಲಿಂದ ಒರೆಸ್ಕೊಂಡ್ರು ಅಂದ ಹಾಗೆ. ಒಳ್ಳೆ ಸಂಬಂಧ ಅಂತ ನಾನು ಎಷ್ಟೋ ಪ್ರಯತ್ನ ಮಾಡಿದೆ. ಒಳ್ಳೆ ಸಂಬಂಧ
ಅವರದೇ. ಅವ್ರ ಹೂ ಅಂತ ಹೇಳಿದ್ರು, ನಾನ್ ಬೇಡ ಅಂತ ಹೇಳ್ತಿದ್ದೆ. ಅಯ್ಯೋ ಅವ್ರೇಕಿ, ದುಡುಕಿ ಅವ್ರು ಏನು ನಮ್ಮನ್ನ ಅಂದ್ರು ಅಂತಂದ್ರೆ ನಾವು ಅನ್ನೋದೇ. ಯಾಕೆ ಹಾಗಂದ್ರು ಅಂತ ಮೊದ್ಲು ವಿಚಾರಿಸಿ ತಿಳ್ಕೊ. ಅತ್ತೆ, ನೀವು ಹೂ ಅಂದ್ರೆ ನಾನು ಅವ್ರ ಮನೆಗೆ ಹೋಗಿ ಅವ್ರನ್ನ ಸಮಾಧಾನ ಮಾಡಿ ಒಪ್ಪಿಸ್ಬಿಟ್ಟು ಬರ್ತೇನೆ. ನಾನಿನ್ನು ಬದುಕಿದ್ದೀನಿ ಕಣೆ, ಸತ್ತಿಲ್ಲ. ಅಲ್ಲ, ಏನಂದ್ರಿ? ಅನ್ನೋದೇನು? ನಿಮ್ಗೆ ಡಾಕ್ಟರ್ ಬೇಕಾಗಿದ್ರೆ ನೇರವಾಗಿ ಅವ್ರ ಜೊತೆಲಿ ಹೋಗ್ಬಿಡು. ನನ್ನ ತಂಗಿನೇವ ಮಾಡ್ಕೊಂಡು ಹೋಗ್ಬೇಕಾಗಿಲ್ಲ. ಏನೋ ಬಂತು ನಿನ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಇರೋದಂತ ನಮ್ಮ ಹೇಳ್ತಾ ಇರೋದು. ಏನೋ ಇರೋದು ನಿನ್ ತಲೆ? ಈ ಮನೆ ಸೊಸೆನ, ಮಹಾಲಕ್ಷ್ಮಿನ ಶುಕ್ರವಾರ ದಿವಸ ಸಂಜೆ ಹೊತ್ತು ಅನುಭವದ ಮಾತೆಲ್ಲ ಅಂತ ಇದೆಯಲ್ಲ. ಅಮ್ಮ, ನಿಂಗೆ ಗೊತ್ತಿಲ್ಲಪ್ಪ, ಇವಳು ಕೈ ಹಿಡಿದ ಗಂಡನಿಗೆ ದ್ರೋಹ ಮಾಡಿದ ಪಂಚಗಿನಪ್ಪ. ಇವಳು ನಿನ್ನ ಮಗುವಿನ ತಾಯಿಗಳು, ತಾಯಿ ಆದ್ರೆ ಬುದ್ಧಿನಲ್ಲಿ ನಾಯಿ. ಅಮ್ಮ, ನೀನ್ ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತಿದ್ಯಾ, ಹೊರಗಡೆ ಜನ ನಮಗೆ ಎಷ್ಟು ಕೇವಲವಾಗಿ ಮಾತಾಡ್ತೀರಂತ ನಿಂಗೆ ಗೊತ್ತಾ? ಅಣ್ಣ, ಈ ಮನೇಲಿ ನೀನ್ ಯಾರು ಏನ್ ಬೇಕಾದ್ರು ಅದು, ಆದ್ರೆ ಅದಕ್ಕೆ ಏನಾದ್ರು ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಅಯ್ಯೋ, ಎಲ್ರ ಕಣ್ಗೂ ಮಾಡಿಬಿಟ್ಟು ದೇವತೆ ಅಂತ ಹೆಸರು ತಗೊಂಡು ಮುಸುಕ್ದಲ್ಲಿ ಸತ್ಯಂತ ಆಡ್ತಾರೆ. ಅಪ್ಪ, ಅದ್ರ ಹತ್ರ ನಾಚಿಗೆ ಬಿಟ್ಟು ಹೇಳ್ಕೊತಾ ಇದ್ದೀನಿ. ನೀನ್ ಬೆದರಿಗೆ ನನ್ನ ಹತ್ರ ಎಷ್ಟು ಮಾತಾಡ್ತಾಳೋ ಅಷ್ಟೇ. ಆ ಆರು ತಿಂಗಳಿಂದ ನನ್ನ ಕೇವಲ ಕಥತ್ತರ ಆಗಿದ್ದಾಳಪ್ಪ. ನಾನು ದೊಡ್ಡ ಜಿಗುರ್ಸೆ, ನನ್ನ ಮಾತಿಗೆ ಬೇಸರ, ನಾನು ಮುಟ್ಟಕ್ಕೆ ಹೋದ್ರೆ ರಾಧ ಅಂತ ಮಾರಾಧ ಅಂತ. ನೀನ್ ಸುಮ್ಮನಿರೋದಕ್ಕೆ ಅವನಿಗೆಲ್ಲ ಹುಚ್ಚು. ಹುಚ್ಚಿನ ಮಾತಿಗೆ ಯಾರಾದ್ರೂ ಬೆಲೆ ಕೊಡ್ತಾರೆ? ಹುಚ್ಚ? ನನಗ್ ಹುಚ್ಚ? ಹಾಗಾದ್ರೆ ಅವಳ ನಡವಳಿಕೆ ಯಾವ ಕಲ್ಮಶಾನ ಇಲ್ಲ ಅಂತ ಸಾಧಿಸಿ ತೋರಿಸ್ಬಿಡಿ. ನಾನು ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತು. ಲಕ್ಷ್ಮಿ, ಪ್ರಮಾಣ ಮಾಡಿ, ನೀ ಆನಂದ ಪ್ರೀತಿಸ್ಲಿಲ್ಲ, ಅವನ ಜೊತೆ ಸುತ್ತಲಿಲ್ಲ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ಮಾತಾಡು, ಲಕ್ಷ್ಮಿ ಮಾತಾಡು. ಕೋಪಕ್ಕೆ ವಿವೇಕನ ಬಲಿ ಕೊಟ್ಟು ಮುಂದೆ ಏನ್ ಮಾತಾಡಿ ಏನ್ ಪ್ರಯೋಜನ? ರಾಕ್ಷಸಿ, ಮಾಡೋ ಅನಾಚಾರ ಮಾಡಿಬಿಟ್ಟು ನನ್ನ ಅವಿವೇಕ ಅಂತ್ಯ. ಲಕ್ಷ್ಮಿ, ದೇವರ ಮೇಲೆ ಆಣೆ ಇಟ್ಟು ಹೇಳೋದು ನಿರ್ದೋಷ ಅಂತ ಹೇಳು. ನಾನು ಆಣೆ ಇಡಲ್ಲ, ನಾನು ಆಣೆ ಇಡಲ್ಲ. ಆಣೆ ಇಡಲ್ಲ ಅವರಿಲ್ಲ, ಯಾವುದು ಹೆರಿಗೆ ಕೆಸು ಅಂತ ಅರ್ಜೆಂಟ್ ಹೋಗಿದ್ದಾರೆ. ನೋಡಿ, ಸಂಕೋಚವಿಲ್ಲದೆ ಮಾತಾಡ್ತಿರೋದಕ್ಕೆ ಕ್ಷಮಿಸಿ. ನಮ್ಮ ಅತ್ತೆಗೆ ಮೈಗೆ ಹುಷಾರಿಲ್ಲ, ನಾನ ತಪ್ಪು ಬಿದ್ದ್ಬಿಟ್ಟಿದ್ದಾರೆ. ದಯವಿಟ್ಟು ಬಂದು ನೋಡ್ತೀರಾ? ನೋಡ್ತೀನಿ, ಆದ್ರೆ ಇವಾಗಲ್ಲ, ಅವಳು ಸಂಪೂರ್ಣ ಸತ್ತ ಮೇಲೆ. ಡಾಕ್ಟರ್, ನೀವು ಒಬ್ಬ ಡಾಕ್ಟರ್, ರೋಗಿ ಸಾಯ್ತಿದ್ದಾಳೆ ಬನ್ನಿ ಅಂತ ಕರೆದ್ರೆ ಸಾಯಿ ಅಂತ ಹೇಳ್ತಿದ್ದೀರಾ? ನಿಮ್ ಡಾಕ್ಟರ್ ಪಟ್ಟ ಕೊಟ್ಟಿರೋದು ರೋಗಿಗಳನ್ನ ಉಳಿಸೋದಕ್ಕೋಸ್ಕರ, ಅಳಿಸೋದಕ್ಕೋಸ್ಕರ ಅಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮನೆ ಸಂಬಂಧ ಬೇಡ ಅಂದ್ರೆ ಅಂತ ತಿಳಿದಾಗ ನನ್ನ ಅದ ದೃಷ್ಟಿ ಅನ್ಕೊಂಡೆ. ಆದ್ರೆ ನಾನ್ ನಿಜವಾಗ್ಲೂ ಅದೃಷ್ಟವಂತೆ, ಅದಕ್ಕೆ ನಿಮ್ಮಂತ ವಿಷಯದಂತ ಕೂಡ ಸಂಬಂಧ ಆಗ್ಲಿಲ್ಲ. ಶಬಾಸ್, ಶಬಾಸ್, ಸರಿಯಾಗಿ ಹೇಳಿದೆ. ಆನಂದ್, ನೀ ಇಬ್ರು ಮಾತಾಡ್ತಿದ್ದನ್ನ ನಾನು ಆಗಿಂದಾಗ ಕೇಳ್ತಾ ಇದ್ದೆ. ನಿಮ್ ನಿಮ್ ಪರ್ಸನಲ್ ವಿಷಯ ಏನೇ ಇರಲಿ, ವೃತ್ತಿಗೂ ಅದಕ್ಕೂ ಸಂಬಂಧ ಇಲ್ಲ. ಈಗ ನೀವು ದಯವಿಟ್ಟು ಆ ಕೇಸ್ ಅಟೆಂಡ್ ಮಾಡಲೇಬೇಕು. ಮಾಡದೇ ಇದ್ರೆ ಕರ್ತವ್ಯ ಭ್ರಷ್ಟನಾದೆ ಅಂತ ಲಾ ನೀನು ಪನಿಷ್ ಮಾಡಬೇಕಾಗತ್ತೆ. ನಮ್ಮ ದೇಶದಲ್ಲಿ ಯಾರೇ ಏನೇ ಆಗಿದ್ರು ನಮ್ಮಂತಹ ನ್ಯಾಯವಾದಿಗಳು ಇರೋ ತನಕ ಅನ್ಯಾಯಕ್ಕೆ ಮನ್ನಣೆ ಸಿಗಲ್ಲ. ತಪ್ಪು ಮಾಡಿದವ್ರನ್ನ ನಿರ್ದಾಕ್ಷಿಣ ಬಯಲಿಗಿಡಿದು ಶಿಕ್ಷೆ ಮಾಡಿಸ್ತೀವಿ. ಎಚ್ಚರಿಕೆ ಇರಲಿ, ಹೋಗ್ರಿ. ಎಲ್ಲಿಗಯ್ಯ ಹೋಗೋದು? ತಾಯಿ ಮಾಡ್ತಾರೆ, ಕೈ ಬಿಡ್ರಿ. ಕೈ ಬಿಡೋದು ಒಂದೇ ಕಡೆ, ಎದುರು ಮನೇಲಿ ಇಲ್ಲ ಕೋರ್ಟ್ನಲ್ಲಿ. ಜಯ, ನೀನು ಶಾಂತನ ಹೋಗಿ ಯಾರು ತಗೊಂಡ್ಬಾ. ಏನ್ ಮಾತಾಡ್ತಾ ಇದೀ? ಇವರು ನಿನ್ ಹೆಂಡತಿಗೆ ಔಷಧಿ ಕೊಡಕ್ ಬಂದಿರಪ್ಪ. ನನ್ನ ಹೆಂಡತಿ ಯಾರು ಔಷಧಿ ಕೊಡಬೇಕಾಗಿಲ್ಲ. ಏನು? ಎಸ್, ಐ ಡೋಂಟ್ ವಾಂಟ್ ಮೈ ವೈಫ್ ಟು ಬಿ ಚೀಟೆಡ್ ಬೈ ಹಿಮ್. ನೀ ಇಬ್ರು ಸೇರ್ಕೊಂಡು ಒಂದ್ ಹೆಂಗಿನ ಕೊಲೆ ಮಾಡ್ಬೇಕು ಅಂತ ಬಸವಂತ ಮಾಡ್ಕೊಂಡಿದ್ದೀನಿ. ಸರಸ್ವತಿ, ಹೌದು ಸರಸ್ವತಿ. ಸಮಯಕ್ಕೆ ಸರಿಯಾಗಿ ಬಂದ್ರಿ, ದಯವಿಟ್ಟು ಬೇಗ ಹೋಗಿ ನಿಮ್ಮ ಮಕ್ಕಳನ್ನ ಅಟೆಂಡ್ ಮಾಡಿ. ಸಮಯದಲ್ಲಿ ಯಾರು ಆಗಲ್ಲ. ಯಾಕೆ, ಏನಾಗಿತ್ತು ಇವ್ರಿಗೆ?
ನಮ್ಮಣ್ಣ ರಾಕ್ಷಸ ಮೇಲಿಂದ ತಳ್ಳಿಬಿಟ್ಟ. ಸರಸ್ವತಿ, ನಮ್ಮನೆ ದೀಪ ಹಚ್ಚಿದ ದೇವತೆ ಅಮ್ಮ ನೀನು. ಈ ಪಾಪಿ ಕೊಲಗಾದ ಹಾಗೆ ನಮ್ಮನೆ ಗೌರವ ಉಳಿಸಮ್ಮ. ಸರಸ್ವತಿ, ಸರಸು, ಸರಸು, ನನ್ ಕಂದ. ಏನಾಗಿತ್ತು? ಯಾಕೆ ಹೀಗ್ ಮಾಡಿದ್ರಿ? ನಂಬಿಕೆ ದ್ರೋಹ ಮಾಡಲು ಅನುಭವಿಸ್ತಾ ಇದ್ದಾಳೆ. ಅಯ್ಯೋ ಅಯ್ಯೋ, ಶಿಕ್ಷೆ ಅನುಭವಿಸ್ಬೇಕಾದ್ರೆ ನಾನು. ಅಪ್ಪ, ನನ್ಗೋಸ್ಕರ ನನ್ ತಂಗಿ ಚಿತ್ರವಧೆ ಅನುಭವಿಸ್ತಿದ್ದಾಳೆ. ಸರಸ್ವತಿ ಮಾತಾಡಮ್ಮ, ಈ ಪಾಪಿನ ಕ್ಷಮಿಸೋಕ್ಕೋಸ್ಕರ ಕಣ್ಬಿಟ್ ನೋಡಮ್ಮ. ಅವಳು ಸರಸ್ವತಿನ, ಹಾಗರ ನೀನು ಲಕ್ಷ್ಮಿ. ನಿಮ್ ಹೆಂಡತಿ ಲಕ್ಷ್ಮಿ, ನೀನ ಲಕ್ಷ್ಮಿ? ಹೌದಂತೆ. ಹಾಗಾದ್ರೆ ಈ ನಾಟಕ ಯಾಕೆ ಆಡಿದ್ರಿ? ನಿಮ್ಗೇನ್ ಬಂದಿತ್ತು? ಈ ಸಾರಿ ಮಗು ನಿಂತ್ಕೊಂಡು ಬರ್ದೇ ಇದ್ರಿ, ನಿಮಗ್ ಬೇರೆ ಮದುವೆ ಮಾಡ್ತೀನಿ ಅಂತ ಅತ್ತೆ ಹೇಳಿದ್ರು. ನನ್ ಮಗುನ್ ಉಳಿಸ್ಕೊಳಕ್ಕೋಸ್ಕರ ಎಷ್ಟೋ ಕಷ್ಟಪಟ್ಟೆ. ಆದ್ರೆ ಆದ್ರೆ ದೇವ್ರು ನನ್ ಮಗುನ ಕಿತ್ಕೊಂಡೇ ಬಿಟ್ಟ. ಯಾವಾಗ್ಲೂ ನಿಮ್ ಜೊತೆಲೇ ಇರ್ಬೇಕು ಅನ್ನೋ ಆಸೆಯಿಂದ ತೋಚಿದೆ, ಇನ್ನೊಬ್ಬಳ ಮಗನ್ ಕದ್ಬಿಟ್ಟೆ. ಈ ಆಸ್ಪತ್ರೆ ಅಧಿಕಾರಿಗಳು ತಿಳಿದು ನನ್ನ 6 ತಿಂಗಳು ಜೈಲಿಗೆ ಕಳಿಸ್ಬೇಕು ಹೋದೆ ಅಂತ ತಿಳಿದ್ರೆ ನನ್ನ ಮನೆಗೆ ಸೇರಿಸ್ತಿದ್ರೆ ನಿಮ್ ಜೊತೆ ಬಾಳಕ್ ಸಾಧ್ಯವಾಗ್ತಿದ್ದೆ. ಅದಕ್ಕೆ ಅದಕ್ಕೆ ನಾನು ಈ ಪಾಪಿ ತಂದೆ ಒಬ್ಬ ಮಗಳು ಬಾಳನ್ನು ಉಳಿಸೋದಕ್ಕೋಸ್ಕರ ಇನ್ನೊಬ್ಬ ಮಗಳನ್ನ ಹುಲಿ ಬಾಯಿ ತಳ್ಬಿಟ್ಟೆ ಅಮ್ಮ, ಹುಲಿ ಬಾಯಿ ತಳ್ಬಿಟ್ಟೆ. ಏನಣ್ಣ, ಅದಕ್ಕೆ ನನ್ ಬುಕ್ಕ ನೋಡಲ್ಲ, ನನ್ನ ಹತ್ರ ಮಾತಾಡೋಕೆ ಇಷ್ಟಪಡಲ್ಲ, ಹತ್ರ ಹೋಗಿದ್ದಕ್ಕೆ ಮೂರ್ಛೆ ಬಿದ್ದು ಬಿಟ್ಲು, 6 ತಿಂಗಳಿಂದ ನನ್ ದೂರ ಇಟ್ಟಿದ್ಲು ಅಂತ ಹೇಳ್ದಲ್ಲ. ಮದ್ವೆ ಆಗ್ದಿರೋ ಹೆಣ್ಣು ಅದು ಬೆಂಕಿ ಅಂತೋಳು, ಇನ್ನೊಬ್ ಗಂಡಸ ಹತ್ರ ಇಲ್ಲಿ ಹೇಳ ನಡ್ಕೊತಾಳೆ. ತಪ್ಪಾಡ್ಬಿಟ್ಟೆ. ಶಾಂತಮ್ಮ, ಶಾಂತಮ್ಮ, ನನ್ ತಂಗಿನ ಕಾಪಾಡಿ. ನನ್ ಸ್ವಾರ್ಥಕ್ಕೋಸ್ಕರ ನನ್ ತಂಗಿ ಜೀವನನೇ ಹಾಳು ಮಾಡ್ಬಿಟ್ಟೆ. ನನ್ ತಂಗಿನ ಕಾಪಾಡಿ ಶಾಂತಮ್ಮ. ನಿಮ್ ಹಿನ್ನೆಲಮ್ಮ ನನ್ನೆಲ್ಲ ಗೊತ್ತಿದೆ. ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ನೋಡ್ತೀನಿ. ಶಾಂತ, ಹೇಗಾದ್ರೂ ಮಾಡಿ ಸರಸ್ವತಿ ನುಡಿಸು ನಿಂತ ಅಮ್ಮ. ಜಯ, ಬ್ಯಾಗ್ ಕೊಡಮ್ಮ. ಈಗ ಅರ್ಥ ಆಯ್ತು, ಅವತ್ತು ವೇಣು ಹತ್ರ ಬಂದ ತಕ್ಷಣ ನಿನ್ಗೆ ಯಾಕೆ ಶಾಕ್ ಆಯ್ತು ಅಂತ. ಸರಸ್ವತಿ, ನಿನ್ನ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು ಅಂತ ನನ್ ಪಟ್ಟ ಆಸೆ ಬೆಟ್ಟದಷ್ಟು. ನೀನಾಗಿ ನಮ್ಮ ಮನೆಗೆ ಬಂದಾಗ ನಾನು ಕೊಟ್ಟ ಕಟ್ಟ ಸಮುದ್ರದಷ್ಟು. ಈ 6 ತಿಂಗಳು ನನ್ನ ಜೊತೆಗೆ ನಿನ್ ಎಂಥ ನರಕವೇದನೆ ಅನುಭವಿಸಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಕೊಟ್ಟ ನೋವು ಸಾಲದು ಅಂತ ಕೊನೆಗೆ ನಿನ್ ಕೊಲ್ಲೋದಕ್ಕೂ ಪ್ರಯತ್ನ ಪಟ್ಟೆ. ನಿಜವಾಗ್ಲೂ ಆ ದೇವ್ರು ನನ್ನ ತಪ್ಪನ್ನು ಖಂಡಿತ ಕ್ಷಪಿಸೋದಿಲ್ಲ. ಸರಸ್ವತಿ, ಚೇಚೆ, ಇದ್ರಲ್ಲಿ ನನ್ ತಪ್ಪು ಇದೆ ಭಾವ? ಒಳ್ಳೆದಿಕ್ಕೆ ಆಗಲಿ, ಸುಳ್ಳು ಹೇಳುತ್ತಾನೆ ಅದಕ್ಕೆ ದಂಡನೆ ಅನುಭವಿಸ್ತೇನೆ. ಭಾವ, ನೀವು ಒಂದೊಂದು ಮಾತಿನಲ್ಲೂ ನನ್ನ ಅಕ್ಕನ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿದ್ದೀರೋ ಅಂತ ನಾನು ಅರ್ಥ ಮಾಡಿಕೊಂಡು ತುಂಬ ಸಂತೋಷಪಟ್ಟೆ. ಎಲ್ಲ ಹೆಂಗಸರಿಗೂ ನಿಮ್ಮಂಥ ಪ್ರೀತಿ ಸರ್ ಗಣಿಸಿದಲ್ಲ. ನಿಜವಾಗ್ಲೂ ಲಕ್ಷ್ಮಿ, ನಿಮ್ಮ ಕೈ ಹಿಡಿಯೋಕೆ ಪುಣ್ಯ ಮಾಡಿದ್ರು. ಶಿದ್ರೇನಿ ಲಕ್ಕಿ. ಸರಸ್ವತಿ, ನಿಮಗೆ ಆದಷ್ಟು ಹತ್ತಿರ ಇರಬೇಕು ಅಂತ ಬಯಸ್ತಿದ್ದೆ ನಾನು. ನನ್ನ ದುಡುಕಿನಿಂದ ನಿಮ್ಮಿಂದ ತುಂಬಾ ದೂರ ಆಗ್ಬಿಟ್ಟೆ. ನಿಮ್ ಕೈ ಹಿಡಿಯೋ ಯೋಗ್ಯತೆನ ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟೆ. ಓ, ಹಾಗನ್ಬೇಡಿ ಮಿಸ್ಟರ್ ಆನಂದ್. ನಾವ್ ಯಾರ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಅಭಿಮಾನ ಪ್ರೇಮ ಇಟ್ಟಿರ್ತೀವೋ ಅಂತವ್ರು ನಮ್ಗಿಲ್ಲ ಅಂತ ಗೊತ್ತಾದ್ಮೇಲೆ ಎಲ್ರೂ ಹೀಗೆ. ನೀವು ನಾನು ಸಾಧಾರಣ ಮನುಷ್ಯರು, ದೇವರೇನಲ್ಲ. ಸಾಧಾರಣವಾದ ಮನುಷ್ಯರ ಸಾಲಕ್ಕೆ ಸೇರ್ತಕ್ಕಂತ ಹೆಣ್ಣಲ್ಲಮ್ಮ ನೀನು. ಲಕ್ಷಕ್ಕೊಬ್ಳು ಅಪರೂಪಕ್ಕೆ ದೊರಕುವ ಶ್ರೀರತ್ನ. ಸರಸ್ವತಿ, ಏನಪ್ಪ? ನಿನ್ನ ನನ್ನ ಮಗಳು ಅಂತ ಹೇಳೋದಕ್ಕಿಂತ ನಾನು ನಿನ್ನ ತಂದೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಮ್ಮ. ನೀನು ಗಂಗೆ ಅಂತ ಪರಿಶುದ್ಧಳಾದವಳಮ್ಮ, ಪರಿಶುದ್ಧಳಾದವಳು. ಈ ಪರೀಕ್ಷೆ ಗೆದ್ಬಿಟ್ಟೆ. ಯು ಹ್ಯಾವ್ ಪ್ರೂವ್ ಟು ಬಿ ದಿ ಗಾಡೆಸ್ ಆಫ್ ಸಕ್ಸಸ್. ಓ, ನೀವೆಲ್ಲ ಹೊಗಳೋದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ. ನಾನು ಹೊಗಳಲ್ಲ, ಇರೋದನ್ನ ಹೇಳ್ತೀನಿ. ಇಷ್ಟು ಅನಾಹುತಕ್ಕೆ ಕಾರಣ ನಾನು. ಲಲಾಟದಲ್ಲಿ ಇಲ್ಲದ್ದು ಲಾಗ ಹಾಕಿದ್ರೆ ಸಿಕ್ಕುದು ಅನ್ನೋದನ್ನ ಮರೆತು
ನಾನು ಒಂದು ಮಾತು ಹೇಳಿದ್ದಕ್ಕೆ ಇಷ್ಟು ಪರಿಣಾಮ ಆಯ್ತು. ಸರಸ್ವತಿ, ನಿನ್ನ ಹೆಸರಿಗೆ ತಕ್ಕ ಹಾಗೆ ಸರಸ್ವತಿನೇ ಅಮ್ಮ. ಇಷ್ಟು ದಿವಸ ಲಕ್ಷ್ಮಿ ಮಾತ್ರ ನಮ್ಮ ಮನೇಲಿದ್ಲು, ಈಗ ಸರಸ್ವತಿನೂ ಬಂದಾಯ್ತು, ಜೊತೆಯಲ್ಲಿ ಎಲ್ರಿಗೂ ಬುದ್ಧಿ ಬಂದಾಯ್ತು. ನನಗೇನಾದ್ರೂ ಇನ್ನೊಬ್ಬ ಮಗ ಇದ್ದಿದ್ರೆ ಖಂಡಿತ ನಾನು ನಿನ್ನ ಈ ಮನೆ ಬಿಟ್ಟು ಕಳಿಸ್ತಿರ್ಲಿಲ್ಲ. ಈಗ ತಾನೇ ಏನಾಗಿದೆ ಗುಂಡಮ್ಮರೆ, ಡಾಕ್ಟರ್ ಆನಂದನ ದತ್ತು ತಗೊಂಡ್ಬಿಡಿ, ಸಮಸ್ಯೆಗಳೆಲ್ಲ ಸುಲಭ ಪರಿಹಾರವಾಗ್ಬಿಡುತ್ತೆ. ನಿಮ್ ಪ್ರೊಫೆಷನ್ ಇಲ್ಲೇ ಸ್ಟಾರ್ಟ್ ಮಾಡ್ಬಿಟ್ರಾ? ಸರಸ್ವತಿ ನೋಡದ್ಬಿಟ್ಟು ನೀವ್ ಇಲ್ಲಿ ಯಾಕೆ ಬಂದ್ರಿ? ಓಹೋ, ನನಗ ಅದೇ ಬೇರೆ ಪ್ರೊಫೆಷನ್ ಇದೆಯಲ್ವೇ. ನೀವು ಮುಖ್ಯವಾದ ಅದೇ ರೀ, ಯಾಕೆ ನಗ್ತೀರಾ? ಸರಸ್ವತಿ, ಇನ್ ನಾವು ಯಾವಾಗ್ಲೂ ನಕ್ಕ ನಕ್ಕ ಜೊತೆಲೇ ಇರಬಹುದಲ್ಲ? ಇಲ್ಲಕ್ಕ. ಯಾಕೆ? ನನ್ ಕರ್ತವ್ಯ ಇನ್ನೂ ಉಳಿದಿದೆ. ಹಾ,